जननीं शारदां देवीं रामकृष्णं जगद्गुरुं पादपद्मे तयोर् श्रित्वा प्रणमामि मुहुर्मुहुः रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां वंदे भारतमातरं। ಎಲ್ಲ ಆದರಣೀಯ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರಗಳು। ಕೆಲವೊಂದ್ಸಲ ಪರಿಸ್ಥಿತಿ ಹೇಗಿರುತ್ತೆ ನೋಡಿ, ಈ ಟೈಟಲನ್ನು ಒಪ್ಕೊಳ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಬೇರೇನೋ ಕಲ್ಪನೆ ಇತ್ತು, ಏನೋ ಮಾತಾಡಬೇಕು ಅಂತ ಏನೋ ನೋಟ್ಸ್ ಮಾಡ್ಕೊಂಡು ಒಪ್ಕೊಂಡಿದ್ದವನು। ಆದರೆ ಒಂದ್ಸಲ ಶಿವಮೊಗ್ಗ ಗಲಾಟೆ ಆದಮೇಲೆ ನನಗೆ ಯಾಕೋ ಅನ್ನಿಸ್ತು, ಛೇ ವಾಪಸ್ ಒಂದ್ಸಲ ಇತಿಹಾಸ ನೋಡಬೇಕು ಅಂತ ಅನ್ನಿಸ್ತು ನನಗೆ। ಪೂರ್ತಿ ಚೇಂಜ್ ಆಗೋಯಿತು, ಭಾರತದ ಪರಿಕಲ್ಪನೆಗಳು ಏನೋ ಆಯಿತು। ಭಾಳ ಜನರಿಗೆ ಅನಿಸಿರ್ಬೋದು ಏನು ಪರಿಕಲ್ಪನೆಗಳನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಎಲ್ಲಿಗೆ ಎಲ್ಲಿಗೆ ಸಂಬಂಧ ಅಂತ। ಖಂಡಿತವಾಗಿಯೂ ಸಮರ್ಥವಾದ ವಿಚಾರವನ್ನೇ ನಾನು ಇಡ್ಲಿಕ್ಕೆ ಹೊರಟಿರೋದು। ಒಂದು ಹೊಸ ಮತ್ತು ಸಮರ್ಥವಾದ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಹಳೆಯದನ್ನು ತಿಳ್ಕೊಂಡು ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಂತಂದರೆ ಹೊಸದನ್ನು ಕಟ್ಟಲಿಕ್ಕಾಗಲ್ಲ। ನಮಗೆಲ್ರಿಗೂ ಅನೇಕ ಭ್ರಮೆಗಳಲ್ಲಿ ಅನೇಕ ಬಾರಿ ತೇಲ್ತಾ ಇರ್ತೀವಿ। ಈ ಭ್ರಮೆಗಳಿಂದ, ಭ್ರಮಾ ಲೋಕದಿಂದ ಹೊರಗೆ ಬರಬೇಕು ಅಂತಂದರೆ ಸತ್ಯವನ್ನು ತಿಳ್ಕೊಳ್ಳೋದು ಅಗತ್ಯ। ಹಾಗಂತ ನಾವು ಹೇಳಿದ್ದೇ ಸತ್ಯ ಅಲ್ಲ, ಇವತ್ತೇನು ಪ್ರಚಲಿತವಾಗಿದೆಯೋ ಅದಕ್ಕಿಂತಲೂ ಭಿನ್ನವಾದ ಒಂದಿದೆ ಅಂತಂದಾಗ ಒಂದು ಸಲ ಮತ್ತೇನೋ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಒಂದು ಹೊಸ ಪೀಳಿಗೆ ಹೊರಡುತ್ತಲ್ಲ, ಇದು ಅಗತ್ಯ ಅನ್ನೋ ಕಾರಣಕ್ಕೋಸ್ಕರ ಇಡುವಂಥ ಪ್ರಯತ್ನ ಅಷ್ಟೇ। ನಾನು ಹೇಳಿದ್ದೇ ಸತ್ಯ ಅಂತ ಯಾರೂ ಭಾವಿಸಬೇಕು ಅಂತಿಲ್ಲ। ಇತಿಹಾಸ ಹೇಗೆ ಅಂತಂದರೆ, ಅದರಲ್ಲೂ ಭಾರತದ ಇತಿಹಾಸ ಹೇಗೆ ಅಂತಂದರೆ, ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ತಿರುಚೋ ಪ್ರಯತ್ನ ಮಾಡಿದ್ದಾರೆ। ನೀವು ಯಾವಾಗಲಾದರೂ, ನಾನು ಇಬ್ಬರು ಇತಿಹಾಸಕಾರನ್ನು ನಿಮ್ಗೆ ಹೆಸರಿಸ್ತೀನಿ, ದಯವಿಟ್ಟು ನೀವು ಒಂದ್ಸಲ ಈ ಪ್ರಯೋಗ ಮಾಡಿ ನೋಡಿ। ಒಂದು ಸಾವರ್ಕರ್ ಬರೆದ ಇತಿಹಾಸ ಕೃತಿಗಳನ್ನು ಓದಿ, ಇನ್ನೊಂದು ಜವಾಹರ್ಲಾಲ್ ನೆಹರು ಬರೆದಿರೋ ಇತಿಹಾಸದ ಕೃತಿಗಳನ್ನು ಓದಿ, ನಿಮ್ಗೆ ಗಾಬರಿ ಆಗ್ಬಿಡುತ್ತೆ, ಯಾವುದಾದ್ರೂ ಬೇರೆ ಬೇರೆ ಇತಿಹಾಸ ಓದ್ತಿದ್ದೀವ ನಾವು ಅಂತ। ನೀವು ಜವಾಹರ್ಲಾಲ್ ನೆಹರು ಪುಸ್ತಕ ಓದ್ತಿದ್ರೆ ಅದರಲ್ಲಿ ಬಾಬರ್ನ ಬಗ್ಗೆ ಒಳ್ಳೆ ಉಲ್ಲೇಖ ಬರುತ್ತೆ, ಅಕ್ಬರ್ನ ಬಗ್ಗೆ ಒಳ್ಳೆ ಉಲ್ಲೇಖ ಬರುತ್ತೆ। ನೀವು ಪ್ರಯತ್ನ ಪಟ್ಟು ರಾಣಾ ಪ್ರತಾಪ್ ಒಂದು ಮೂರ್ನಾಲ್ಕು ಸಾಲಲ್ಲಿ ನಿಂತು ಹೋಗ್ತಾನೆ। ನೀವು ಸಾವರ್ಕರ್ನ ತೆಗೆದು ನೋಡಿದ್ರೆ ರಾಣಾ ಪ್ರತಾಪ ಪುಟಗಟ್ಟಲೆ ವರ್ಣನೆ ಆಗ್ತಾನೆ, ಏನ್ ವೇಲರ ಒಂದು, ಏನ್ ಅದ್ಭುತವಾದ ಸಾಹಸಿಯವನು, ಅಕ್ಬರ್ ಏನೇನ್ ತಪ್ಪುಗಳನ್ನು ಮಾಡಿದ್ದ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ। ನಿಮ್ಗೆ ಆಶ್ಚರ್ಯ ಅನಿಸ್ಬಿಡುತ್ತೆ, ಎರಡೂ ಭಿನ್ನತೆ ಹೇಗೆ ಅಂತ। ನನಗೂ ಈ ಕಲ್ಪನೆ ಅಥವಾ ಈ ಚಿಂತನೆ ಯಾಕೆ ಬಂದಿತ್ತು ಅಂತಂದ್ರೆ, ಬಹಳ ಹಿಂದೆ, ನನ್ ಮುಂದೆ ಆ ಘಟನೆ ಉಲ್ಲೇಖ ಮಾಡ್ತೀನಿ ಏನಾಯ್ತು ಅಂತ, ಆದ್ರೆ ನಾನು 9ನೇ ಕ್ಲಾಸಿನ ಸಮಾಜದ ಪಠ್ಯಪುಸ್ತಕ ತೆಗೆದು ಒಂದಿನ ಓದ್ತಾ ಕೂತಿದ್ದೆ, ಸುಮ್ಮನೆ ಹೀಗೆ ಓದ್ತಾ ಕೂತಿದ್ದೆ। ಇದೊಂದು ಮಗು ಬಂದಿತ್ತು, ಪಾಠ ಮಾಡಿ ಅಂತ ಏನೋ ಕೇಳ್ತಾ ಇತ್ತು, ಏನಿದೆ ಅಂತ ನೋಡ್ತಾ ಕೂತಿದ್ದೆ। ಅದ್ರಲ್ಲಿ ಬರೆದಿತ್ತು, ಮೊಹಮ್ಮದ್ ಗೋರಿ ಈ ದೇಶದ ಮೇಲೆ ದಾಳಿ ಮಾಡಿದ, ಮೊದಲನೇ ತರೈನ್ ಯುದ್ಧದಲ್ಲಿ ಅವನು ನನ್ನ ಪೃಥ್ವಿರಾಜ್ ಚೌಹಾನ್ ಸೋಲಿಸಿದ, ಆದರೆ ಅವನನ್ನು ಹೋಗ್ಲಿಕ್ಕೆ ಬಿಟ್ಟ। ಆದರೆ ಏನ್ ಸಾಲಿದೆ ನೋಡಿ, ಮೊಹಮ್ಮದ್ ಗೋರಿ ತನ್ನ ಊರಿಗೆ ಮರಳಿ ಧೃತಿಗೆಡದೆ ಮತ್ತೆ ದಾಳಿ ಮಾಡಿ 2ನೇ ತರೈನ್ ಯುದ್ಧದಲ್ಲಿ ಇವನನ್ನು ಸೋಲಿಸಿ ಕೊಂದುಬಿಟ್ಟ ಅಂತ। ನನಗೆ ಯಾರು ಹೀರೋ ಯಾರು ವಿಲನ್ ಗೊತ್ತೇ ಆಗಲಿಲ್ಲ। ನಾವು ವಾಸ್ತವವಾಗಿ ಯಾರನ್ನ ಹೇಳೋದು ಅಂತಂದ್ರೆ, ನಮ್ಮವರು ಯಾರಾದರೂ ಒಬ್ಬರು ಮತ್ತೆ ಹೋರಾಟ ಸಂಘಟಿಸಿದ್ರು ಅಂದ್ರೆ ಧೃತಿಗೆಡಲಿಲ್ಲ, ಹೋರಾಟ ಮಾಡಿದ್ರು ಅಂತೆಲ್ಲ ಹೇಳ್ತೀವಿ. ಆದ್ರೆ ಇದು ಉಲ್ಟ, ಇಲ್ಲಿ ಹೆಂಗಾಗೋಗಿತ್ತು ಅಂತಂದ್ರೆ, ಮೊಹಮ್ಮದ್ ಗೋರಿ ಧೃತಿಗೆಡದೆ ಮತ್ತೆ ದಾಳಿ ಮಾಡಿದ ಅಂತಂದಾಗ ನಮ್ಗೆ ಒಂದ್ಸಲ ಗಾಬರಿ ಆಗಿತ್ತು, ಯಾರನ್ನ ಹೆಂಗ್ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂತ. ಕಳೆದ 68 ವರ್ಷಗಳಿಂದ ಈ ದೇಶದಲ್ಲಿ ಬ್ರಿಟಿಷ್ ಇರೋವರೆಗೂ ನಾನು ಒಪ್ಕೊಳ್ತೀನಿ, ಅವ್ರ ನಮ್ಮ ವಿರುದ್ಧ ಯಾರನ್ನೋ ಎತ್ತು ಕಟ್ಟಬೇಕು ಅಂತಿದ್ರು, ಈ ದೇಶದ ಕಲ್ಪನೆಗಳನ್ನು ಬೇರೆ ರೀತಿ ಕೊಡಬೇಕು ಅಂತಿದ್ರು, ಹಿಂಗಾಗಿ ದೇಶದೆಲ್ಲವನ್ನೂ ಧಿಕ್ಕರಿಸ್ತಾ ಹೋದ್ರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಇದನ್ನು ತಿದ್ದುವ ಪ್ರಯತ್ನ ನಮ್ಮಿಂದ ಆಗಲಿಲ್ವಲ್ಲ, ಇದು ದೌರ್ಭಾಗ್ಯದ ಸಂಗತಿ. ಇವತ್ತಿಗೂ ಕೂಡ ಹೀಗೆ, ಇವತ್ತಿಗೂ ನೀವು ಭಾರತದ ಇತಿಹಾಸದ ಪಠ್ಯಪುಸ್ತಕಗಳನ್ನು, ಮಕ್ಕಳ ಪಠ್ಯಪುಸ್ತಕ ತೆಗೆದ್ರೆ ಒಂದಿಡೀ ಕಾಲಖಂಡವನ್ನ ಮುಚ್ಚಿಡೋ ಅಂತ ಪ್ರಯತ್ನ ಮಾಡ್ತಾರೆ. ಇದನ್ನು ಹೇಳಿಬಿಟ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಇತಿಹಾಸವನ್ನ ಯಾರನ್ನೋ ದ್ವೇಷಿಸ್ಲಿಕ್ಕೋಸ್ಕರ ಹೇಳೋ ಅಗತ್ಯ ಇಲ್ಲ, ಇತಿಹಾಸವನ್ನ ಇತಿಹಾಸವಾಗಿ ಹೇಳಬೇಕಾದಂತ ಅಗತ್ಯ ಇದೆ ಅಷ್ಟೆ. ಈ ಪ್ರಯತ್ನವನ್ನ ಯಾವತ್ತೂ ಈ ದೇಶ ಮಾಡ್ಲಿಲ್ವಲ್ಲ ಅನ್ನೋದು ತುಂಬಾ ಹೊಟ್ಟೆ ಉರಿಯುತ್ತೆ, ಹಿಂಗಾಗಿ ಹಿಂಗಾಗೋದಷ್ಟೆ. ನಾನು ಈ ಕಲ್ಪನೆ ಕಟ್ಕೊಂಡು ಬಂದಾಗ ಏನೋ ಮಾತನಾಡಬೇಕು ಅಂತಿದ್ದಕ್ಕೆ ಬದಲಾವಣೆ ಆಗ್ಲಿಕ್ಕೆ ಕಾರಣ, ನನಗೊಂದ್ಸಲ ರಿಫ್ರೆಶ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಇಡ್ತಿರೋದು ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದನೂ ಹೇಳ್ಕೊಳ್ತೀನಿ. ನಾನು ಕಳೆದ 2 ದಿನಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಏನು ಮುಂದಿಟ್ಟಿದ್ದೀನಿ, ಅಲ್ಲಿ ಗ್ರೀಕರ ಆಕ್ರಮಣದಿಂದ ಹಿಡಿದು ಹೂಣರ ಆಕ್ರಮಣವನ್ನು ತಡೆದು ನಿಲ್ಲಿಸಿದ ಭಾರತದ ಕುರಿತಂತೆ. ಒಟ್ಟಾರೆ ನಾನು ಶುರು ಮಾಡಿದ್ದು ಕ್ರಿಸ್ತಪೂರ್ವ 300ರ ಆಸ್ಪಾಸ್ನಲ್ಲಿ, ಈಗ ನಾವು ಕ್ರಿಸ್ತ ಶಕ 500ರ ಆಸ್ಪಾಸಿಗೆ ಬಂದು ನಿಂತಿದ್ದೀವಿ. ಇನ್ನೊಂದು 500 ವರ್ಷಗಳ ಕಾಲ ಶಾಂತ ಭಾರತ, ಯಾರ್ದೋ ಆಕ್ರಮಣ ಇಲ್ಲ, ಭಾರತ ತನ್ನೊಳಗೆ ತಾನು ಬೆಳೆದು ನಿಂತಿತ್ತು. ಹೆಚ್ಚು ಕಡಿಮೆ 1200 ವರ್ಷಗಳ ಇತಿಹಾಸವನ್ನು 2 ಗಂಟೆಯಲ್ಲಿ ನೋಡಿದ್ವಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನಾವೆಲ್ಲ ಎಷ್ಟು ದೀರ್ಘ ಇತಿಹಾಸವನ್ನ 2 ಗಂಟೆಗಳಲ್ಲಿ ಒಂದು ಸಿನಿಮಾ ತರ ನೋಡಿಬಿಡ್ತೀವಿ. ನಮ್ಗೆ ಇಲ್ಲಿ ಕೂತ್ಕೊಂಡಂಗ ಅನ್ಸುತ್ತೆ, ಇವನ್ ಹಿಂಗ್ ಮಾಡಿದ್ರೆ ಸರಿ ಇತ್ತು, ಇವನ್ ಹಿಂಗ್ ಮಾಡಬಾರ್ದಾಗಿತ್ತು. ಆದ್ರೆ
ಈ ಬದುಕು ವಯಸ್ಸಿದೆಯಲ್ಲ 70 ವರ್ಷ ಅಂತ ತಿಳ್ಕೊಂಡ್ರೂ ಕೂಡ ಇಷ್ಟು ದೀರ್ಘವಾದ ಒಂದೊಂದು ಕಾಲು ಸಾವಿರ ವರ್ಷಗಳ ಈ ಇತಿಹಾಸವನ್ನ ಹೇಗೆ ಬದುಕಿರಬಹುದು ಭಾರತೀಯರು ಅಂತ ಒಮ್ಮೆ ಕೂತ್ಕೊಂಡು ಯೋಚನೆ ಮಾಡಿ. ನಾನು ಸುಮ್ಮನೆ ಕೂತ್ಕೊಂಡಾಗ ಇಲ್ಲಿ ನೋಡ್ತಿದ್ದೆ, ಹೆಚ್ಚು ಕಡಿಮೆ ಇವತ್ತು ನಾವು ಮುಗಿಸ್ಕೊಂಡು ನಾಳೆಗೆ ಹೋಗೋಕ್ಕಿಂತ ಮುಂಚೆ ನಾವು ಹೆಚ್ಚು ಕಡಿಮೆ 2000 ವರ್ಷಗಳ ಇತಿಹಾಸವನ್ನ ಕಂಪ್ಲೀಟ್ ಮಾಡಿ ನೋಡಿರ್ತೀವಿ. 2000 ವರ್ಷಗಳ ಇತಿಹಾಸ ನಾವು ಮೂರ್ನಾಲ್ಕು ದಿನದಲ್ಲಿ ಒಂದ್ಸಲ ಕಣ್ಣಾಡಿಸ್ಬಿಡ್ತೀವಿ, ಆದ್ರೆ ಬದುಕುವವನಿಗೆ 2000 ವರ್ಷ ಎಷ್ಟು ಸುದೀರ್ಘವಾದ್ದು ಅಂತ ಯೋಚನೆ ಮಾಡಬೇಕು ಅಂತ. ಆದರೆ ಸುಮ್ಮನೆ ನೆನ್ನೆ ಮತ್ತು ಮೊನ್ನೆಗಳ ಆಧಾರದ ಮೇಲೆ ನಾನು ಒಂದು ಎರಡು ಮೂರು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಕ್ರಿಸ್ತಪೂರ್ವ 300ರಿಂದ ಹಿಡಿದು ಕ್ರಿಸ್ತಶಕ 1000ರವರೆಗೆ ಭಾರತದ ಮೇಲೆ ದಾಳಿ ಮಾಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಪಾಯಿಂಟ್ ಒನ್, ಭಾರತ ಎಲ್ಲರಿಂದಲೂ ದಾಳಿ ಒಳಗಾಗಿದ್ದು, ಯಾವಾಗಲೂ ಮತ್ತೊಬ್ಬರಿಂದ ತುಳಿತಕ್ಕೊಳಗಾಗಿದ್ದು, ದಾಸ್ಯದನಾಡು ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಕೊಡ್ಲಿಕ್ಕೋಸ್ಕರ ಉತ್ತರ ಹೇಳ್ತಿದ್ದೀನಿ. ಹೆಚ್ಚು ಕಡಿಮೆ 1500 ವರ್ಷಗಳ ಕಾಲ ಇತಿಹಾಸ ಶುರುವಾಗೋದೇ ಗ್ರೀಕರ ಆಕ್ರಮಣದಿಂದ ಅಂತ ನಂಬಿದ್ರೂ ಕೂಡ ನಾವು 1500 ವರ್ಷಗಳ ಕಾಲ ಈ ದೇಶದ ಮೇಲೆ ಪೂರ್ಣ ಚಕ್ರಾಧಿಪತ್ಯ ಸ್ಥಾಪಿಸಿದ ಅನ್ಯ ದೇಶದ ರಾಜ ಇರಲಿಲ್ಲ ಮೊದಲನೇದು. ಎರಡನೇದು ಆಶ್ಚರ್ಯ ಅಂದ್ರೆ, ನೇಪಾಳದಿಂದ ಹಿಡಿದು ನೀವು ಪೂರ್ವ ಸಾಗರದವರೆಗಿನ ಅಷ್ಟು ಭಾಗವನ್ನ ನೋಡಿದರೆ ಅಷ್ಟು ಭಾಗವನ್ನ ಯಾರೂ ಹೊರಗಿನವರು ಮುಟ್ಟಿಯೂ ಇರಲಿಲ್ಲ. ಸ್ವಲ್ಪ ಕನಿಷ್ಠನ ಕಾಲಕ್ಕೆ ಅವನು ಹಿಮಾಲಯದ ತುದಿಗೆ ಹೋಗ್ತಾ ಇದ್ದ ಅಂತ ಹೇಳ್ತೀವಿ ಕೂಡ, ಅಷ್ಟಾದ್ರೂ ಕೂಡ ಅನೇಕ ಬಾರಿ ಆಕ್ರಮಣಕಾರಿಗಳಾಗಿ ಬಂದವರು ಉಜ್ಜಯಿನಿನ ದಾಟಿಕೊಂಡು ಒಳಗೆ ಬರ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನೋದು ಕೂಡ ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಇನ್ನೊಂದು ಹೆಮ್ಮೆಯ ಸಂಗತಿ ಏನು ಗೊತ್ತೇನು, ಯಾವ ದಕ್ಷಿಣ ಭಾರತ ಇದೆಯೋ ಅದು ಎಲ್ಲ ಆಕ್ರಮಣಗಳಿಂದಲೂ ಪೂರ್ಣ ಪ್ರಮಾಣದಲ್ಲಿ ಮುಕ್ತವಾಗಿತ್ತು. ಸೀ ರೂಟಿನಿಂದಲೂ ಆಕ್ರಮಣ ಇರಲಿಲ್ಲ, ಲ್ಯಾಂಡ್ ರೂಟಿಂದನೂ ಆಕ್ರಮಣ ಇರಲಿಲ್ಲ. ಹೆಚ್ಚು ಕಡಿಮೆ 1500 ವರ್ಷಗಳ ಕಾಲ ಹೀಗೆ ಮುಕ್ತವಾಗಿ ನಿಂತಿರುವಂತಹ ಒಂದು ರಾಷ್ಟ್ರ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ ಅಂತ. ಇವೆಲ್ಲಕ್ಕಿಂತಲೂ ತುಂಬಾ ಖುಷಿಯಾಗುವಂತ ಸಂಗತಿ ನಿನ್ನೆ ಕೂಡ ನಾನು ಉಲ್ಲೇಖ ಮಾಡಿದ್ದೆ, ಯಾರ್ಯಾರು ಆಕ್ರಮಣ ಮಾಡಿದ್ರೋ ಇವರನ್ನ ತನ್ನೊಳಗೆ ಜೀರ್ಣಿಸಿಕೊಂಡ ರಾಷ್ಟ್ರ ಭಾರತ. ಜೀರ್ಣಿಸಿಕೊಳ್ಳೋದು ಬೇರೆ, ತಮ್ಮನ್ನು ತಾವು ಹೇರೋದು ಬೇರೆ. ಹೇರೋದು ಅಂದ್ರೆ ಹೇಗೆ ಅಂತಂದ್ರೆ, ಕತ್ತಿ ಹಿಡ್ಕೊಳ್ತೀವಿ, ನೀನ್ ನನ್ನವನ ಆಗ್ತೀಯೋ ಇಲ್ವೋ ಅಂತ ಕೇಳೋದು, ಇದು ಹೇರೋದು. ಜೀರ್ಣಿಸಿಕೊಳ್ಳೋದು ಹೇಗೆ ಅಂತಂದ್ರೆ, ನಾವು ಕತ್ತಿನೂ ಹಿಡಿದಿಲ್ಲ ಏನೂ ಹಿಡಿದಿಲ್ಲ, ಅವರೇ ಬಂದು ನೀವು ಎಷ್ಟು ಒಳ್ಳೆಯವರು ನಾವು ನಿಮ್ ತರ ಆಗಬೇಕಲ್ಲ ಅಂತ ಕೇಳ್ತಾರಲ್ಲ, ಇದು ಜೀರ್ಣಿಸಿಕೊಳ್ಳೋದು ಅಂತ. ಭಾರತದ ಮೇಲೆ ಆಕ್ರಮಣ ಮಾಡಿದವರೆಲ್ಲ ನಮ್ಮವರಾಗಿ ಗುರುತೇ ಸಿಗದಷ್ಟು ಒಂದಾಗಿ ಸೇರ್ಕೊಳ್ತಾರಲ್ಲ, ಇದು ಭಾರತದ ಸಾಮರ್ಥ್ಯ ಅಂತ. ಕಳೆದ ಒಂದು ಕಾಲು ಸಾವಿರ ವರ್ಷಗಳ ಕಾಲ ಎಷ್ಟು ಚೆನ್ನಾಗಿತ್ತಿದ್ದು ಅಂತಂದ್ರೆ, ಇಡೀ ಭಾರತ ಈಗ ಅಖಂಡವಾಗಿ ತನ್ನ ಪಾಡಿಗೆ ತಾನು ಖುಷಿಯಿಂದ ಇತ್ತು ಅನ್ನೋದನ್ನ ನಾವು ಶ್ರದ್ಧೆಯಿಂದ ಒಪ್ಪಿಕೊಳ್ಳಲೇಬೇಕಾದಂತ ಅಗತ್ಯ ಇದೆ. ಇದಾದ್ಮೇಲೆ ಒಂದಾದ್ಮೇಲೆ ಒಂದು ಆಘಾತ ಶುರುವಾಯಿತು. ಈ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಇಸ್ಲಾಮನ ಕುರಿತಂತೆ ಚರ್ಚೆ ಮಾಡಲೇಬೇಕು. ಹೆಚ್ಚು ಕಡಿಮೆ ಕ್ರಿಸ್ತ ಶಕ 600ನೇ ವೇಳೆಗೆ, 632-633 ಅಂತ ನಾವು ಆಲೋಚನೆ ಮಾಡಿದ್ರು ಕೂಡ, ಆಗ ಮೊಹಮ್ಮದ್ ಪೈಗಂಬರ್ರು ಈ ಇಸ್ಲಾಮ್ ಅನ್ನು ಹುಟ್ಟಾಕಿದ್ರು ಅಂತ. ಇಸ್ಲಾಂ ಹುಟ್ಟಾಕೋಕ್ಕಿಂತ ಮುಂಚೆ ಆ ಭಾಗದ ಜನ, ಅರಬ್ ಭಾಗದ ಜನ ಹೇಗಿದ್ರು ಅಂತಂದ್ರೆ, ಎಲ್ಲ ಪುಟ್ಟ 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 ಬುಡಕಟ್ಟುಗಳು, ಎಲ್ಲ ಬೇರೆ ಬೇರೆ ದೇವರುಗಳನ್ನು ಪೂಜಿಸ್ತಾ ಇದ್ರು, ಪ್ರಕೃತಿ ಪೂಜಕರಾಗಿದ್ದವರು. ಆಗ ಅಲ್ಲಿ ಇದ್ದಕ್ಕಿದ್ದಂತೆ ಬಂದವರು ಮೊಹಮ್ಮದ್ ಪೈಗಂಬರ್ರು. ಬಂದ್ಬಿಟ್ಟು ತಮ್ಮದೊಂದು ಸಿದ್ಧಾಂತವನ್ನು ಮುಂದಿಟ್ಟು ಅಲ್ಲಿನ ಜನರಿಗೆ ಏನು ಹೇಳಿದ್ರು, ತಮ್ಮ ಕುರೇಶಿ ಜನಾಂಗ ಹೇಗೆ ಬೇರೆ ಬೇರೆ ಬುಡಕಟ್ಟಿದೆಯೋ ಹಾಗೆ ತಮ್ಮ ಬುಡಕಟ್ಟು ಇವೆಲ್ಲಕ್ಕಿಂತಲೂ ಶ್ರೇಷ್ಠ ಬುಡಕಟ್ಟು, ಹಿಂಗಾಗಿ ನಾವು ಆಳುವಂತವರಾಗಬೇಕು ಅಂತ ಅವರು ದಾಳಿ ಮಾಡುವಂತ ಚಿಂತನೆಗಳನ್ನು ಕೊಟ್ಟರು. ಒಂದು ವಾರಿಯರ್ ರೇಸ್ ಅಂತ ತಯಾರು ಮಾಡಿದ್ರು. ಅಂಡರ್ಲೈನ್ ಮಾಡ್ತೀನಿ ಇದನ್ನ, ಒಂದು ವಾರಿಯರ್ ರೇಸ್ ಅನ್ನು ತಯಾರು ಮಾಡಿದ್ರು. ಈ ವಾರಿಯರ್ ರೇಸ್ ನ ಕಲ್ಪನೆಯನ್ನ ನೀವು ಅನ್ವರ್ ಶೇಖರ್ ಪುಸ್ತಕ ಅರಬ್ ಇಂಪೀರಿಯಲಿಸಂ, ಇಸ್ಲಾಂ ದಿ ಅರಬ್ ಇಂಪೀರಿಯಲಿಸಂ ಅಂತ ಒಂದು ಪುಸ್ತಕ ಅನ್ವರ್ ಶೇಖ್ ಅದರಲ್ಲಿ ಬರೀತಾರೆ, ಹೇಗೆ ಇಸ್ಲಾಂ ಅನ್ನು ಒಂದು ಇಂಪೀರಿಯಲಿಸ್ಟಿಕ್ ಆಗಿ, ಅರಬ್ ಇಂಪೀರಿಯಲಿಸ್ಟಿಕ್ ಆಗಿ ಮೊಹಮ್ಮದ್ ಪೈಗಂಬರ್ರು ಬೆಳೆಸಿದ್ರು ಅಂತ. ಹೇಗೆ ಬೆಳೆಸಿದ್ರು, ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾವ ಕಾರಣಕ್ಕೂ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗುವಂತ ಸಾಮರ್ಥ್ಯ ಇರೋದು ಅರಬ್ ರಾಷ್ಟ್ರಗಳಿಗೆ ಮಾತ್ರ, ಹಿಂಗಾಗಿ ಅರಬ್ ರಾಷ್ಟ್ರಕ್ಕೆ ಎಲ್ಲರೂ ನಿಷ್ಠರಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ಮೆಕ್ಕಾಕ್ಕೆ ಯಾತ್ರೆ ಮಾಡಲೇಬೇಕು ಅನ್ನೋದನ್ನು ಕಂಪಲ್ಸರಿ ಮಾಡಿದ್ರು ಅಂತ. ಯೋಚನೆ ಮಾಡಿ, ಎಲ್ಲೋ ಕರ್ನಾಟಕದ ಮೂಲೆಯಲ್ಲಿರುವಂತ ಒಬ್ಬ ಮುಸಲ್ಮಾನ ಕೂಡ ಅವನು ಯಾರು ಯಾವ ಕಡೆ ತಿರ್ಕೊಂಡು ನಮಾಜ್ ಮಾಡಬೇಕು ಅಂತಂದ್ರೆ ಮೆಕ್ಕಾ ಇರೋ ಕಡೆ ಅಂತ. ಇದು ಉಲ್ಲೇಖ ಆಗುತ್ತೆ, ಅನ್ವರ್ ಶೇಖ್ ಇದನ್ನು ಉಲ್ಲೇಖ ಮಾಡ್ತಾರೆ. ಅವರ ಗ್ರಂಥಗಳಲ್ಲಿ ಹೇಗಿದೆ ಅಂತಂದ್ರೆ, ಅವರು ಹೇಳ್ತಾರೆ, ಮೆಕ್ಕಾ ಕಡೆ ತಿರ್ಕೊಂಡು ನೀವು ನಮಾಜ್ ಮಾಡಬೇಕು, ಮೆಕ್ಕಾ ಕಡೆ ತಿರ್ಕೊಂಡು ಯಾರು ಗಲೀಜು ಮಾಡ್ತಾರೋ ಅವರನ್ನ ಕಾಫಿರ್ ಅಂತ ಗುರುತಿಸಬೇಕು, ಮತ್ತು ಜೀವನದಲ್ಲಿ ಒಮ್ಮೆ ಆದ್ರೂ ಹಜ್ ಯಾತ್ರೆ ಮಾಡಬೇಕು, ಮೆಕ್ಕಾಕ್ ಹೋಗಿ ಬರಬೇಕು ಅಂತ.
ಇದು ಮೂರು ಕಲ್ಪನೆಗಳನ್ನು ಕೊಡ್ತಾರಲ್ಲ, ಒಂದು ನೀವು ಹಜ್ ಯಾತ್ರೆ ಮಾಡಬೇಕು, ಎರಡನೇದು ರೋಜಾ ಕೊಡಬೇಕು, ಮೂರನೇದು ನಮಾಜ್ ಮಾಡಬೇಕು, ಇವೆಲ್ಲವನ್ನು ಕಂಪಲ್ಷನ್ ಮಾಡುವಾಗ ಪ್ರತಿ ಕ್ಷಣವೂ ಅವನ ಜಗತ್ತಿನ ಯಾವ ಮೂಲೆಯಲ್ಲಿರಲಿ ಅವನ ಸೆಂಟರ್ ಅರಬ್ ಆಗಿರಬೇಕು. ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಇದನ್ನ ನಾನು ಸುಮ್ಮನೆ ವೇಗವಾಗಿ ಹೇಳ್ತಿಲ್ಲ. ಯಾಕೆ ಇದನ್ನು ಗಂಭೀರವಾಗಿ ತಗೋಬೇಕು ಅಂತಂದ್ರೆ, ಯಾಕೆ ಇವತ್ತು ಇಸ್ಲಾಂ ವಾರಿಯರ್ ರೇಸ್ ಆಗಿ ಇಡೀ ಜಗತ್ತನ್ನ ಆಳುವಾಗ್ಲೂ ಕೂಡ ಅರಬ್ರ ಸೆಂಟರ್ ಆಗಿದ್ದಾರೆ ಅಂತಂದ್ರೆ, ಮೆಕ್ಕಾ ಬಿಟ್ಟರೆ ಇಸ್ಲಾಂ ಇಲ್ಲ ಅಂತ. ಜಗತ್ತಿನ ಯಾವುದೇ ಜನ ರೂಲ್ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಮೆಕ್ಕಾಗ್ ಸರೆಂಡರ್ ಆಗ್ಲೇಬೇಕಾದ ಅನಿವಾರ್ಯತೆಯನ್ನ ಬಹಳ ಹಿಂದೆನೆ ಮೊಹಮ್ಮದ್ ಪೈಗಂಬರು ತುಂಬಾ ಸ್ಪಷ್ಟವಾಗಿ ರೂಲ್ ಮಾಡಿಟ್ಟು ಹೋದ್ರು. ಅವರು ಹೋಗುವಾಗಲೇ ಒಂದು ವಾರಿಯರ್ ರೇಸ್ ಅನ್ನು ಕ್ರಿಯೇಟ್ ಮಾಡಿದ್ರು. ವಾರಿಯರ್ ರೇಸ್ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ, ಅದರ ಉದ್ದೇಶ ಒಂದೇ ಒಂದು, ಜಗತ್ತಿನಲ್ಲಿ ತಾನೇ ಎಲ್ಲ ಕಡೆ ಇರಬೇಕು, ತಾನೇ ಎಲ್ಲರನ್ನೂ ರೂಲ್ ಮಾಡಬೇಕು, ಇನ್ಯಾರನ್ನು ಬದುಕಲಿಕ್ಕೆ ಬಿಡಬಾರದು ಅಂತ. ಇನ್ಯಾರು ಉಳ್ಕೊಳ್ಬಾರದು, ತನ್ನನ್ನು ಬಿಟ್ಟು ಮತ್ತಾರು ಉಳಿಬಾರದು. ಈ ಬದುಕಲಿಕ್ಕೆ ಬಿಡದೆ ಇರುವಂತ ಈ ಸಂಗತಿ ಎಷ್ಟು ವಿಶಿಷ್ಟ ಅಂತಂದ್ರೆ, ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಅಲ್ಟಿಮೇಟ್ಲಿ ಬೇಕಾಗಿರೋದು ಏನು? ಒಬ್ಬ ವ್ಯಕ್ತಿಗೆ ಭೋಗಿಸಲಿಕ್ಕೆ ಏನ್ ಬೇಕೋ ಅಷ್ಟು ವ್ಯವಸ್ಥೆ ಬೇಕು. ಹಿಂದೂ ಧರ್ಮದಿಂದ ಬಿಟ್ಟರೆ ಸಾಕು ಓಡೋಗ್ಬೇಕು ಅಂತ ಬಹಳ ಜನ ಕಾಯೋದು ಯಾಕೆ ಗೊತ್ತಾ? ನಮ್ಗೆ ಕಂಡೀಷನ್ನೇ ಜಾಸ್ತಿ. ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳಿಬೇಕು, ಕೈ ತೊಳೆದ್ಮೇಲೆ ಸುಮ್ಮನೆ ಊಟ ಮಾಡ್ಲಿಕ್ಕಿಲ್ಲ, ಯಾರು ಕೊಟ್ಟರು ಒಂದು ನಮಸ್ಕಾರ ಮಾಡಬೇಕು ಅವರಿಗೆ. ನೀವು ನಾನು ಮೊನ್ನೆನೆ ಹೇಳಿದಂತೆ ಒಂದು ವ್ರತ ಇದೆ, ಅಲ್ಲೊಂದು ನಿಯಮಗಳಿವೆ, ಈ ನಿಯಮಗಳನ್ನ ಫಾಲೋ ಮಾಡಬೇಕು. ಕೊನೆಗೆ ಒಂದು ಮದುವೆ ಆಗಬೇಕಾದರೂ ಒಂದು ಬ್ರಹ್ಮಚರ್ಯದ ಆಚರಣೆ ಆಗಬೇಕು, ಅದಾದ್ಮೇಲೆ ಗೃಹಸ್ಥ ಧರ್ಮಕ್ಕೆ ಹೋಗಬೇಕು. ಗೃಹಸ್ಥನಾದಾಗ್ಲೂ ಹೆಂಗಿರಬೇಕು ಅಂತಂದ್ರೆ, ಹೆಣ್ಣನ್ನು ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ಕೋಬೇಕು. ತುಂಬಾ ಕಂಡೀಷನ್ಗಳಿವೆ. ಒಂದೇ ಮದುವೆ, ಏಕಪತ್ನಿ ವ್ರತಸ್ಥ ರಾಮನನ್ನ ಆದರ್ಶವಾಗಿಟ್ರು, ಈ ತರದ ಅನೇಕ ಕಂಡೀಷನ್ಗಳಿಟ್ರು. ಆದ್ರೆ ಒಬ್ಬನಿಗೆ ಈ ಎಲ್ಲ ಕಂಡೀಷನ್ಗಳಿಂದ ಮುಕ್ತವಾಗಿಸಿ ನೀನ್ ಏನ್ ಬೇಕಿದ್ರು ಮಾಡಬಹುದು. ನಿನಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಏನು? ಹಣದ ಭೋಗ ಆಗಬೇಕು, ಹೆಣ್ಣಿನ ಭೋಗ ಆಗಬೇಕು, ನೀನು ಭೂಮಿಯನ್ನು ಭೋಗಿಸಬೇಕು. ಇಷ್ಟು ಭೋಗಿಸ್ಲಿಕ್ಕೆ ಪೂರ್ಣ ನಿನಗೆ ಶಕ್ತಿಯನ್ನ ಸಾಮರ್ಥ್ಯವನ್ನು ಕೊಟ್ಟು ನಿನಗೆ ಭಗವಂತನಿಂದ ಆಜ್ಞೆ ಕೊಡಿಸ್ಬಿಟ್ರೆ ಸಹಜವಾಗಿ ಒಂದು ವಾರಿಯರ್ ರೇಸ್ ನಿರ್ಮಾಣಗೊಂಡ್ಬಿಡುತ್ತೆ. ಹಂಗಾಯ್ತು ಅಂತ ಹೆಂಗಿದೆ ನೋಡಿ, ನೀವು ನಾಲ್ಕು ಮದುವೆ ಆಗೋ ಕಲ್ಪನೆ ಬಂದಿದ್ದು ಹಿಂಗೆ. ಎಲ್ಲ ಜಗತ್ನಲ್ಲಿ ನೀವು ಎಲ್ಲಿ ಯುದ್ಧ ಮಾಡ್ತಿರೋ, ಹೆಣ್ಣನ್ನ ಯುದ್ಧದಲ್ಲಿ ಗೆದ್ದ ತಕ್ಷಣ ಅವರ ಹೆಣ್ಣುಗಳನ್ನೆಲ್ಲ ಕರ್ಕೊಂಡು ಬಂದ್ಬಿಡೋರು, ಕರ್ಕೊಂಡು ಬಂದು ಹಂಚಲಾಗ್ತಿತ್ತು ಅಂತ. ಹಿಂಗಾಗಿದ ತಕ್ಷಣ ನಾನು ಯಾಕಿದೊಂದು ತುಂಬಾ ನೋವಿನಿಂದ ಹೇಳ್ಕೊಳ್ತೀನಿ ಅಂತಂದ್ರೆ, ನನ್ನ ಯಾವುದೋ ದೇಶದಲ್ಲಿ ಆಯ್ತು ಅಂತ ಹೇಳಬೇಕಾದ್ರೆ ಬಹಳ ಅಷ್ಟೇ ನಿದಾಗ್ತಿರ್ಲಿಲ್ವೇನೋ, ನನ್ನ ದೇಶದಲ್ಲಿ ಇದು ನಡೀತು ಅಂತ ಹೇಳಬೇಕಾದ್ರೆ ಬಹಳ ಸಂಕಟ ಆಗ್ಬಿಡುತ್ತೆ ನನಗೆ. ಹೇಳಬೇಕಾದ್ರೆ ತುಂಬಾ ದುಃಖ ಇದೆ ನನಗೆ. ನಾನು ಇದನ್ನು ಬರಿಬೇಕಾದಾಗ, ಇದನ್ನು ಓದಬೇಕಾದಾಗ, ಇದನ್ನು ಹೇಳಬೇಕಾದಾಗ ಎಷ್ಟು ಸಂಕಟ ಪಡ್ತೀನಿ ಅಂತಂದ್ರೆ, ಈ ದೇಶದ ಮೇಲೆ ಆಕ್ರಮಣ ಮಾಡಿದಂತ ಪ್ರತಿಯೊಬ್ಬ ಮುಸಲ್ಮಾನ ರಾಜ ಅವನು ಈ ದೇಶದ ಹಿಂದೂಗಳನ್ನ ಥರ್ಡ್ ರೇಟೆಡ್ ಸಿಟಿಸನ್ ಆಗಿ ಕಂಡ. ಯಾಕೆಂದ್ರೆ ಅವನಿಗೆ ಹೇಳಲಾಗಿತ್ತು, ಹಿಂದೂಗಳು ಅಂತಂದ್ರೆ ಕಾಫಿರರು, ಹಿಂದೂಗಳು ಅಂತಂದ್ರೆ ಅವರು ಮೂರ್ತಿ ಪೂಜಕರು, ಮತ್ತು ಯಾವ ಈ ದೇಶದ ರಾಜ ಹಿಂದೂಗಳ ಮೂರ್ತಿಯನ್ನ ಭಂಜಿಸ್ತಾನೋ, ಅದನ್ನ ನಾಶ ಮಾಡ್ತಾನೋ, ಅವನನ್ನ ಬುತ್ ಶಿಖನ್ ಅಂತ ಗೌರವಿಸ್ತೀವಿ ಅಂತ. ಬುತ್ ಶಿಖನ್ ಅಂದ್ರೆ ಮೂರ್ತಿ ಭಂಜಕ ಅಂತ. ಹಿಂಗಾಗಿ ಪ್ರತಿಯೊಬ್ಬ ದಾಳಿ ಮಾಡೋಕ್ಕಿಂತ ಮುಂಚೆ ನಾನು ವಾಪಸ್ ನನ್ನ ದೇಶಕ್ಕೆ ಬಂದಾಗ ಬುತ್ ಶಿಖನ್ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಈ ದೇಶಕ್ಕೆ ಬರ್ತಿದ್ದ, ಈ ದೇಶವನ್ನ ಧ್ವಂಸಗೈದು ಹೋಗ್ತಿದ್ದ. ಮೊಹಮ್ಮದ್ ಗಜ್ನಿಯನ್ನು ನೆನಪು ಮಾಡ್ಕೊಳ್ಳಿ. 1001 ಅವನು ಭಾರತಕ್ಕೆ ಬಂದಿದ್ದು, ಅವನ ಮೊದಲ ದಂಡು. ಗಜ್ನಿ ಅನ್ನೋ ಪುಟ್ಟ ಊರಿನ ಒಂದು ಬುಡಕಟ್ಟು ಜನಾಂಗದ ನಾಯಕ ಅವನು, ಇಸ್ಲಾಂಗೆ ಕನ್ವರ್ಟ್ ಆಗಿದ್ದವನು. ಅವನು ತನ್ನ ಟೀಮ್ ಅನ್ನು ತಗೊಂಡು ಬಂದ ದಾಳಿ ಮಾಡಲಿಕ್ಕೆ ಅಂತ ಬಂದ. ಮೊಹಮ್ಮದ್ ಗಜ್ನಿಯ ಮೊದಲ ದಾಳಿ, ಅವನ ದಾಳಿಯನ್ನ ತಡಿಲಿಕ್ಕೆ ಅಂತ ಅಲ್ಲಿ ನಿಂತಿದ್ದ ರಾಜರುಗಳು ಅವನ ದಾಳಿಯನ್ನ ಯಾವ ತರ ಭಯಾನಕವಾದ ದಾಳಿ ಅಂತಂದ್ರೆ, ಆ ದಾಳಿನ ತಡಿಲಿಕ್ಕಾಗದೆ ಹಿಮ್ಮೆಟ್ಟಬೇಕಾದ ಪರಿಸ್ಥಿತಿ ಬಂತು. ಅವನ ದಾಳಿಯು ಹೆಂಗೆ ಅಂತಂದ್ರೆ, ವೇಗವಾಗಿ ಬರ್ತಿದ್ದ, ಎಲ್ಲರನ್ನೂ ಸಿಕ್ಕವನ್ನೆಲ್ಲ ನಾಶ ಮಾಡ್ತಿದ್ದ, ಯಾರ್ಯಾರನ್ನು ಕರ್ಕೊಂಡು ಹೋಗ್ಬೇಕಿದ್ದು ಅವರನ್ನು ಕರ್ಕೊಂಡು ಹೋಗ್ತಿದ್ದ, ಉಳಿದವರನ್ನ ಅವನಿಲ್ಲಿ ಕನ್ವರ್ಟ್ ಮಾಡಿ ಮತಾಂತರ ಮಾಡಿ ತನ್ನ ಪಾಡಿಗೆ ತಾನು ಹೋಗ್ತಿದ್ದ. ಮೊಹಮ್ಮದ್ ಗಜ್ನಿಯ ದಾಳಿಗಳು ಹೀಗೆ ನಡೀತಿದ್ವು. ಈ ಮೊಹಮ್ಮದ್ ಗಜ್ನಿಯ ಈ ದಾಳಿಯ ವ್ಯಾಪ್ತಿ ಹೇಗಿತ್ತು ಅಂತಂದ್ರೆ, ಅವನು 15-16 ಬಾರಿ ಈ ದೇಶದ ಮೇಲೆ ದಾಳಿ ಮಾಡ್ದ ಅಂತ ಹೇಳ್ತಾರೆ. ಅವನು ಪ್ರತಿ ಬಾರಿ ದಾಳಿ ಮಾಡುವಾಗ, ಮೊದಲನೇ ಬಾರಿ ಅವನ ದಾಳಿಯಲ್ಲಿ ಜೈಪಾಲ ಅಡ್ಡಗಟ್ಟಿದ್ದು ಸಿಂಧ್ ಪ್ರಾಂತ್ಯದಲ್ಲಿ, ಮೊದಲನೇ ಅಡ್ಡಗಟ್ಟಿದ್ದು. ಎರಡನೇ ಬಾರಿ ಅವನು ಅಡ್ಡಗಟ್ಟಲಿಕ್ಕೆ ಹೋದಾಗ ಸೋತ, ಎರಡನೇ ಬಾರಿ ಮತ್ತೆ ಸೋತ, ಮೂರನೇ ಬಾರಿ ಜೈಪಾಲ ಮತ್ತೆ ಸೋತಾಗ, ಈ ದೇಶದ ಹಿಂದೂ ರಾಜ ಜೈಪಾಲ ತನ್ನ ಮಗ ಅನಂಗಪಾಲನಿಗೆ ಅವನು ಪಟ್ಟ ಕಟ್ಟಿ ಹೇಳ್ತಾನೆ, ನಾನು ಹಿಂದೂ ಧರ್ಮಕ್ಕೆ ಪೂರ್ಣ ಸೇವೆ ಮಾಡ್ಲಿಕ್ಕೆ ಆಗಲಿಲ್ಲ, ನಾನು ಅವನ ಹತ್ರ ಪದೇ ಪದೇ ಸೋಲೋದು ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ, ನೀನಾದರೂ ನನ್ನ ರಾಜ್ಯವನ್ನು ಮುನ್ನಡೆಸಿ ಈ ಮ್ಲೇಚ್ಛರಿಂದ ಭಾರತವನ್ನ ರಕ್ಷಿಸು ಅಂತ ಹೇಳಿ ತನ್ನನ್ನು ತಾನು ಬೆಂಕಿಗೆ ಆಹುತಿ ಮಾಡಿಕೊಂಡ ಅಂತ ಇತಿಹಾಸ ಹೇಳುತ್ತೆ. ಯಾವ ಪರಂಪರೆ ನಮ್ದು ಅಂತ ಒಂದು ಕ್ಷಣ ನೆನಪಿಸ್ಕೊಳ್ಬೇಕು ಅಂತ. ಅನಂಗಪಾಲ ತಾರುಂಡ್ಯದಲ್ಲಿದ್ದ, ಇವನು ತನ್ನ ಸೇನೆಯನ್ನ ಗಟ್ಟಿ ಮಾಡಿಕೊಂಡ.
ಈ ಬಾರಿ ಆ ಕಡೆಯಿಂದ ದಾಳಿಯಾದಾಗ ಅನಂಗಪಾಲ ಹೇಗೆ ತಡೆದ ಅದನ್ನ ಅಂತಂದ್ರೆ ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಅಕ್ಕಪಕ್ಕದ ಮಿತ್ರ ರಾಜರನ್ನೆಲ್ಲ ಸೇರಿಸಿಕೊಂಡು ಅವನ ದಾಳಿಯನ್ನು ಅಡ್ಡಗಟ್ಟಿ ಅವನನ್ನು ಹಿಮ್ಮೆಟ್ಟಿಸುವಂತ ಹಂತ ಅದು. ಇನ್ನೇನು ಹಿಮ್ಮೆಟ್ಟಿಸಬೇಕು ಹೋಗಬೇಕು, ಪೂರ್ಣ ಪ್ರಮಾಣದಲ್ಲಿ ಘಜ್ನಿ ಅಸ್ತವ್ಯಸ್ತನಾಗಿ ಅವನ ಸೇನೆಯ ನಡುವೆ ಇವನ ದಾಳಿ ಆಗಿತ್ತು, ಅವನ ಸೇನೆ ಅಸ್ತವ್ಯಸ್ತವಾಗಿ ಹೋಗಿತ್ತು, ಘಜ್ನಿ ಇನ್ನೇನು ದಾಳಿಯಲ್ಲಿ ಸೋತು ವಾಪಸ್ ಹೋಗಬೇಕು. ಅಷ್ಟೊತ್ತಿಗೆ ಈ ಆನೆಯ ಮೇಲೆ ಕೂತಿದ್ದಂತ ಈ ಅನಂಗಪಾಲನಿಗೆ ಎದುರುಗಡೆಯಿಂದ ಬೆಂಕಿಯ ಸುರಿಮಳೆ ಆಗುವಂತ ಒಂದು ಬಾಣ ಬಂತು. ಆನೆ ಬೆಂಕಿಯನ್ನು ನೋಡಿದ ತಕ್ಷಣ ತನ್ಪಾಡಿ ತಾನು ಹಿಂದೆ ತಿರುಗಿ ಓಡ್ಲಿಕ್ಕೆ ಶುರು ಮಾಡಿಬಿಡ್ತು. ಯಾವಾಗ ಹಿಂದೆ ತಿರುಗಿ ಓಡ್ಲಿಕ್ಕೆ ಶುರು ಮಾಡಿಬಿಡ್ತೋ ಇವನ ಸೈನಿಕರು ಅನ್ಕೊಂಡ್ರು ರಾಜಾನೇ ಮರಳು ಬಿಡ್ತಿದ್ದಾನೆ ಅಂತ. ನಾಯಕನೇ ಇಲ್ಲದ ಸೈನಿಕರು ಗಾಬರಿಯಾಗಿ ತಾವು ಹಿಂದೆ ಕೂಡಿದ್ರು. ಇನ್ನೇನ್ ವಾಪಸ್ ಹೋಗಬೇಕಿದ್ದಂತ ಮೊಹಮ್ಮದ್ ಗಜನಿಗೆ ನೂರಾನೆಯ ಬಲ ಬಂದಂತಾಯ್ತು. ಅವನು ದಾಳಿ ಮಾಡಿ ಈ ಅನಂಗಪಾಲನನ್ನು ಸೋಲಿಸಿ ಕೊಲ್ಲುವಂತ ಹಂತಕ್ಕೆ ಬಂತು ಅಂತ. ಘಜನಿಯ ದಾಳಿಗಳು ಹೇಗಿದ್ವು ಅಂತಂದ್ರೆ ಅದು ನೆನಪಿಸಿಕೊಂಡ್ರೆ ಈಗಲೂ ಭಯ ಆಗ್ಬೋದು. ಯೋಚನೆ ಮಾಡಿ, ಘಜನಿ ಪ್ರತಿ ವರ್ಷ ಹೆಚ್ಚು ಕಡಿಮೆ ದಾಳಿ ಮಾಡ್ತಿದ್ದ. 1001 ಶುರುವಾಗಿದ್ದು ಬರೋದು, ದಾಳಿ ಮಾಡೋದು, ಲೂಟಿ ಮಾಡ್ಕೊಳ್ಳೋದು, ಹೋಗೋದು ಇಷ್ಟೇ. ಹೋಗಬೇಕಾದ್ರೆ ಒಂದಷ್ಟು ಹೆಣ್ಮಕ್ಳನ್ನ ಅಪಹರಿಸ್ಕೊಂಡು ಹೋಗೋದು, ಒಂದಷ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದು, ಅವರನ್ನಲ್ಲಿ ತನಗೆ ಬೇಕಾದವರಿಗೆ ಹಂಚೋದು. ಕೆಲವೊಂದು ಪದಗಳನ್ನು ಕೇಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ, ಆದರೆ ಇತಿಹಾಸದಲ್ಲಿ ನಡೆದಿರೋ ಘಟನೆಗಳು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ ಅಷ್ಟೆ. ಹೆಣ್ಮಕ್ಳನ್ನ ಹಂಚುವ ಕೆಲಸ ಇಲ್ಲಿವರೆಗೂ ನಡೀತು. 1026 ಸುಮಾರಿಗೆ ಅವನು ಮೊದಲನೇ ಬಾರಿಗೆ ಸೋಮನಾಥದ ಮೇಲೆ ಆಕ್ರಮಣ ಮಾಡಿದಾಗ ಘಜನಿಯ ಕುರಿತಂತೆ ಕೇಳಿ ಕೇಳಿ ಗಾಬರಿಗೊಂಡಿದ್ದ ಗುಜರಾತಿನ ರಾಜ ಭೀಮಸಿಂಗ ಅವನು ತನ್ನ ಪದವನ್ನು ಬಿಟ್ಟು ಓಡೋಗ್ಬಿಟ್ಟ. ಸೋಮನಾಥನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಸೋಮನಾಥದಲ್ಲಿರುವಂತ ಪುರೋಹಿತರು ಅಕ್ಕಪಕ್ಕದ ಜನರಿಗೆ ಹೇಳಿ ಕಳಿಸಿದ್ರು, ಸೋಮನಾಥ ಮಂದಿರವನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲರೂ ಬರಲೇಬೇಕು ಅಂತ ಕೇಳಿಕೊಂಡಿದ್ದರ ಪರಿಣಾಮ 50,000 ಜನ ಸೋಮನಾಥದೊಳಗೆ ಸೇರಿದರಂತೆ. ಯಾರಿಗೂ ಯುದ್ಧದ ಅನುಭವ ಇಲ್ಲ, ಕೆಲವರು ರೈತರು, ಕೆಲವರು ಚಪ್ಪಲಿ ಹೊಲಿತಿದ್ದವರು, ಕೆಲವರು ಬೇರೆ ಬೇರೆ ಕೆಲಸ ಮಾಡ್ತಿದ್ದವರು, ಸೋಮನಾಥನಿಂದ ಉಪಕೃತರಾದವರು, ಅವನನ್ನು ಅತ್ಯಂತ ಭಕ್ತಿಯಿಂದ ಸೇವಿಸ್ತಾ ಇದ್ದವರೆಲ್ಲ ಬಂದು ಸೇರಿಕೊಂಡ್ರು. ಘಜನಿಯ ದೊಡ್ಡ ದಾಳಿ ಅನೇಕ ಗಂಟೆಗಳ ಕಾಲ, ಒಂದೆರಡು ದಿನಗಳ ಕಾಲ ಅವರು ಯಾವ ಥರದ ಹೋರಾಟ ಮಾಡಿದ್ರು ಅಂತಂದ್ರೆ ಆ ಕಡೆಯ ಸೈನಿಕರು ಸತ್ತರು, ಈ ಕಡೆಯವರು ಸಾಯುವಂತ ಹಂತ. 50,000 ಜನರ ರಕ್ತ ಅಲ್ಲಿ ಹರಿದ ಮೇಲೆ ಸೋಮನಾಥವನ್ನು ಪೂರ್ತಿ ಅವನು ನಾಶ ಮಾಡದ ಅಂತ ಇತಿಹಾಸ ಹೇಳುತ್ತೆ. ಏನೇನು ನಡೆದಿದೆ ಅಂತ ನೋಡಬೇಕು ಅಂತ. ಯಾವ ಮಟ್ಟಿಗೆ ಸೋಮನಾಥವನ್ನು ಧ್ವಂಸಗೈದ ಅಂತಂದ್ರೆ, ಆ ಸುದ್ದಿ ಬೀಳ್ತಿದ್ದಂತೆ ಆ ದಾರಿಯಲ್ಲಿ ಕಾಯ್ತಿದ್ದಂಥ ಮಾಳವರು ತಮ್ಮ ಸೇನೆ ತಗೊಂಡು ಸಜ್ಜಾಗಿ ನಿಂತರು. ಹೀಗೆ ಹೋಗಬೇಕು ಇವನು, ಹೀಗೆ ಈ ದಾರಿಯಲ್ಲಿ ಬರಬೇಕು ಅಂತ ಕಾಯ್ಕೊಂಡು ನಿಂತಿದ್ರು. ಆದರೆ ಆ ದಾರಿಯಲ್ಲಿ ಅವನು ಬರದೆ ತನ್ನ ಪಾಡಿಗೆ ತಾನು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಮತ್ತೊಂದು ದಾರಿಯಲ್ಲಿ ಹೋದ. 1026 ವೇಳೆಗೆ ಮತ್ತೊಂದು ದಾರಿ ಇವನೇನು ಮಾಳವರನ್ನ ಎದುರಿಸ್ಲಿಕ್ಕಾಗಲ್ಲ ಅಂತ ಘಜನಿಗೆ ಗೊತ್ತಾಗಿ ಇನ್ನೊಂದು ದಾರಿ ಹುಡುಕೊಂಡು ಆ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬಾ ಕಷ್ಟಗಳನ್ನು ಎದುರಿಸಿ ದಾರಿಯಲ್ಲೇ ಸತ್ತ ಅಂತ ಇತಿಹಾಸ ಹೇಳುತ್ತೆ. ಅದು ಬೇರೆ. ಅದಾದ್ಮೇಲೆ ಒಂದು 100-150 ವರ್ಷ ಮತ್ತೆ ಭಾರತ ಶಾಂತವಾಗಿತ್ತು. ಗೊತ್ತಿಲ್ಲ ಈ 150 ವರ್ಷಗಳಲ್ಲಿ ಏನಾಗೋತೋ ಭಾರತಕ್ಕೆ ಅನ್ನೋದನ್ನ. ಬಹುಶಃ ಈ 150 ವರ್ಷಗಳ ನಡುವೆ ಏನೋ ಒಂದು ಆಗಬಾರ್ದಾಗಿತ್ತು ಭಾರತಕ್ಕೆ. ಎಂಥದ್ದಾಗಿತ್ತು ಅಂತಂದ್ರೆ, ನಾವೊಂದಷ್ಟು ನಿಯಮಗಳನ್ನು ಹಾಕೊಂಡಿದ್ವಿ, ಯಾವ ಕಾರಣಕ್ಕೂ ಅಟಕ್ಕನ್ನು ದಾಟಬಾರದು ಅಂತ. ಅಟಕ್ ಅಂದ್ರೆ ಸಿಂಧು ಪ್ರಾಂತದ ನಮ್ಮ ದೃಷ್ಟಿಯ ಕೊನೆ ನಗರ ಅಂತ, ಕೊನೆ ಭಾಗ. ಈ ಅಟಕ್ಕನ್ನು ದಾಟಬಾರದು ಅಂತ ಭಾರತದ ಗಡಿಯನ್ನು ಹೇಳಬೇಕಾದ್ರೆ ನಾವು ಅಟಕ್ನಿಂದ ಕಟಕ್ಕನವರೆಗೆ ಅಂತ. ಕಟಕ್ ಅಂದ್ರೆ ಒರಿಸ್ಸಾದ ಹತ್ರ, ಅಟಕ್ ಅನ್ನೋದು ಆ ಭಾಗದಲ್ಲಿ ಸಿಂಧು ಪ್ರಾಂತದ್ದು. ಅಲ್ಲಿಂದ ಇಲ್ಲಿವರೆಗೂ ಹರಡಿದ್ದಂತ ಭಾರತ, ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಹರಡಿದ್ದಂತ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಕಾಲ. ನಮ್ಮ ಹೇಳಿದ್ರು ಅಟಕ್ ಆಚೆ ದಾಟಬೇಡಿ. ಯಾಕೆ ದಾಟಬಾರದು ಅಂತಂದ್ರೆ, ನಾನು ಬಹಳ ಬಾರಿ ಯೋಚನೆ ಮಾಡ್ತಿದ್ದೆ ಯಾಕೆ ದಾಟಬಾರದು, ಯಾಕೆ ಸಿಂಧುವನ್ನು ದಾಟಬಾರದು ಅಂತ ಹೇಳಿದ್ರೆ, ಈಗಲೂ ನಮ್ಮಲ್ಲಿ ಕೆಲವರು ಇದ್ದಾರೆ, ಯಾರಾದರೂ ಪುಂಡ ಪೌಕರಿಗಳು ಒಂದು 8 ಜನ ಇರುವಂತ ಒಂದು ಜಾಗ ಇದ್ರೆ ಅಲ್ಲಿ ಹೋಗಬಾರದು ಅಂತ ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ. ನಮ್ಮವ್ರು ಎಷ್ಟು ನಿರ್ಣಯ ಮಾಡಿಬಿಟ್ಟಿದ್ರು ಅಂತಂದ್ರೆ, ಇವರು ಎಂಥ ಪುಂಡರು ಅಂತಂದ್ರೆ ಅತ್ಯಂತ ಕ್ರೂರಿಗಳು, ಅತ್ಯಂತ ಕೊಳಕು ಜನಾಂಗ, ಇವರಿಗೆ ಗೌರವ ಅನ್ನೋದಿಲ್ಲ, ಇವರಿಗೆ ಧರ್ಮ ಅನ್ನೋದಿಲ್ಲ, ಇಂಥವ್ರ ಹತ್ರಕ್ಕೆ ನಾವು ಯಾವತ್ತೂ ಹೋಗಬಾರದು ಅಂತ ಗೊತ್ತಿಲ್ಲದಂತೆ ಒಂದು ಅಘೋಷಿತವಾದ ಚಿಂತನೆ ಬೆಳೆದಿತ್ತು. ಒಂದೇದು. ಎರಡನೇದು, ಸುಮ್ಮನೆ ನಾನು ಇದನ್ನ ಸಮೀಕರಿಸ್ತಿರೋದು, ನಾನು ಅರ್ಥೈಸ್ಕೊಂಡಿರೋ ರೀತಿ ನಂಗೆ ಗೊತ್ತಿಲ್ಲ, ನನ್ನ ಹಿರಿಯರು ಯಾಕೆ ಹಿಂಗೆ ಮಾಡಿರ್ಬೋದು ಅಂತ. ಅವ್ರು ಹೇಳಿದ್ರು, ಯಾರಾದರೂ ಇಂಥ ಮ್ಲೇಚ್ಛರ ಜೊತೆ, ಬಹುಶಃ ಯವನರ ಜೊತೆಯೂ ನಮ್ಗೆ ಹಿಂಗಿರಲಿಲ್ಲ, ಶಕರು ಹೂಣರ ಜೊತೆ ಹಿಂಗಿರಲಿಲ್ಲ, ಅದಕ್ಕೂ ಮುಸಲ್ಮಾನರ ಜೊತೆ ಈ ನಿರ್ಣಯ ಪಕ್ಕ ಮಾಡ್ಕೊಂಡಿದ್ರು ನಮ್ಮವರು, ಯಾರಾದರೂ ಮುಸಲ್ಮಾನರನ್ನು ಮುಟ್ಟಿದ್ರೆ, ಅವ್ರ ಜೊತೆ ಊಟ ಮಾಡಿದರೆ, ಇವನು ಜಾತಿಯಿಂದ ಹೊರಗೆ ಅಂತ. ಇದು ಯಾಕೆ ಇಷ್ಟು ಗಟ್ಟಿಯಾಗಿ ಬಂತೋ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಆಗಿತ್ತು ಅಂತಂದ್ರೆ, ಒಮ್ಮೆ ಒಬ್ಬ ಮುಸಲ್ಮಾನ ದೊರೆ ಇಲ್ಲಿಗೆ ಆಕ್ರಮಣ ಮಾಡಿ ಒಬ್ಬರನ್ನ ಏನಾದರೂ ಮುಟ್ಟಿ ಹೋದ, ಅವ್ರ ಜೊತೆ ಊಟ ಮಾಡ್ದ, ಅವ್ರಿಗೇನಾದ್ರೂ ಮಾಂಸ ತಿನ್ನಿಸ್ದ ಅಂತಂದ್ರೆ, ಅವನು ವಾಪಸ್ ಹೋದ್ಮೇಲೂ ಇವನು ಹಿಂದೂ ಆಗುವಂತ ಪರಿಸ್ಥಿತಿಯೇ ಇರಲಿಲ್ಲ ಅಂತ.
ನಮ್ಮ ಬಹುಶಃ ಇತಿಹಾಸದ ಒಂದು ಘೋರ ಅಧ್ಯಾಯಗಳಲ್ಲಿ ನನಗೆ ಕಾಣಿಸುವಂತ ತುಂಬಾ ಡಾರ್ಕ್ ಅಧ್ಯಾಯಗಳಲ್ಲಿ ಇದು ಒಂದು. ನಾವು ಯಾವತ್ತೂ ಅವನ್ನು ವಾಪಸ್ ಕರ್ಕೊಳ್ಳಿ ಪ್ರಯತ್ನ ಪಡಲೇ ಇಲ್ಲ. ದೀರ್ಘಕಾಲದಲ್ಲಿ ಹೆಂಗಾಯ್ತು ಅಂತಂದ್ರೆ ನಮ್ಮ ನಡುವೆ ಈ ಧರ್ಮಾಂತರಣದಿಂದ ಇವರ ಆಕ್ರಮಣವನ್ನು ತಡ್ಕೊಳ್ಳಿಕ್ಕೆ ಧರ್ಮಾಂತರಣ ಆಗದೆ ತಡ್ಕೊಳ್ಬೇಕು ಅಂತಂದ್ರೆ ನಮ್ದೇ ಒಂದು ಸಣ್ಣ ಸಣ್ಣ ಗ್ರೂಪ್ ಆಗಬೇಕು ಅಂತ ಜಾತಿಗಳು ಜಾಸ್ತಿ ಆಗ್ಬಿಟ್ಟು ಎತ್ತರ ಮಟ್ಟಿಗೆ ಆಗ್ಬಿಟ್ಟು ಅಂತಂದ್ರೆ ವರ್ಣಗಳು ನಾಲ್ಕು. ಈ ವರ್ಣಗಳ ಲೆಕ್ಕ ತಗೊಂಡ್ರೆ ಸಾವಿರಾರು ಸಂಖ್ಯೆಯ ಉಪಜಾತಿಗಳು ಹುಟ್ಕೊಂಡ್ಬಿಟ್ವು. ನಾನು ಅಂಬೇಡ್ಕರ್ನ ಒಂದ್ಸಲ ಓದ್ತಿದ್ದಾಗ ಬಹಳ ಆಶ್ಚರ್ಯಚಕಿತನಾಗಿದ್ದೆ. ಇವೆಲ್ಲವೂ ಡಿಬೇಟಬಲ್. ಅಂಬೇಡ್ಕರ್ ಹೇಳ್ತಾರೆ, ಬಟ್ ನಾವು ಇದನ್ನ ಇತಿಹಾಸದ ಪುರಾವೆಗಳನ್ನ ಮತ್ತೆ ಹುಡುಕಬೇಕು ಅಷ್ಟೇ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಹೆಂಗಿತ್ತು ಅಂತಂದ್ರೆ ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಅವನ ಮಗನೇ ಬ್ರಾಹ್ಮಣನಾಗಬೇಕು ಅನ್ನೋ ಕಂಡೀಷನ್ ಇರಲಿಲ್ಲ ಅಂತ. ಗುರುಕುಲಕ್ಕೆ ಹೋಗ್ಬೇಕು, ಗುರುಗಳು ಗಾಯತ್ರಿ ಮಂತ್ರ ಅವನಿಗೆ ಉಪದೇಶ ಮಾಡಬೇಕು, ಈ ತರದ ನಿಯಮ ಇತ್ತು. ಆದ್ರೆ ಒಬ್ಬನಿಗೆ ಬ್ರಾಹ್ಮಣನಾಗೋದು ಅದೆಷ್ಟು ಗೌರವ ಅಂತಂದ್ರೆ ಊರಿನ ರಾಜ ಕೂಡ ಬ್ರಾಹ್ಮಣನಿಗೆ ಬಂದು ನಮಸ್ಕಾರ ಮಾಡ್ತಿದ್ದ. ಯಾಕಂದ್ರೆ ಇಷ್ಟಪಟ್ಟು ಬಡವನಾಗಿದ್ದಾನೆ, ಪರಮಜ್ಞಾನಿ, ನನಗೆ ಶ್ರೇಷ್ಠ ಜ್ಞಾನ ಕೊಡಬಲ್ಲೋ ನೀನು ಅಂತ. ಆದ್ರೆ ಯೋಚನೆ ಮಾಡಿ, ಒಬ್ಬ ಒಳ್ಳೆ ಬ್ರಾಹ್ಮಣನಿಗೆ, ರಾಜನಿಂದ ಗೌರವ ಪಡ್ಕೊಳ್ಳುವಂತ ಈ ಬ್ರಾಹ್ಮಣನಿಗೆ ತನ್ನ ಮಗನಿಗೆ ಗೌರವ ಸಿಗಲ್ಲ ಅಂತ ಯಾವಾಗ ಗೊತ್ತಾಗ್ತಿತ್ತೋ, ನನ್ನ ಮಗ ಇದನ್ನು ಪಡ್ಕೊಳ್ಳಿಕ್ ಯೋಗ್ಯ ಅಲ್ಲ ಅಂತ ಗೊತ್ತಾಗ್ತಿತ್ತೋ, ಟೆನ್ಷನ್ ಶುರುವಾಗ್ಬಿಡ್ತಿತ್ತು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿಂದ ಆಚೆಗೆ ಉಪನಯನದ ವೇಳೆಗೆ ಅಪ್ಪನೇ ಮಗನನ್ನು ಕೂರಿಸ್ಕೊಂಡು ನಾನೇ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತೀನಿ, ಗುರುಗಳೇ ನಾನೇ ನಿನ್ ಗುರು ಕೂತ್ಕೋ ಅಂತ ಹಿಂಗ್ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತ. ಅಲ್ಲಿವರೆಗೂ ವ್ಯವಸ್ಥೆ ತುಂಬಾ ನೀಟಾಗಿತ್ತು. ವಿಶ್ವವಿದ್ಯಾಲಯಗಳಲ್ಲಿ ಯಾರು ಗುರುಗಳು ಅಂತಿದ್ರು ಅವರು ಮಂತ್ರ ಉಪದೇಶ ಮಾಡಿ ಇವನ ಬ್ರಾಹ್ಮಣನನ್ನಾಗಿ ಮಾಡ್ತಿದ್ರು, ಇವನ ಕ್ವಾಲಿಟಿ ತಕ್ಕಂತೆ ಆಗ್ತಿತ್ತು. ಆದ್ರೆ ಆನಂತರದ ದಿನಗಳಲ್ಲಿ ಹಿಂಗಾಗ್ಬಿಡ್ತು ಅಂತ. ಒಂದ್ ಹಂತ ಅಂತೂ ನನಗೆ ಇವತ್ತಿಗೂ ಆಶ್ಚರ್ಯ. ಇದನ್ನ ವಿವೇಕಾನಂದರ ಸೋದರ ಬರೀತಾರೆ, ಭೂಪೇಂದ್ರನಾಥ ದತ್ತ, ವಾರಿಯರ್ ಮಾಂಕ್ ಅನ್ನೋ ಪುಸ್ತಕದಲ್ಲಿ. ಮಹೇಂದ್ರನಾಥ ದತ್ತ ಇರ್ಬೋದು, ವಾರಿಯರ್ ಮಾಂಕ್ ಅನ್ನೋ ಪುಸ್ತಕದಲ್ಲಿ ಅವರು ಬರಿತಾ ಹೇಳ್ತಾರೆ, ಈ ದೇಶದಲ್ಲಿ ಹೆಂಗಿತ್ತು ಅಂತಂದ್ರೆ ಮುಸಲ್ಮಾನರು ಮೊದಲು ಮೊದಲು ಕನ್ವರ್ಟ್ ಮಾಡ್ತಿದ್ರಂತೆ. ಕನ್ವರ್ಟ್ ಮಾಡಿದವ್ರನ್ನ ರೀಕನ್ವರ್ಷನ್ ಮಾಡ್ಕೊಳ್ಳಿಕ್ಕೂ ಕೂಡ ಈ ದೇಶದಲ್ಲಿ ಒಂದಷ್ಟು ಬ್ರಾಹ್ಮಣರು ಮುಂದೆ ನಿಂತ್ಕೊಂಡು ಗಂಜಲ ಕುಡಿಸ್ತಿದ್ರು, ಅವ್ರ ಮೇಲೆ ಗಂಜಲ ಪ್ರೋಕ್ಷಣೆ ಮಾಡ್ತಿದ್ರು, ಆಯ್ತು ನೀನ್ ಕನ್ವರ್ಟ್ ಅದೇ ಬಾ ಅಂತ ಕರಿತಿದ್ರು. ಕೆಲವೊಂದ್ಸಲ ಅಂತೂ ಹೆಂಗಿತ್ತು ಅಂತಂದ್ರೆ ಮೂರು ದಿನಗಳ ಕಾಲ ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡಿದ್ರೆ ನೀನ್ ರೀಕನ್ವರ್ಟ್, ನೀನ್ ಹಿಂದೂ ಅದೇ ಬಾ ಅಂತ ಕರೆಯುತ್ತಿದ್ರು. ಈ ತರದ ಪರಿಸ್ಥಿತಿ ಇತ್ತು. ಕೊನೆಗೆ ಒಂದು ಹಂತ ಬಂತಂತೆ, ಬಂಗಾಳದಲ್ಲಿ ಇದು ನಡೆದಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಮೇಲ್ವರ್ಗದವರಿದ್ರೋ, ಯಾರು ಈ ಗಂಜಲ ಕುಡಿಸ್ಬೇಕಿತ್ತೋ, ಯಾರು ದೀಕ್ಷೆ ಕೊಡಬೇಕಿತ್ತೋ, ಅವರಿಗೆ ಹೇಳಿದ್ರಂತೆ, ನೀವು ಇದನ್ನೆಲ್ಲ ಮಾಡ್ಲಿಲ್ಲ ಅಂತಾದ್ರೆ ನಾವು ನಿಮ್ಮನ್ನು ಮುಟ್ಟಲ್ಲ, ನೀವು ಇದನ್ನ ಮಾಡಬಾರದು, ನೀವು ಮಾಡ್ತೀರಾದ್ರೆ ನಿಮ್ಮನ್ನು ಕನ್ವರ್ಟ್ ಮಾಡ್ತೀವಿ, ನಿಮ್ಮನ್ನು ನಾವು ಹಿಂಗೆ ಮಾಡ್ತೀವಿ ಅಂತ. ಕೊನೆಗೆ ಅವರೇನ್ ಮಾಡಿದ್ರು, ರಿಜಿಡ್ ಆದ್ರು, ಯಾರನ್ನೂ ವಾಪಸ್ ಕರ್ಕೊಳ್ಳಲ್ಲ ಅನ್ನೋ ಕಾರಣ ಅವ್ರು ಹೇಳಿದ್ರಿಂದಾಗಿ ಈ ದೇಶ ಒಟ್ಟಾರೆ ಹೀಗೆ ಉಳ್ಕೊಂಡ್ಬಿಡ್ತು ಅಂತ. ಶಕ್ರು ಅಸಿಮಿಲೇಟ್ ಆದ್ರು, ಹೂಣರಾದ್ರು, ಈ ಕುಶಾಲರಾದ್ರು, ಯಾರ್ಯಾರಿದ್ರು ಎಲ್ರೂ ಆದ್ರು, ಆದ್ರೆ ಯಾರು ಈ ದಾಳಿಕೋರರು ಮುಸಲ್ಮಾನರಿದ್ರು, 800-900 ವರ್ಷಗಳ ನಂತರವೂ ಕೂಡ ಇವತ್ತಿನವರೆಗೂ ಭಾರತದೊಳಗೆ ಒಂದಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಇವತ್ತು ಘರ್ ವಾಪಸಿ ಅಂತ ಏನಾದರೂ ಕರೆದ್ರೆ ಬೇರೆಯವರು ಗಲಾಟೆ ಮಾಡೋದಿರಲಿ, ನಮ್ಮವರೇ ಗಲಾಟೆ ಮಾಡ್ತಾರೆ, ಯಾಕೆ ಕರಿಬೇಕು ಸರ್, ಅವ್ರ ಪಾಡಿಗೆ ಅವರಿದ್ದಾರೆ ಅಂತ. ಅವ್ರ ಪಾಡಿಗೆ ಅವರಿದ್ದಾರೆ, ಅದರ ನಿಷ್ಠೆ ಎಲ್ಲಿಗಿದೆ ಅನ್ನೋದು ಪ್ರಶ್ನೆ. ನಾನು ಯಾವುದೇ ಮುಸಲ್ಮಾನನ ವಿರೋಧಿಸ್ತಿಲ್ಲ, ಆದ್ರೆ ಸುಮ್ಮನೆ ಒಂದು ಅರಬ್ ಇಂಪೀರಿಯಲಿಸಂ ನ ಆಲೋಚನೆ ಇಟ್ಕೊಂಡು ನೋಡಿದರೆ ಯಾವ ತರದ ದಿಕ್ಕಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ಈ ಪ್ಲಂಡರ್ಗಳು ನಿರಂತರವಾಗಿ ನಡೆದು 1026 ಈ 150 ವರ್ಷಗಳ ನಂತರ ಇನ್ನೂ ಒಂದಷ್ಟು ಜನ ಮುಸಲ್ಮಾನರು ಹಾಗೆ ಉಳ್ಕೊಂಡಿದ್ರು. ಆಗ ಮಹಮ್ಮದ್ ಘೋರಿಯ ಆಕ್ರಮಣ ಆಯ್ತು. ಇದನ್ನೆಲ್ಲೂ ಉಲ್ಲೇಖ ಮಾಡಲ್ಲ. ಮಹಮ್ಮದ್ ಘೋರಿ ಮೊದಲನೇ ಬಾರಿಗೆ ಆಕ್ರಮಣ ಮಾಡಬೇಕಾದ್ರೆ ರಿಸ್ಕ್ ತಗೊಳ್ಳಿಕ್ ಹೋಗಲಿಲ್ಲ. ಗುಜರಾತಿನ ರಾಜ ತೀರ್ಕೊಂಡಿದ್ದ ಅಂತ ಗೊತ್ತಾಯ್ತು. ಗುಜರಾತಿನ ರಾಜ ತೀರ್ಕೊಂಡಿರೋದ್ರಿಂದ ವೀಕ್ ಆಗಿರೋ ರಾಜ್ಯ, ಇದ್ರ ಮೇಲೆ ಆಕ್ರಮಣ ಮಾಡೋಣ ಅಂತ ಬಂದ. ರಾಣಿ ಆಗ್ತಾನೆ ದುಃಖದಲ್ಲಿದ್ಲು, ಗಂಡನನ್ನು ಕಳ್ಕೊಂಡ ದುಃಖ, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಆಕ್ರಮಣಕ್ಕೆ ಬಗ್ಗೋ ಸ್ಥಿತಿಯೇ ಇಲ್ಲ. ಅವಳಂದ್ಲು, ನಾನೇ ರಣಾಂಗಣಕ್ಕೆ ಇಳಿತೀನಿ ಅಂತ ಅಕ್ಕಪಕ್ಕದ ರಾಜರ ಸಹಕಾರ ತಗೊಂಡ್ಲು. ಸಹಕಾರ ತಗೊಂಡು ಮಹಮ್ಮದ್ ಘೋರಿಯ ಎದುರಿಗೆ ರಣಾಂಗಣಕ್ಕೆ ಇಳಿದ್ಲು. ಹೆಂಗ್ ಬಡ್ದು ಓಡಿಸಿದ್ಲು ಅಂತಂದ್ರೆ ಮಹಮ್ಮದ್ ಘೋರಿ ಓಡೋಗ್ಬಿಟ್ಟ ವಾಪಸ್. ಒಂದು ಪುಟ್ಟ ಭಾಗದಿಂದ ಬಂದ ಮಹಮ್ಮದ್ ಘೋರಿಯನ್ನ ಗುಜರಾತಿನ ರಾಣಿ ಓಡಿಸಿದ್ಲು ಅನ್ನೋದು ಇತಿಹಾಸದ ಉಲ್ಲೇಖ. ಅದಾದ್ಮೇಲೆ ಮಹಮ್ಮದ್ ಘೋರಿ ಮತ್ತೆ ಬಹುಶಃ 1191 ಟೈಮ್ನಲ್ಲಿ ಅವನು ಪೃಥ್ವಿರಾಜ್ ಚೌಹಾನ್ನ ಮೇಲೆ ಆಕ್ರಮಣ ಮಾಡಿದ. ಪೃಥ್ವಿರಾಜ್ ಚೌಹಾನ್ ತನ್ನ ಎಲ್ಲ ಪ್ರಯತ್ನ ಬಳಸಿ ಮಹಮ್ಮದ್ ಘೋರಿಯನ್ನ ಸೋಲಿಸಿದ್ದಲ್ಲದೆ ಅವನನ್ನ ಬಂಧಿಸಿಯೂ ಬಿಟ್ಟ. ಬಂಧಿಸಿದ್ಮೇಲೆ ಏನ್ ಮಾಡ್ದ ಗೊತ್ತಾ? ಮಹಮ್ಮದ್ ಘೋರಿ ಕ್ಷಮೆ ಕೇಳದ ಅಂತ ಬಿಟ್ಟು ಬಿಟ್ಟ. ಹೇಗಿರ್ಬೋದು ನಮ್ಗೆ ಈಗ ಕೇಳಿದ್ರೆ ಅನ್ಸುತ್ತೆ, ಛೇ ಎಂತ ತಪ್ಪು ಮಾಡಿಬಿಟ್ಟ ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಈ ತಪ್ಪನ್ನು ಪದೇ ಪದೇ ಮಾಡ್ತೀವಿ ನಾವು. ನಮಗೆ ಬಹಳ ಖುಷಿ, ಎಷ್ಟು ಖುಷಿ ಅಂತಂದ್ರೆ, ನಾವು ಇದನ್ನು ವರ್ಚ್ಯೂ ಅಂತ ಕರಿತೀವಿ. ಹಿಂದೂಗಳಲ್ಲಿ ಇದೊಂದು ಒಳ್ಳೆ ಗುಣ ಅಂತ. ನಮಗೆ ಹುಟ್ಟಿದಾಗಿಂದ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಹೇಳೋದು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು. ಆದ್ರೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಮಾತ್ರ ಅಪ್ಪ, ಯಾರು ಕೆಟ್ಟದ್ದು ಮಾಡ್ಲಿಕ್ಕೆ ಬರ್ತಾರೋ ನಾಲ್ಕು ಬಡಿಬೇಕು ಅಂತ ನಂಗೆ ಯಾರು ಪಾಠವೇ ಹೇಳಲಿಲ್ಲ.
ನೀನು ಕೆರೆ ಕಟ್ಟಿಸಬೇಕು, ನಿನ್ನ ಬಾವಿಗಳನ್ನು ತೋಡಿಸಬೇಕು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಬೇಕು, ದೇವಸ್ಥಾನಗಳನ್ನು ಮುರಿದಾಕ್ದವ್ ಏನ್ ಮಾಡಬೇಕು, ದೇವಸ್ಥಾನಗಳನ್ನ ಮುರಿದು ಉರುಳಿಸಿ ಬೀಳಿಸಿದ್ರಲ್ಲ ಅವರಿಗೆ ಏನ್ ಮಾಡಬೇಕು, ಇದು ನನಗೆ ಅವತ್ತು ಹಾಲು ಕುಡಿಸುವಾಗ ಹೇಳ್ಕೊಡ್ಲೇ ಇಲ್ಲ. ಇದು ದೊಡ್ಡ ಪ್ರಾಬ್ಲಮ್. ನನಗೆ ಹೇಳ್ಕೊಟ್ಟ ಒಳ್ಳೆಯ ಗುಣಗಳೆಲ್ಲ ಹೆಂಗಿತ್ತು ಅಂತಂದ್ರೆ, ನನಗೆ ಹೋಗ್ತಾ 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 ಅಂತೂ ಎತ್ತರ ಮಟ್ಟಿಗೆ ಹೆಂಗೆ ಹೇಳ್ಕೊಟ್ರು ಅಂದ್ರೆ, ನಿನ್ನ ಬಲಗೆನ್ನೆ ಹೊಡೆದ್ರೆ ಎಡಗೆನ್ನೆ ಕೊಡಬೇಕು ಅಂತ. ಹೊಡೆದವನಿಗೆ ನಾಲ್ಕು ಬಡಿಯಪ್ಪ, ಆಮೇಲೆ ಉಳಿದಿದ್ ನೋಡ್ಕೊ ಅವನ್ ಮೆತ್ತಗಾಗ್ತಾನೆ, ಆಗ ಅವನನ್ನು ಕೂರಿಸ್ಕೊಂಡು ಇಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡು ಊಟ ಮಾಡಿ ಅಂತ ಹೇಳಲಿಲ್ಲ ನಮ್ಗೆ, ನೀನು ಯಾರಿಗೂ ಹೊಡಿಲಿಕ್ಕೆ ಹೋಗ್ಬೇಡ ಅಂತ. ಇವತ್ತಿನವರೆಗೂ ಈ ಕ್ಷಾತ್ರ ತೇಜಜ ಚಿಂತನೆಗಳು ಎಷ್ಟು ವೀಕ್ ಆಗಿ ಕೂತಿವೆ ಅಂತಂದ್ರೆ ಬಹಳ ಸಂಕಟ ಆಗುತ್ತೆ ಹೇಳ್ಕೊಳ್ಬೇಕಾದ್ರೆ. ತುಂಬಾ ನೋವಿನಿಂದ ನಾನು ತುಂಬಾ ಸಂಕಟದಿಂದ ಅನೇಕ ಬಾರಿ ಯೋಚನೆ ಮಾಡ್ತಿರ್ತೀನಿ. ಆಕ್ರಮಣ ಮಾಡಿದ ಪ್ರತಿಯೊಬ್ಬರು ಮಾಡ್ತಿದ್ದ ಕೆಲಸಗಳು ಹೆಂಗಿರ್ತಿದ್ವು ಅಂತಂದ್ರೆ, ದೇವಸ್ಥಾನಗಳನ್ನ ಧ್ವಂಸ ಮಾಡಿ ದೇವರುಗಳನ್ನ ನಾಶ ಮಾಡ್ತಿದ್ರು ಮೊದಲು ಮಾಡೋ ಕೆಲಸ. ಎರಡನೇದು, ಯಾರು ಹಿಂದುಗಳಿದ್ರು ಗಂಡಸರನ್ನ ತಲೆ ಕಡಿತಿದ್ರು ಅವರೊಳಗೆ ಮಾತಿದೆ ಅಂತ ಹೇಳ್ತಾರೆ. ಇದು ಇತಿಹಾಸದಲ್ಲಿ ಉಲ್ಲೇಖ ಬರುತ್ತೆ. ಗಂಡಸರಾದ್ರೆ ಕೊಲ್ಲಬೇಕು, ಹೆಂಗಸರನ್ನ ಕೊಲ್ಲಬಾರದು, ಕರ್ಕೊಂಡು ಹೋಗ್ಬೇಕು ಅಂತ. ಮೊದಲನೇದು, ಅಕಸ್ಮಾತ್ ಯಾವುದಾದ್ರೂ ಹೆಣ್ಣು ಮಗಳು ಕದನಕ್ಕೆ ನಿಂತರೆ ಅವಳನ್ನ ಗಂಡನ್ನು ಕೊಲ್ಲೋಕ್ಕಿಂತ ಹೆಚ್ಚು ಆಕ್ರೋಶ ಭರಿತಳ ಕೊಲ್ಲಬೇಕು. ಯಾಕೆಂದ್ರೆ ಇಂಥ ಒಂದು ಹೆಣ್ಣು ಮಗಳನ್ನು ಕೊಲ್ಲೋದು ಐದು ಗಂಡನ್ನ ಕೊಂದಂತೆ ಅಂತ. ಹೆಣ್ಣು ಮಕ್ಕಳು ಅವರು ಯಾರ್ದೋ ಹೆಂಡತಿ ಆಗಿರ್ಲಿ, ಅವಳನ್ನ ಕರ್ಕೊಂಡು ಹೋಗ್ಬೇಕು, ಅವಳನ್ನ ಮದುವೆ ಆಗಬೇಕು. ಸಾಧ್ಯ ಆದರೆ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ತನ್ನ ಜನಾನದಲ್ಲಿ ಅವಳನ್ನು ಕೂಡ ಹಾಕೋಬೇಕು ಅಂತ. ಬಹಳ ಸಂಕಟದ ಸಂಗತಿಗಳಿವು. ನಮ್ಮ ಹೆಣ್ಮಕ್ಕಳಿಗೆ ಅನೇಕ ಬಾರಿ ಇದನ್ನ ಹೇಳಿದ್ರೆ ಅರ್ಥ ಆಗಲ್ಲ ಎಂತೆಂತ ಜನಾನಗಳಿದ್ದಾರೆ. ಎರಡೆರಡು ಸಾವಿರ, ಮೂರು ಸಾವಿರ ಜನ ಹೆಣ್ಮಕ್ಕಳನ್ನ ಒಬ್ಬೊಬ್ಬ ನವಾಬ, ಒಬ್ಬೊಬ್ಬ ಮುಸಲ್ಮಾನ್ ರಾಜ ತನಗೋಸ್ಕರ ಕೂಡ ಹಾಕೊಂಡಿದ್ದಂತ ಜನಾನಗಳಿದ್ವು ರೀ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಏನೋ ಗೊತ್ತಿಲ್ಲ. ಇದನ್ನ ಹುಸೇನ್ ಅಕ್ಬರ್ ವಾಸ್ ಗ್ರೇಟ್ ನಲ್ಲಿ ಪಿ ಎನ್ ಓಕ್ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಕ್ಬರ್ಗೆ ದೆಹಲಿನಲ್ಲಿ ಒಂದು ಬಜಾರ್ ಇತ್ತಂತೆ. ಆ ಬಜಾರ್ಗೆ ಅಕ್ಬರ್ ಬರಬೇಕಿತ್ತು. ಅವನ್ ಬಂದಾಗ ಎಲ್ಲ ಹೆಣ್ಮಕ್ಳನ್ನ ಸಾಲಾಗಿ ನಿಲ್ಲಿಸ್ತಿದ್ರಂತೆ. ತನಗೆ ಬೇಕಾದವ್ರನ್ನ ತಾನು ಕರ್ಕೊಂಡು ಹೋಗಬೇಕಾದಂತ ವಾತಾವರಣ ಇರ್ತಿತ್ತಂತೆ. ನಂಗೆ ಬಹಳ ಸಂಕಟ ಆಗುತ್ತೆ ಇದನ್ನ ಹೇಳಬೇಕಾದಾಗ. ಬಟ್ ಈ ತರದ ವಾತಾವರಣ ಇತ್ತು. ಹೆಂಗಿರ್ಬೋದ್ರಿ ಅವತ್ತಿನ ಜನ, ಹೇಗೆ ಬದುಕು ನಡೆಸಿರ್ಬೇಕು ಅಂತ. ಯಾವ ತರ ಅಂತಂದ್ರೆ, ಅಲ್ಲಿರುವಂತ ಸುಂದರವಾದ ಹೆಣ್ಣಿಗೋಸ್ಕರವೇ ದಾಳಿ ಮಾಡಿದ್ದಾರೆ ಅಂತ. ರಾವಣ ಕೂಡ ಸೀತೆಯನ್ ಕದ್ದೊಯ್ದ, ಮುಟ್ಲಿಲ್ಲ. ರಾವಣನ್ ಯಾರೋ ಕೇಳಿದ್ರಂತೆ, ರಾವಣ ಸೀತೆಯನ್ನು ಕದ್ಕೊಂಡು ಬಂದ್ಬಿಟ್ಟಿದ್ಯಾ, ಈ ಕಾರಣಕ್ಕೋಸ್ಕರ ನಮಗೆ ತುಂಬಾ ದೊಡ್ಡ ಆಘಾತ ಆಗ್ಲಿಕ್ಕಿದೆ, ತೊಂದರೆ ಆಗ್ಲಿಕ್ಕಿದೆ, ಯಾಕೆ ಸೀತೆ ಮರಳಿಸಬಾರದು, ಹೀಗೆ ಬೇರೆ ಹೆಂಡತಿಯನ್ನ ಕರ್ಕೊಂಡು ಬರೋ ತಪ್ಪಲ್ವಾ ಅಂತ ಕೇಳಿದಾಗ ರಾವಣ ಹೇಳಿದ ಮಾತಿದೆ, ಇದೆಷ್ಟು ಸೂಟ್ ಆಗುತ್ತೆ ನೋಡಿ. ರಾವಣ ಹೇಳ್ತಾನೆ, ರಾಕ್ಷಸಾನಾಂ ಪರೋಧರ್ಮ ಪರದಾರ ವಿಘರ್ಷಣಂ ಅಂತ. ರಾಕ್ಷಸರ ಶ್ರೇಷ್ಠ ಧರ್ಮ ಏನು ಅಂತಂದ್ರೆ ಬೇರೆಯವ್ರ ಹೆಂಡತಿಯನ್ನು ಅಪಹರಿಸ್ಕೊಂಡು ಹೋಗೋದು ಅಂತ. ಯಾರ ರಾಕ್ಷಸರು, ಯಾರ ದೇವರುಗಳು, ಈ ಕಲ್ಪನೆ ಕಟ್ಕೋಬೇಕು ಅಷ್ಟೇ. ಈ ತರದ ಕೆಲಸ ಮಾಡಬೇಕು ಅಂತ. ಇದರ ಎದುರಾಗಿ ಅವರು ಎಷ್ಟು ಚೆನ್ನಾಗಿ ಇವುಗಳನ್ನು ಮಾಡ್ತಿದ್ರು, ಅದಕ್ಕೆ ಎಕ್ಸಾಕ್ಟ್ ಉಲ್ಟಾ ನಮ್ಮವರು. ನಮ್ಮವರು ವಾಪಸ್ ಅಧಿಕಾರವನ್ನ ಪಡ್ಕೊಂಡ ನಂತರ, ಈಗ ಮೊಹಮ್ಮದ್ ಘಜನಿ ಬಂದ ಹೋದ ನಂತರ 150 ವರ್ಷ ಚೆನ್ನಾಗಿತ್ತ, ಅಷ್ಟು ವೇಳೆಗೆ ಎಲ್ಲರನ್ನೂ ವಾಪಸ್ ಕರ್ಕೊಳ್ಬೇಕಿತ್ತು. ಆದ್ರೆ ನಮ್ಮವ್ರು ಏನ್ ಮಾಡ್ತಿದ್ರು, ಇಲ್ಲ ಯಾವತ್ತೂ ಹಂಗ್ ಮಾಡಬಾರದು ಅಂತ, ಇರೋ ಮಸೀದಿಗಳಿಗೆ ಇನ್ ಸ್ವಲ್ಪ ಜಾಗ ಕೊಟ್ಟು ನಿಮ್ಮ ಮಸೀದಿ ಚೆನ್ನಾಗಿರ್ಲಿ ಅಂತ ಹೇಳೋ. ನಮ್ಮವ್ರು ಎಷ್ಟಿತ್ತು ಅಂತಂದ್ರೆ, ಇನ್ಕ್ಲೂಡಿಂಗ್ ಶಿವಾಜಿ ಮಹಾರಾಜ್, ಅವ್ರಿಗೆ ಒಂದು ಹೆಣ್ಮಗಳನ್ನು ತಗೊಂಡ್ ಬರ್ತಾರೆ. ಐ ಫೀಲ್ ವೆರಿ ಗ್ರೇಟ್ ನೋಡಿ, ನನಗೂ ಕೂಡ ಈಗ ಅನ್ಸುತ್ತೆ, ತುಂಬಾ ಗ್ರೇಟ್ ಅನ್ಸುತ್ತೆ, ದೊಡ್ಡ ಮನುಷ್ಯ ಆತ ಅನ್ಸುತ್ತೆ. ಅವ್ರ ಹತ್ರ ಕರ್ಕೊಂಡು ಬರ್ತಾರೆ, ಮಹಾರಾಜ್ ನಾವು ಗೆದ್ದಿದ್ದೀವಿ, ನಿಮ್ಗೊಂದು ತೋಫಾ ತಂದಿದ್ದೀವಿ ಅಂತ. ಶಿವಾಜಿ ಮಹಾರಾಜರು ಏನ್ ತೋಫಾ ಅಂತ ಕೇಳಿದ್ರೆ, ಯಾವ ರಾಜನನ್ನ ಇವರು ಸೋಲಿಸ್ಲಿಕ್ಕೆ ಹೊರಟಿದ್ರು ಆ ರಾಜನ ಮಗಳನ್ನ ಅಪಹರಿಸ್ಕೊಂಡು ಬಂದ್ಬಿಟ್ಟಿದ್ರು, ತಗೊಳ್ಳಿ ಇದು ನಿಮಗೋಸ್ಕರ ಅಂತ. ಶಿವಾಜಿ ಮಹಾರಾಜರು ಆ ಹೆಣ್ಮಗಳ ಹತ್ರಕ್ಕೆ ಬಂದು ಹೇಳ್ತಾರೆ, ಮಗು ಹೆದರ್ಕೋಬೇಡಮ್ಮ, ನಿನ್ನ ತಂಗಿ ಇದ್ದಂತೆ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು, ನಿಮ್ಮ ಮನೆಗೆ ವಾಪಸ್ ಕಳಿಸ್ಕೊಡ್ತೀನಿ ಅಂತ ಅತ್ಯಂತ ಗೌರವದಿಂದ ಶಿವಾಜಿ ಮಹಾರಾಜರು ಕಳಿಸ್ಕೊಟ್ರು ಅಂದಾಗ ನಮ್ಮ ಎದೆ ಉಬ್ಬುತ್ತೆ, ವಾ ಗ್ರೇಟ್ ಅಂತ. ಆದರೆ ಅದೇ ರಾಜ ಮರಾಠರ ಹೆಣ್ಮಕ್ಕಳನ್ನ ಮುಸಲ್ಮಾನ್ ರಾಜ ಹಂಗೆ ಬಿಡ್ಲಿಲ್ಲ ಅನ್ನೋದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಂತ. ಯಾಕೆ ಈ ಹೆಣ್ಣುಗಳ ಕೌಂಟ್ ಬಗ್ಗೆ ತುಂಬಾ ಗಂಭೀರವಾದ ಚರ್ಚೆ ನಡೆಯುತ್ತೆ ಅಂತಂದ್ರೆ, ಅವರು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದೆ ಹಂಗೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅವರದ್ದು. ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂತ ಬೆಳೀತಾ ಇರುವಂತ ಧರ್ಮ ಯಾವುದು ಅಂತ ಕೇಳಿದ್ರೆ ಇಸ್ಲಾಂ ಅಂತ ಹೇಳ್ತಾರಲ್ಲ, ಯಾವ ಕಾರಣಕ್ಕಂದ್ರೆ ಈ ಕಾರಣಕ್ಕೋಸ್ಕರ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ಅವರಲ್ಲಿ ಯಾವುದೇ ಕಂಟ್ರೋಲ್ ಇಲ್ಲ, ಯಾವುದೇ ನಿಯಮಗಳಿಲ್ಲ, ಹಿಂಗಾಗಿ ಗ್ರೋತ್ ಆಗ್ತಾನೆ ಇದೆ. ಎಷ್ಟು ಗ್ರೋತ್ ಆಗ್ತಿದೆ ಅಂತಂದ್ರೆ, ಈ ಗ್ರೋತಿನ ಕಾರಣಕ್ಕೋಸ್ಕರ ಇಡೀ ಜಗತ್ತನ್ನ ತಮ್ಮ ಕಪಿ ಮುಷ್ಟಿ ತೆಗೆದುಕೊಳ್ಬೇಕು ಅಂತ. ಇವತ್ ಜಗತ್ ಇದನ್ನು ಅನುಭವಿಸ್ತಾ ಇದೆ. ಒಂದ್ ಕಡೆ ISISನವ್ರು ಬಂದು ನುಗ್ಗುತ್ತಾರೆ, ಒಂದ್ ಕಡೆ ಬೋಕೋ ಹರಾಮ್ನ ಹೆಸರಲ್ಲಿ ನುಗ್ಗುತ್ತಾರೆ, ಒಂದ್ ಕಡೆ ತಾಲಿಬಾನಿಗಳ ಹೆಸರಲ್ಲಿ ನುಗ್ಗುತ್ತಾರೆ. ಯೋಚನೆ ಮಾಡಿ ಎಷ್ಟು ಹೆಸರುಗಳಲ್ಲಿ ಬೇರೆ ಬೇರೆ ದಿಕ್ಕಲ್ಲಿ ಇವ್ರು ಕೆಲಸ
ಕೆಲಸ ಮಾಡ್ತಿದ್ದಾರೆ. ಒಂದು ಆಕ್ರಮಣ ತಡೆದು ನಿಲ್ಲಿಸಿದ್ರೆ ಇನ್ನೊಂದು ಆಕ್ರಮಣ, ಇನ್ನೊಂದು ತಡೆದು ನಿಲ್ಲಿಸಿದ್ರೆ ಮತ್ತೊಂದು ಆಕ್ರಮಣ. ಆಕ್ರಮಣಗಳ ಮೇಲೆ ಆಕ್ರಮಣ ಮಾಡುವ ಒಟ್ಟು ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆ ಹೆಂಗಾಯ್ತು ಅಂತಂದ್ರೆ ಹಿಂಗೆ ಆಗಿದ್ದು. ಆದರೆ ಭಾರತದಲ್ಲಿ ಒಂದಷ್ಟು ಬದಲಾವಣೆಗಳು ಬಂತು. ಒಂದಿಬ್ರು ಹೊಸ ಸ್ಮೃತಿಗಳನ್ನು ಬರೆದ್ರು. ಈ ಹೊಸ ಸ್ಮೃತಿಗಳು ಹೇಗಿದ್ವು ಅಂತಂದ್ರೆ, ಆ ಸ್ಮೃತಿಗಳಲ್ಲಿ ಹೇಳಲಾಯ್ತು ಯಾವ ಹಿಂದೂಗಳು ಕನ್ವರ್ಟ್ ಆಗಿದ್ದಾರೋ ಅವರನ್ನು ವಾಪಸ್ ತಂದುಕೊಳ್ಳಿಕ್ಕೆ ಇಂಥದೊಂದಷ್ಟು ಸಣ್ಣ ಕೆಲಸ ಮಾಡಿದರೆ ಸಾಕು ಅಂತ ಸ್ಮೃತಿಗಳನ್ನು ಬರೆದ್ರು. ಆದರೆ ತುಂಬಾ ವ್ಯಾಪಕವಾಗಿ ಅದು ಕೆಲಸಕ್ಕೆ ಬರಲಿಲ್ಲ. ಈ ಕಡೆ ಮಹಮ್ಮದ್ ಘೋರಿ ಬಿಟ್ಟು ಹೋಗಿದ್ದವನು. ಅವನು ನಮ್ಮ ಪಠ್ಯಪುಸ್ತಕದ ಇತಿಹಾಸಕಾರ ಹೇಳುವಂತೆ ಧೃತಿಗೆಡದೆ ಎರಡು ವರ್ಷ ಬಿಟ್ಟು ಮತ್ತೆ ವಾಪಸ್ ದಾಳಿ ಮಾಡಿದ. ಈ ಬಾರಿ ಪೃಥ್ವಿರಾಜ್ ಚೌಹಾನ್ ತಾನೂ ಕೂಡ ಮುಂದೆ ನಿಂತು ಹೋರಾಟ ಮಾಡ್ತಿದ್ದ. ಅದೇನೋ ಭಾರತದ ಟೈಮೇ ಸರಿ ಇರಲಿಲ್ಲ. ಅವನ ಎದುರುಗಡೆ ಪೃಥ್ವಿರಾಜ್ ಚೌಹಾನ್ ಸೋಲುವಂತ ಯಾವ ಪ್ರಮೇಯವೂ ಇರಲಿಲ್ಲ. ಆದರೆ ಪೃಥ್ವಿರಾಜ್ ಚೌಹಾನ್ ಇನ್ನೇನು ಗೆಲ್ಲಬೇಕು ಅನ್ನೋ ವೇಳೆಗೆ ಎದುರುಗಡೆಯಿಂದ ಬಂದಂತ ಒಂದು ಒಂದು ಬಾಣ ಪೃಥ್ವಿರಾಜ್ ಚೌಹಾನಿಗೆ ತಾಕ್ಬಿಡ್ತು. ಪೃಥ್ವಿರಾಜ್ ಚೌಹಾನ್ ಬಿದ್ದಿದ್ದನ್ನು ನೋಡಿ ಅವನ ತಂಡ ಅಸ್ತವ್ಯಸ್ತಗೊಳ್ತು. ಮುಂದೇನು ಮಾಡಬೇಕು ಅಂತ ತೋಚಲಿಲ್ಲ. ಮಹಮ್ಮದ್ ಘೋರಿ ಅಷ್ಟು ತಂಡವನ್ನು ಸೋಲಿಸಿ, ಪೃಥ್ವಿರಾಜ್ ಚೌಹಾನ್ ಸೇನೆಯನ್ನು ಸೋಲಿಸಿ ಪೃಥ್ವಿರಾಜ್ ಚೌಹಾನನ್ನ ಅಪಹರಿಸಿಕೊಂಡು ತನ್ನ ದೇಶಕ್ಕೆ ಕರ್ಕೊಂಡು ಹೋದ. ಅಲ್ಲೇ ಕೊಂದ ಅಂತ ಒಂದಿದೆ, ಇನ್ನೊಂದು ಸುಂದರವಾದ ಒಂದು ಕಥೆ ಇದೆ, ಅದು ತನ್ನ ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟ ಅಂತ. ತನ್ನ ದೇಶಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ದೆಹಲಿಯಲ್ಲಿ ತಾನು ತನ್ನ ಒಬ್ಬ ಗುಲಾಮನನ್ನ ಕುತುಬ್ದೀನ್ ಐಬಕ್ನನ್ನು ಕೂರಿಸಿದ. ಯೋಚನೆ ಮಾಡಿ, ದೆಹಲಿಯ ಗದ್ದುಗಿಯ ಮೇಲೆ ಮಹಮ್ಮದ್ ಘೋರಿಯ ಗುಲಾಮ ಬಂದು ಕೂತ್ಕೊಂಡ. ಈಗ ಈ ದೇಶವನ್ನು ಆಳೋದು ಯಾರು ಅಂದ್ರೆ ಮಹಮ್ಮದ್ ಘೋರಿಯ ಗುಲಾಮ ಕುತುಬ್ದೀನ್ ಐಬಕ್ ಅಂತ. ನನಗೆ ಒಂದ್ಸಲ ನರಗಳೆಲ್ಲ ಉರಿತಾ ಇರ್ತವೆ, ಏನೆಲ್ಲ ಆಗೋಯ್ತಪ್ಪ ಅಂತ, ಏನೆಲ್ಲ ಆಗೋಗ್ಬಿಡ್ತು ಅಂತ ಬಹಳ ಟೆನ್ಷನ್ ಆಗ್ತಿರುತ್ತೆ. ಆದ್ರೆ ಸುಮ್ಮನೆ ಇತಿಹಾಸದ ದೃಷ್ಟಿಯಿಂದ ನೋಡಿ, ಅವನ್ ಬಂದು ಕೂತ್ಕೊಂಡು ಈ ದೇಶವನ್ನು ಆಳಬೇಕು. ಈ ಚಾಂದ್ ಭಟ್ ಅನ್ನುವಂತ ಪೃಥ್ವಿರಾಜ್ ಚೌಹಾನನ ಆಪ್ತರೊಬ್ಬ, ಅವನ ಸೇವಕನೊಬ್ಬ, ಪೃಥ್ವಿರಾಜ್ ಚೌಹಾನನ ಕುರಿತಂತೆ ಪೃಥ್ವಿರಾಜ್ ರಾಸೋ ಅಂತ ಹೇಳಿ ಒಂದು ಕೃತಿ ಇದೆ. ಆ ಕೃತಿ ನೀವು ಇವತ್ತಿಗೂ ಕೂಡ ಭಾಗಕ್ಕೆ ಹೋದ್ರೆ ಜನಸಾಮಾನ್ಯರು ಅದನ್ನ ಅತ್ಯಂತ ಪ್ರೀತಿಯಿಂದ ಹಾಡ್ಕೊಳ್ತಾರೆ. ಇವತ್ತಿಗೂ ಇದೆ ಅದು. ಈ ಘಟನೆಯನ್ನು ಅನೇಕರು ಉಲ್ಲೇಖ ಮಾಡ್ತಾರೆ. ಪೃಥ್ವಿರಾಜ್ ರಾಸೋದಲ್ಲಿ ಹೇಳ್ತಾರೆ, ಇವನನ್ನು ಕರ್ಕೊಂಡು ಹೋಗ್ಲಾಗಿರ್ತಂತೆ ಪೃಥ್ವಿರಾಜನನ್ನ ಕರ್ಕೊಂಡೋಗಿ ತನ್ನನ್ನು ಮೊದಲನೇ ಬಾರಿ ಸೋಲಿಸಿದ ಕೋಪಕ್ಕೆ ಸೋಲಿಸಿ ಬಿಟ್ಟಿದ್ನಲ್ಲ, ಈ ಪೃಥ್ವಿರಾಜ್ ಚೌಹಾನನ ಎರಡು ಕಣ್ಣುಗಳನ್ನ ಮೊದಲು ಕೀಳಿಸಿದ್ನಂತೆ ಮಹಮ್ಮದ್ ಘೋರಿ. ಕೀಳಿಸಿದ ಮೇಲೆ ಅವನ್ನ ಕೂಡ ಹಾಕಿದ್ದ. ಆಗ ಚಾಂದ್ ಭಟ್ ಇಲ್ಲೇ ಇದ್ದವನು, ತನ್ನ ರಾಜನನ್ನು ಅಲ್ಲಿ ಕೂಡ ಹಾಕಿದ್ದಾರೆ ಅನ್ನೋ ಬೇಸರಕ್ಕೆ ತಾನೇ ವಾಲಂಟರಿ ಆಗಿ, ನಮ್ದೊಂದು ನಿಯಮ ಇದೆ, ನಾವು ಬದುಕಿದ್ರೂ ಸತ್ರು ರಾಜನ ಜೊತೆಗಿರಬೇಕು ಅಂತ, ಅವರು ಸೇವೆ ಮಾಡ್ಕೊಂಡಿರ್ಲಿಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕರ್ಕೊಂಡು ಹೋದ. ಕರ್ಕೊಂಡು ಹೋದವನು ಏನ್ ಮಾಡ್ದ, ಈ ಮೊಹಮ್ಮದ್ ಘೋರಿಗೆ ಸುಮ್ಮನಿರದ ಹೇಳ್ದ, ನನ್ನ ರಾಜನಿಗೊಂದು ಶಕ್ತಿ ಇದೆ, ಅದ್ಭುತವಾದ ಶಕ್ತಿ. ಅದೇನು ಅಂದ್ರೆ ಶಬ್ದವೇದಿ ಗುಣ ಗೊತ್ತು ಅವನಿಗೆ. ಅವನು ಶಬ್ದವನ್ನು ಕೇಳಿ ಬಾಣ ಬಿಡ್ತಾನೆ. ನೀವು ಒಂದು 21 ಗಂಟೆಗಳನ್ನ ತೂಗು ಹಾಕಿ, ಗಂಟೆ ಹೊಡಿರಿ, ಅಲ್ಲೊಂದು ಬಾಣ ಬಿಟ್ಟು ಆ ಗಂಟೆನ ಬೀಳಿಸ್ತಾನೆ ಅಂತ. ಇವನು ನೋಡೋಣ ಅಂತ ತನ್ನ ಕೋರ್ಟ್ನಲ್ಲಿ ತನ್ನ ಸಿಂಹಾಸನವನ್ನು ಏರಿ ಕೂತಿದ್ದ ಆತ ಎಲ್ಲರನ್ನು ಕೂರಿಸ್ಕೊಂಡ. ನೋಡ್ತಾ ಇದ್ರೆಲ್ಲರೂ ಒಂದು 21 ಗಂಟೆಗಳು ಬೇರೆ ಬೇರೆ ಭಾಗದಲ್ಲಿ ಕಟ್ಟಿದ್ರು. ಆ ಗಂಟೆಗಳನ್ನ ಒಂದೊಂದಾಗಿ, ಆ ಗಂಟೆಗಳ ಸದ್ದು ಬಂದ ತಕ್ಷಣ ಕಣ್ಣಿಲ್ಲದ ಪೃಥ್ವಿರಾಜ್ ಚೌಹಾನ ಆ ಗಂಟೆಗಳನ್ನ ಹೊಡೆದು ಬೀಳಿಸ್ತಿದ್ದ. ಅದ್ಭುತವಾದ ಶಕ್ತಿ ಅಂತ. 21ನೇ ಗಂಟೆ ಹೊಡೆದು ಬೀಳಿಸಬೇಕಾದಾಗ ತಡ್ಕೊಳಕಾಗ್ಲಿಲ್ಲ, ಮಹಮ್ಮದ್ ಘೋರಿಗೆ ಶಭಾಷ್ ಶಭಾಷ್ ಅಂದ. ಕೂಡಲೇ ಒಂದು ಬಾಣ ಬಂತು, ಅದ ನೇರವಾಗಿ ಮಹಮ್ಮದ್ ಘೋರಿಯ ಗಂಟಲು ಹೋಗ್ತು. ಮಹಮ್ಮದ್ ಘೋರಿ ಸತ್ತು ಬಿದ್ದ ಅಂತ. ಇದು ಕಥೆ, ನಮಗೆಲ್ಲ ಕೇಳಿ ಬಹಳ ಚೆನ್ನಾಗಿದೆ. ಇತಿಹಾಸ ಅದೆಷ್ಟು ಪುಷ್ಟೀಕರಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅದಾದ್ಮೇಲೆ ಮಹಮ್ಮದ್ ಘೋರಿ ಸತ್ತಿದ್ದಂತೂ ಹೌದು. ಮಹಮ್ಮದ್ ಘೋರಿ ಅದಾದ್ಮೇಲೆ ಒಂದು 10 ವರ್ಷ ಬದುಕಿದ್ರೆ ಬಹುಶಃ ನಾವು ನಂಬಲಿಕ್ಕೆ ಆಗ್ತಿರ್ಲಿಲ್ಲ. ಮಹಮ್ಮದ್ ಘೋರಿ ಮತ್ತೆ ಭಾರತದ ಮೇಲೆ ದಾಳಿ ಮಾಡೋದಿರಲಿ, ಈ ದಾಳಿಯ ನಂತರ ಮಹಮ್ಮದ್ ಘೋರಿ ಮತ್ತೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮಹಮ್ಮದ್ ಘೋರಿ ಸತ್ತು ಹೋಗ್ಬಿಟ್ಟ ಅಂತ ನಾವು ಕೇಳ್ತೀವಿ. ಹಿಂಗಾಗಿ ಇದೊಂದು ಸುಂದರವಾದ ಘಟನೆ. ಈ ಘಟನೆ ನಡೆದ ತಕ್ಷಣ ಪೃಥ್ವಿರಾಜ್ ಚೌಹಾನ ಮತ್ತು ಚಾಂದ್ ಭಟ್ ಇಬ್ರು ತಮ್ಮನ್ನ ತಾವು ಹತ್ಯೆ ಮಾಡಿಕೊಂಡ್ರು ಅಂತ ಕೂಡ ಹೇಳ್ತಾರೆ. ಅದೊಂದು ಬೇರೆ ಸಂಗತಿ. ಆದ್ರೆ ಇಲ್ಲಿ ಕುತುಬ್ದೀನ್ ಐಬಕ್ ಕೂತಿದ್ದ. ಕುತುಬ್ದೀನ್ ಐಬಕ್ಕೂ ಕುತುಬ್ ಮಿನಾರನ್ನು ಕಟ್ಟದ ಅನ್ನೋಂತ ಕಥೆಗಳನ್ನೆಲ್ಲ ಕೇಳ್ತೀವಲ್ಲ, ಅದನ್ನು ವಿಷ್ಣು ಸ್ತಂಭ, ಕುತುಬ್ ಮಿನಾರ್ ಅಂತ ನಾವು ತುಂಬಾ ಹೆಮ್ಮೆಯಿಂದ ಕರ್ಕೊಳ್ತೀವಿ. ಯಾವ್ದ್ಯಾವ್ದನ್ನ ಮುಸಲ್ಮಾನರ ಹೆಸರು ಬದಲಾಯಿಸಿದ್ರು ಇವತ್ತಿಗೂ ಬದಲಾಯಿಸೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇದೆಲ್ಲ ಒಂಥರದ ದಾಸ್ಯ ಮನೋಭಾವವೇ. ಈ ದಾಸ್ಯ ಮನೋಭಾವದಿಂದ ಈ ದೇಶದಿಂದ ಹೊರಗೆ ಬರ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಆಗಲಿಲ್ಲ, ಬಿಟ್ಟಾಕಿ ಅದನ್ನ. ಆದರೆ ಕುತುಬ್ದೀನ್ ಐಬಕ್ಕು ಅವನ ನಂತರ ಈ ದೇಶವನ್ನ ಮುಂದೆ ಯಾರು ಆಳಬೇಕು ಅಂತಂದಾಗ ಅವನು ಕುತುಬ್ದೀನ್ ಐಬಕ್ನ ಆ ಸಂತಾನ ಹೋಗ್ತಿದ್ದಂತೆ ಜಲಾಲುದ್ದೀನ್ ಖಿಲ್ಜಿ ಬಂದ. ಖಿಲ್ಜಿ ಸಂತತಿ ಶುರುವಾಯಿತು. ಜಲಾಲುದ್ದೀನ್ ಖಿಲ್ಜಿಯ ಅಣ್ಣನ ಮಗ, ತಮ್ಮನ ಮಗ ಅಲ್ಲಾವುದ್ದೀನ್ ಖಿಲ್ಜಿ ವಾಸ್ ಅ ಗ್ರೇಟ್ ವಾರಿಯರ್.
ಬಹುಶಃ ಈ ದೇಶವನ್ನ ಸಂಪೂರ್ಣವಾಗಿ ಆಳಿದಂತ ಹಿಂದೂ ರಾಜರು ಬಿಟ್ರೆ ಒಬ್ಬ ಮುಸಲ್ಮಾನ್ ರಾಜ ಇದ್ರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ ಮಾತ್ರ, ಇನ್ಯಾರ ಹತ್ರನೂ ಆಳ್ಲಿಕ್ಕೆ ಆಗಿರಲಿಲ್ಲ. ಆಮೇಲೂ ಕೂಡ ಬಾಬರು ಇಲ್ಲ, ಅಕ್ಬರು ಇಲ್ಲ, ಯಾರೂ ಇಲ್ಲ, ಔರಂಗಜೇಬ ಕೂಡ ಇಲ್ಲ. ಅವನಿದ್ದಾಗಲೂ ಕೂಡ ಪೂರ್ಣ ಭಾರತವನ್ನು ಆಳ್ಲಿಕ್ಕೆ ಆಗಿರಲಿಲ್ಲ. ಮ್ಯಾಕ್ಸಿಮಮ್ ಭಾರತವನ್ನು ಒಬ್ಬ ಮುಸ್ಲಿಂ ರಾಜನಾಗಿ ಆಳಿದ್ದು ಅಲ್ಲಾವುದ್ದೀನ್ ಖಿಲ್ಜಿನೇ. ಅವನು ಹೇಗಿದ್ದ ಅಂತಂದ್ರೆ, ಈ ಮೇಲೆ ಜಲಾಲುದ್ದೀನ್ ಖಿಲ್ಜಿ ಕೂತಿದ್ದಾಗ ತಾನು ದಕ್ಷಿಣಕ್ಕೆ ದಾಳಿ ಮಾಡಿ ದಕ್ಷಿಣವನ್ನು ಪೂರ್ತಿ ಧ್ವಂಸಗೈದ. ಅದಕ್ಕಿಂತ ಮುಂಚೆ ಜಲಾಲುದ್ದೀನ್ ಖಿಲ್ಜಿ ತಾನು ಗುಜರಾತಿನ ದಾಳಿಗೆ ಬಂದಿದ್ದವನು, ಗುಜರಾತಿನ ರಾಜನನ್ನ ಸೋಲಿಸಿ ಅವನ ರಾಣಿ ಕಮಲಾದೇವಿನ ಹೊತ್ಕೊಂಡು ಬಂದ. ರಾಣಿ ಕಮಲಾದೇವಿನ ಕರ್ಕೊಂಡು ಬಂದ. ಆದ್ರೆ ಅವನ ಮುದ್ದಾಗಿರುವಂತ ಮಗಳು, ಬಹುಶಃ ಆಗೋಳಗ 10-12 ವರ್ಷ ಇದ್ದಿರಬಹುದು, ಮುದ್ದಾಗಿರುವಂತ ಮಗಳು ದೇವಲಾದೇವಿ ಅಪ್ಪನ ಜೊತೆ ತಪ್ಪಿಸ್ಕೊಂಡು ಬಿಟ್ಲು. ಇವನಿಗೆ ಸಹಿಸ್ಕೊಳಕ್ ಆಗ್ಲಿಲ್ಲ. ಆ ಹುಡುಗಿ ತಪ್ಪಿಸ್ಕೊಂಡು ಬಿಟ್ಲಲ್ಲ ಅಂತ, 10-12 ವರ್ಷದ ಮಗಳು ಬಹಳ ದೊಡ್ಡವಳೇನಲ್ಲ, ತಪ್ಪಿಸ್ಕೊಂಡು ಬಿಟ್ಲಲ್ಲ ಅಂತ ಬಹಳ ಕೋಪಕ್ಕೆ ಭುಸುಗುಡ್ತಾ ಬಂದ. ಎಲ್ರಿಗೂ ಹೇಳ್ದ, ಹೆಂಗಾದ್ರೂ ಮಾಡಿ ಹಿಡ್ಕೊಂಡ್ ಬರಬೇಕು, ಎಲ್ಲಿದ್ರೂ ಸರಿ ಅವನು ಕರ್ಕೊಂಡು ಬರಬೇಕು ಅಂತ ಆಜ್ಞೆ ಕೊಟ್ಟ. ಬಟ್ ಅವಳು ಸಿಗಲಿಲ್ಲ. ಇವನು ಬಂದು ಸೆಂಟ್ರಲ್ ಕೂತಿದ್ದ. ಕಮಲಾದೇವಿಯನ್ನ ತಾನು ಅಧಿಕೃತವಾಗಿ ಮದುವೆಯಾದ. ಕಮಲಾದೇವಿಯೇ ತನ್ನ ಮಗಳು ದೇವಲಾದೇವಿ ಹೇಗಿದ್ದಾಳೆ ಏನು ಅಂತ ಅವನಿಗೆ ಹೇಳಿ ಹೆಂಗಾದ್ರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ಅವನು ಹಿಂದೆ ಬಿದ್ದಿದ್ಲಂತೆ. ಏನ್ ದುರ್ದೈವ ರೀ ಈ ದೇಶದ್ದು, ಎಂಥ ಅವಸ್ಥೆ, ಯಾವ ಥರದ ಪರಿಸ್ಥಿತಿ ಇರಬಹುದು ಅಂತ ಯೋಚನೆ ಮಾಡಿ. ಆದರೆ ಕಮಲಾದೇವಿ ವಾಸ್ ಅ ಸ್ಟಾಂಚ್ ಹಿಂದೂ. ಅವರಪ್ಪ ಮುಸಲ್ಮಾನ್ ರಾಜನ ಕೈಯಲ್ಲಿ ಸಿಗಬಾರದು ಅಂತ ತಪ್ಪಿಸ್ಕೊಂಡು ಕಾಡು ಮೇಡುಗಳಲ್ಲಿ ಅರಿಯುವಾಗ ಅವರಪ್ಪ ಹೇಳುವ ಕಥೆಗಳನ್ನು ಕೇಳಿ ನರನಾಡಿಗಳಲ್ಲಿ ಹಿಂದುತ್ವದ ಆ ರಕ್ತ ಸಂಚಾರ ಆಗ್ತಿತ್ತು ಅವಳಿಗೆ. ಆ ದೇವಲಾದೇವಿ ಬಂದು ದಕ್ಷಿಣದಲ್ಲಿ ದೇವಗಿರಿಯಲ್ಲಿ ಒಬ್ಬ ರಾಜಕುವರನನ್ನ ಮದುವೆಯಾಗಿ ಚೆನ್ನಾಗಿದ್ಲು. ಆ ವೇಳೆಗೆ ಅಲ್ಲಿ ದಾಳಿಯಾಯ್ತು. ಅಲ್ಲಾವುದ್ದೀನ್ ಖಿಲ್ಜಿ ಮೇಲ್ಕೂತಿದ್ದ. ಅಲ್ಲಾವುದ್ದೀನ್ ಖಿಲ್ಜಿಗೆ ಬೇಕಿತ್ತು ಈಗ. ಅಲ್ಲಾವುದ್ದೀನ್ ಖಿಲ್ಜಿ ಬಳಿ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಮಲ್ಲಿಕಾಫರ್ ಅಂತ. ನಾವೆಲ್ಲ ಬಹಳ ಇತಿಹಾಸದಲ್ಲಿ ಕೇಳ್ತೀವಿ ಮಲ್ಲಿಕಾಫರ್ನ ದಂಡಯಾತ್ರೆಗಳು ಅಂತ. ಮಲ್ಲಿಕಾಫರ್ ಯಾರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಮಲ್ಲಿಕಾಫರ್ ಅವನು ಒಬ್ಬ ಜಮೀನ್ದಾರನ ಹತ್ರ ಇದ್ದಂತ ಒಬ್ಬ ಸಾಮಾನ್ಯ ಹುಡುಗ, ಕೆಲಸದವನು. ನೋಡ್ಲಿಕ್ಕೆ ಬಹಳ ಮುದ್ದಾಗಿದ್ದ. ಈ ಮುಸಲ್ಮಾನ ರಾಜರಿಗೆ ಒಂದು ಕೆಟ್ಟ ರೋಗ ಇತ್ತು. ಅವರಿಗೆ ತಮ್ಮ ಏನು ಲೈಂಗಿಕ ದಾಹವನ್ನು ತೀರಿಸಿಕೊಳ್ಳಿಕ್ಕೆ ಹೆಣ್ಮಕ್ಕಳೇ ಬೇಕು ಅಂತಿರಲಿಲ್ಲ. ಇದನ್ನ ಆವರಣದಲ್ಲಿ ತುಂಬಾ ಅದ್ಭುತವಾಗಿ ಭೈರಪ್ಪನವರು ವರ್ಣನೆ ಮಾಡ್ತಾರೆ. ಓದಬೇಕು ಆವರಣವನ್ನ. ಅನೇಕ ವಿಚಾರಗಳು ಅನಾವರಣಗೊಳ್ತಾ ಹೋಗ್ತವೆ ಅದರಲ್ಲಿ. ಬಹುಶಃ ಆವರಣ ಓದ್ದಾಗ ಇದು ಯಾರಿಗೂ ಹೊಸ್ತು ಅನ್ಸಲ್ಲ. ನಾನು ಇದನ್ನ ಹೊಸ್ತು ಅಂತ ನೀವು ತಿಳ್ಕೊಂಡ್ರೆ ಹೊಸ್ತೇನಲ್ಲ. ಇದು ಬಹಳ ಹಿಂದೆನೆ ತುಂಬಾ ಸುಂದರವಾಗಿ ಇದನ್ನ ಎಕ್ಸ್ಪ್ಲೈನು ಮಾಡಲಾಗಿದೆ. ಆ ಪುಟ್ಟ ಬಾಲಕನನ್ನು ಅವ್ರು ಕೇಳಿದ್ರು, ನನ್ನ ಜೊತೆ ಕಳಿಸ್ಕೊಡಿ ಅಂತ. ಜಮೀನ್ದಾರ್ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅವನು ಜಮೀನ್ದಾರನ್ನು ಬಂಧಿಸಿ ಈ ಹುಡುಗನ ಕರ್ಕೊಂಡು ಬಂದ. ಈ ಹುಡುಗನ ಮತಾಂತರ ಮಾಡ್ದ. ಮತಾಂತರ ಮಾಡಿ ತಾನು ತನ್ನ ಖುಷಿಗೋಸ್ಕರ ಅವನು ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ದ. ಈ ಹುಡುಗ ಸಹಜವಾಗಿ ಬುದ್ಧಿವಂತ, ಸಹಜವಾಗಿ ಸಮರ್ಥನಾಗಿದ್ದರಿಂದ ಅವನಿಗೆ ನಿಧಾನವಾಗಿ ಸಣ್ಣ ಸಣ್ಣ ತುಕುಡಿ ಕೊಟ್ಟು ಹೋರಾಟ ಮಾಡಲಿಕ್ಕೂ ಕಳಿಸ್ಕೊಡ್ಲಾಯ್ತು. ಈ ಮಲ್ಲಿಕಾಫರ್ ಏನ್ ಮಾಡ್ದ, ತಾನು ಸ್ವಲ್ಪ ದೊಡ್ಡ ಗಟ್ಟಿಗನಾಗಿ ಒಂದು ದೊಡ್ಡ ದಂಡಯಾತ್ರೆ ಮಾಡಲಿಕ್ಕೆ ದಕ್ಷಿಣಕ್ಕೆ ಬಂದ. ಈ ಮೂಲ ಯಾರಿರ್ತಾರೋ ಅವರಿಗಿಂತ ಕನ್ವರ್ಟೆಡ್ ಅವರು ಬಹಳ ಫೆರೋಶಿಯಸ್ ಆಗಿರ್ತಾರಂತೆ. ನಾನು ಯಾವಾಗ್ಲೂ ನೋಡ್ತೀನಿ, ಈ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿರೋರು ಇರ್ತಾರಲ್ಲ, ಅವರು ಮೂಲ ವ್ಯಕ್ತಿಗಳಿಗಿಂತ ಜಾಸ್ತಿ ಚರ್ಚಿಗೆ ಹೋಗ್ತಿರ್ತಾರೆ. ಅವ್ರಿಗೆ ಪ್ರೂವ್ ಮಾಡ್ಕೋಬೇಕಾಗಿರುತ್ತೆ, ನಾನು ಪಕ್ಕ ಇದು ಅಂತ ಹೇಳ್ಕೊಳ್ಬೇಕಾಗಿರುತ್ತೆ. ಅದೊಂದು ಯಾವಾಗ್ಲೂ ನಡೆಯುವಂತ ಸಂಗತಿ. ಈ ಮಲ್ಲಿಕಾಫರ್ ಏನ್ ಮಾಡ್ದ, ತಾನು ದಂಡೆತ್ತುಕೊಂಡು ಸರಿಯಾದ್ದನ್ನ ತೋರಿಸಬೇಕು ಅಂತ ಹೇಳಿ ಇಡೀ ದಕ್ಷಿಣವನ್ನ ಧ್ವಂಸಗೊಳಿಸಿ ಅದೇ ದೇವಗಿರಿಗೆ ಬಂದ. ದೇವಗಿರಿಯಲ್ಲಿದ್ದಂತ ಈ ರಾಜನನ್ನ ಸೋಲಿಸಿದ್ಮೇಲೆ ಅಲ್ಲಿ ನೋಡ್ತಾನೆ, ದೇವಲಾದೇವಿ ಇಲ್ಲಿದ್ದಾಳಲ್ಲ. ದೇವಲಾದೇವಿಯನ್ನ ಎಳಕೊಂಡು ಅವನು ಅಲ್ಲಾವುದ್ದೀನ್ ಖಿಲ್ಜಿಗೆ ಗಿಫ್ಟ್ ಕೊಡಬೇಕು ಅಂತ ತಗೊಂಡೋದ. ಯೋಚನೆ ಮಾಡಿ, 15-18 ಹುಡುಗಿ, ಅವಳು ನಿನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾನೆ, ಕರ್ಕೊಂಡು ಹೋಗ್ಬೇಕು ನಿಶ್ಚಯ. ಅತ್ತ ಅಲ್ಲಾವುದ್ದೀನ್ ಖಿಲ್ಜಿ ಏನ್ ಮಾಡಿದ್ದ, ಗುಜರಾತಿಗೆ ಹೋದಾಗ ಇದೇ ತರ ಇನ್ನೊಬ್ಬ ಹುಡುಗನ್ ನೋಡಿದ್ದ. ಅವನಿಗೆ ಆ ಹುಡುಗನ್ನು ಕರ್ಕೊಂಡು ಬಂದ. ಕರ್ಕೊಂಡು ಬಂದು ಆ ಹುಡುಗನ್ನು ಕನ್ವರ್ಟ್ ಮಾಡಿ ಅವನನ್ನು ತನ್ನ ಖುಷಿಗೋಸ್ಕರ ಬಳಸ್ಕೊಳ್ಲಿಕ್ಕೆ ಅಂತ ಇಟ್ಕೊಂಡಿದ್ದ. ಆ ಹುಡುಗನು ತುಂಬಾ ಬುದ್ಧಿವಂತನಾಗಿದ್ದರಿಂದ ನಿಧಾನವಾಗಿ ಸಣ್ಣ ಸಣ್ಣ ತುಕುಡಿಗಳನ್ನೆಲ್ಲ ಬಳಸ್ಕೊಂಡು ತನ್ನ ಪಾಡಿಗೆ ತಾನಿದ್ದ. ಈ ಹುಡುಗಿನ ಯಾವಾಗ ಕರ್ಕೊಂಡು ಬಂದ್ರೋ ಅಲ್ಲಾವುದ್ದೀನ್ ಖಿಲ್ಜಿ ಅವಳಿಗೆ ಹೇಳ್ದ, ನೀನು ನನ್ನ ದೊಡ್ಡ ಮಗನನ್ನ ಮದುವೆ ಆಗಬೇಕು ಅಂತ. ಯಾರದೋ ಹೆಂಡತಿ, ಯಾರಿಗೋ ಪರವಾಗಿಲ್ಲ, ಹೆಂಗಾದ್ರೂ ಸರಿ, ಏನಾದ್ರೂ ಸರಿ, ಭೋಗಿಸೋದಷ್ಟೇ ಜೀವನ ಅಂತ. ಇದಕ್ಕಿಂತ ದೊಡ್ಡದೇನೂ ಇಲ್ಲ ಅಂತ. ಎಷ್ಟು ಕೆಟ್ಟದಾಗಿ ನೋಡ್ಕೊಳ್ಬಹುದೋ ಅಷ್ಟು ಕೆಟ್ಟದಾಗಿ ನೋಡ್ಕೊಂಡು ಅವಳನ್ನು ಕರ್ಕೊಂಡು ಬಂದು ಅವಳನ್ನ ಖಿಸರ್ ಖಾನ್ಗೆ ಅವಳ ಜೊತೆ ಇರಬೇಕು ಅಂತ ಹೇಳಲಾಯ್ತು. ಈ ಹೆಣ್ಮಗಳು, ಹಿಂದುತ್ವವನ್ನೇ ಉಸಿರಾಡ್ಕೊಂಡು ಬದುಕ್ತಾ ಇದ್ದ ಹೆಣ್ಮಗಳು ಎಷ್ಟು ಕಷ್ಟ ಅನುಭವಿಸಿರ್ಬೋದು ಯೋಚನೆ ಮಾಡಿ. ಆದರೆ ಎಂಥ ಬುದ್ಧಿವಂತೆ ಅವಳು ಅಂದರೆ, ಖಿಸರ್ ಖಾನ್ ನಾನು ತುಂಬ ಪ್ರೀತಿಸ್ತೀನಿ ಅನ್ನೋ ಥರವೇ ಖಿಸರ್ ಖಾನ್ ಜೊತೆ ಇದ್ಲು, ಎಲ್ಲವನ್ನೂ ಕಳ್ಕೊಂಡು ಇದ್ಲು.
ಈ ಹುಡುಗ ಯಾರು ಗುಜರಾತ್ ನಿಂದ ಬಂದಿದ್ನೋ ಅವನನ್ನ ಅಲ್ಲಾವುದ್ದೀನ್ ಖಿಲ್ಜಿಯ ಆಪ್ತರೆಲ್ಲರೂ ಬಳಸ್ಕೊಳ್ತಿದ್ರು ಅವನನ್ನ ಹುಡುಗನನ್ನ. ಅತ್ಯಂತ ದಾರುಣವಾದ ಘಟನೆಗಳನ್ನು ಹೇಳ್ತಿದ್ದೀನಿ. ಅವನ ಹೆಸರು ಖುಷ್ರು ಖಾನ್ ಅಂತ ಕರೀತಾರೆ. ಯಾವ ಈ ಹುಡುಗನ ಕರ್ಕೊಂಡು ಬಂದಿದ್ರು ಖುಷ್ರು ಖಾನ್ ಅಂತ. ನನ್ನ ಇಡೀ ಇತಿಹಾಸದ ಪಠ್ಯಪುಸ್ತಕದಲ್ಲಿ ಅವನ ಬಗ್ಗೆ ಉಲ್ಲೇಖ ಬರಲ್ಲ. ಇದನ್ನ ತಮ್ಮ ಸಿಕ್ಸ್ ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಇದರಲ್ಲಿ ಸಾವರ್ಕರ್ ಉಲ್ಲೇಖ ಮಾಡಿ ಅವನ ಬಗ್ಗೆ ತುಂಬಾ ಹೆಮ್ಮೆಯ ಮಾತುಗಳನ್ನಾಡ್ತಾರೆ. ಆ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಈ ಹುಡುಗ ಬಂದ, ಎಲ್ಲರೂ ಇವನನ್ನು ಇಷ್ಟಪಟ್ಟಂತೆ ಬಳಸ್ಕೊಳ್ತಿದ್ರು. ಆದ್ರೆ ಇವನು ಕೂಡ ತುಂಬಾ ದೊಡ್ಡ ಸಮರ್ಥನಾದಂತ ವ್ಯಕ್ತಿಯಾಗಿರೋದ್ರಿಂದ ಚಿಕ್ಕ ಚಿಕ್ಕ ತುಕುಡಿ ತಗೊಂಡು ಅಲ್ಲಿ ಇಲ್ಲಿ ಅಲ್ಲಿ ದಾಳಿ ಮಾಡ್ಲಿಕ್ಕೆ ಹೋಗಿ ಹಿಂದೂ ರಾಜರುಗಳನ್ನು ಸೋಲಿಸಿ ಬೇಕಾದನ್ನೆಲ್ಲ ತಗೊಂಡು ಬಂದು ರಾಜರಿಗೆ ಅರ್ಪಣೆ ಮಾಡುವಂತ ಕೆಲಸ ನಡೀತಾ ಇತ್ತು. ಇವನು ಮತ್ತೆ ದೇವಲಾದೇವಿ ಒಂದಾದ್ರು. ಹೆಂಗಿದೆ ನೋಡಿ, ದೆಹಲಿಯ ಥ್ರೋನ್ ನಲ್ಲಿ ದೆಹಲಿಯ ತಖ್ತ ಒಳಗೆ ಇವರಿಬ್ರು ಒಂದಾದ್ರು. ಇವರಿಬ್ರು ಒಂದಾಗಿ ಒಳಗಿಂದೊಳಗೆ ಬೇಕಾಗಿರುವ ಕೆಲಸಕ್ಕೆ ತಯಾರಿ ಮಾಡ್ತಿದ್ರು. ಅಷ್ಟೊತ್ತಿಗೆ ಅಲ್ಲಾವುದ್ದೀನ್ ಖಿಲ್ಜಿ ತುಂಬಾ ಸುಸ್ತಾಗಿದ್ದ. ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೊಂದು ಮಲ್ಲಿಕಾಫರ್ ಅಧಿಕಾರಕ್ಕೆ ಬಂದು ಕೂತ. ಮಲ್ಲಿಕಾಫರ್ ಅಧಿಕಾರಕ್ಕೆ ಬಂದು ಕೂತು ಕೂಡಲೇ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಮಕ್ಕಳಿದ್ರಲ್ಲ, ಅವಳಿಗೆ ತುಂಬಾ ಕೋಪ ಇತ್ತು. ಈ ಮಕ್ಕಳ ಜೊತೆಗೆ ಈ ಹಸನ್ ಅಥವಾ ಖುಷ್ರು ಖಾನ್ ಅವನು ಒಂದಾದ. ಅವನು ಮುಬಾರಕ್ ಅಂತ ಎರಡನೇ ಮಗ ಏನಿದ್ದ ಅವನಿಗೆ ಸ್ವಲ್ಪ ಪುಸಲಾಯಿಸಿ ಅವನು ಈ ಮಲ್ಲಿಕಾಫರ್ನ ಕೊಂದು ಮುಬಾರಕ್ ಅಧಿಕಾರಕ್ಕೆ ಹೋಗ್ಕೂತು ಬಿಟ್ಟ. ದೊಡ್ಡ ಮಗ ಖಿಜರ್ ಖಾನ್ ನ ಕಣ್ಣುಗಳನ್ನ ಕೀಳಿಸಲಾಯಿತು. ಅಂಡ್ ನೋಟ್ ಇಟ್, ಅವನ ಹೆಂಡತಿಯಾಗಿದ್ದ ದೇವಲಾದೇವಿಯನ್ನ ಇವನ್ ತಾನಿಟ್ಕೊಂಡ. ಈಗ ಹೇಗಿದೆ ಪರಿಸ್ಥಿತಿ ನೋಡಿ. ಅಲ್ಲಾವುದ್ದೀನ್ ಖಿಲ್ಜಿ ಇವರಮ್ಮ ಇವರಮ್ಮನ ಜೊತೆ ಇದ್ದ, ಮಗನಿಗೆ ಇವನನ್ನು ಕೊಟ್ಟ, ಎರಡನೇ ಮಗ ತಾನು ಇವಳನ್ನು ಕರ್ಕೊಂಡು ಇಟ್ಕೊಂಡ. ಆದರೆ ಅವಳ ಬುದ್ಧಿ ಮತ್ತೆ ಹೆಂಗಿತ್ತು ಅಂತಂದ್ರೆ, ಈ ಹೆಣ್ಮಗಳು ಸುಲ್ತಾನ್ ಆಫ್ ದೆಹಲಿ ಆಗ್ಬಿಟ್ಲು. ಈಗ ಅವಳು ಅಕ್ಷರಶಃ ಮುಸಲ್ಮಾನರ ತರನೇ ಬದುಕ್ತಿದ್ಲು. ಅದಕ್ಕೆ ಅವಳು ಮುಸಲ್ಮಾನ್ ಅಂತ ನಂಬಿಟ್ಟಿದ್ರು ಎಲ್ಲ. ಸುಲ್ತಾನ ಆಫ್ ದೆಹಲಿ ಆಗಿ ಕೂತ್ಲು. ಈಗ ಇವಳು ಸುಲ್ತಾನ ಆಫ್ ದೆಹಲಿ. ಈ ಮುಬಾರಕ್ನಿಗೆ ತುಂಬಾ ಹತ್ತಿರ ಆಗಿ ಅವನ ಜೊತೆ ಕೆಲಸ ಮಾಡುವಂತವನು ಖುಷ್ರು ಖಾನ್. ಹಸನ್ ಅಂತ ಅವನನ್ನು ಪ್ರೀತಿನ ಕರೀತಿದ್ರು. ಅವನನ್ನ ನಾಜಿರುದ್ದೀನ್ ಅಂತಾನು ಅವನ ಹೆಸರು ಹೇಳ್ತಾರೆ. ಇಬ್ರು ಇದ್ರು. ಇಬ್ರು ಸೇರಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ರು. ಮುಬಾರಕ್ನಿಗೆ ಹೇಳಿ ಅವನು ದಕ್ಷಿಣದ ದಂಡಯಾತ್ರೆಗೆ ತಾನು ಹೋಗ್ತೇನೆ ಅಂತ ದೊಡ್ಡ ಸೇನೆ ತಗೊಂಡು ಹೋದ. ಹೋದವನು ಬಂದವನು ಏನ್ ಮಾಡ್ದ ಗೊತ್ತಾ, ಇಲ್ಲಿರುವಂತ ಎಲ್ಲ ಹಿಂದೂ ರಾಜರಿಗೆ ಸ್ವಲ್ಪ ಶಕ್ತಿ ತುಂಬದ, ಯಾಕೆ ಸತ್ತವರಂತೆ ಬಿದ್ದಿದ್ದೀರಿ, ನಾನೊಂದು ದೊಡ್ಡ ಕೆಲಸ ಮಾಡ್ತೀನಿ, ನೀವೆಲ್ಲರೂ ಮುಕ್ತರಾಗಿ ಹಿಂದೂ ಸಾಮ್ರಾಜ್ಯವನ್ನ ವಾಪಸ್ ಕಟ್ಟೋಣ ಅಂತ. ಏನ್ ಧೈರ್ಯ ಇರಬೇಕ್ರಿ ಇದಕ್ಕೆ. ಇಡೀ ದೇಶದಲ್ಲಿ ಮುಸ್ಲಿಂ ಸಾಮ್ರಾಜ್ಯವೇ ಇದ್ದಾಗ ಈ ಮುಬಾರಕ್ನ ಕೆಳಗಿರುವಂತ ಈತನೇ ತಾನೊಂದು ಸಾಮ್ರಾಜ್ಯ ಕಟ್ತೀನಿ ಅಂತ ಎಲ್ಲ ಹಿಂದೂ ರಾಜರುಗಳಿಗೆ ಶಕ್ತಿಯನ್ನು ತುಂಬದ. ಶಕ್ತಿಯನ್ನು ತುಂಬುತ್ತಾ ಇರೋ ಸುದ್ದಿ ಇವನಿಗೆ ಬಂತು, ಏನೋ ಮಾಡ್ತಿದ್ದಾನೆ ಇವನು ಅಂತ. ಅನೇಕರು ಬಂದು ಕಿವಿ ಚುಚ್ಚಿದ್ರು, ನೋಡು ಅವನೇನೋ ಮಾಡ್ತಾನೆ, ಏನೋ ಕಿರಿಕ್ ಮಾಡ್ತಾನೆ, ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ ಅಂತ. ಎಲ್ಲಿವರೆಗೂ ಪುಣ್ಯಾತ್ಮ ಖುಷ್ರು ಖಾನ್ ಅಂತಂದ್ರೆ, ತನ್ನ ಸೋದರನಾಗಿದ್ದವನನ್ನ ಗುಜರಾತಿನ ಪ್ರಮುಖನನ್ನಾಗಿ ಮಾಡ್ದ. ನೀನ್ ನೋಡ್ಕೋಬೇಕು, ಸಮರ್ಥವಾದ ಹಿಂದೂ ಸೇನೆ ಕಟ್ಟು, ನಿನಗೆ ಬೇಕಾಗಿರೋ ಸಹಕಾರ ನಾನು ಮಾಡ್ತೀನಿ ಅಂತಂದ. ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ದ. ಇಲ್ಲಿ ಏನಾಗ್ತಿದೆ ಅನ್ನೋ ಸುದ್ದಿಯನ್ನ ಸುಲ್ತಾನ ದೇವಲಾದೇವಿ ರೆಗ್ಯುಲರ್ ಆಗಿ ಕೊಡ್ತಿದ್ಲು ಇವನಿಗೆ. ನೆಟ್ವರ್ಕ್ ಎಷ್ಟು ಚೆನ್ನಾಗಿತ್ತು ನೋಡಿ. ಇಲ್ಲಿ ಪ್ರತಿನಿತ್ಯ ಏನಾಗ್ತಿದೆ, ಯಾರು ಬಂದು ಏನ್ ಹೇಳ್ತಿದ್ದಾರೆ, ನಾನು ಎಷ್ಟರ ಮಟ್ಟಿಗೆ ಮ್ಯಾನೇಜ್ ಮಾಡ್ತಿದ್ದೀನಿ, ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ರೆಗ್ಯುಲರ್ ಇನ್ಫಾರ್ಮೇಶನ್ ಬರ್ತಿತ್ತು. ಈ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ವ್ಯವಸ್ಥಿತವಾಗಿ ಇವನೇನ್ ಮಾಡ್ದ, ಬೇರೆಯವರಾಗಿದ್ರೆ ತಪ್ಪಿಸ್ಕೊಂಡು ಓಡಬೇಕಿತ್ತು. ಅನೇಕರು ಹೇಳಿದ್ರು ವಾಪಸ್ ಬರಲ್ಲ ಅವನು, ಅಲ್ಲಿಂದನೇ ತಪ್ಪಿಸ್ಕೊಂಡು ಓಡ್ತಾನೆ ನೋಡ್ತಿರು, ಅಥವಾ ಅಲ್ಲೇ ಸಾಮ್ರಾಜ್ಯ ಕಟ್ಕೊಂಡು ಇದ್ದು ಬಿಡ್ತಾನೆ ಅಂತ. ಆದ್ರೆ ಇವನು ತಾನು ದೊಡ್ಡ ಮೊತ್ತದ ಹಣವನ್ನು ತಗೊಂಡು ಎಲ್ಲ ಹಿಂದೂ ರಾಜರನ್ನ ಗೆದ್ದಿದ್ದೀನಿ ಅಂತ ಹೇಳಿ ಅದನ್ನ ತಂದು ಮುಬಾರಕ್ನ ಪಾದಗಳಿಗೆ ಸಮರ್ಪಿಸ್ಬಿಟ್ಟ. ಮುಬಾರಕ್ ಗಟ್ಟಿಯಾಗಿ ತಬ್ಕೊಂಡು, ನಿನ್ ಬಗ್ಗೆ ಯಾರ್ಯಾರೋ ಏನೇನೋ ಹೇಳ್ತಿದ್ರು, ನಾನ್ ನಂಬಿರಲಿಲ್ಲ ಕಣಯ್ಯ ಅಂತ ಗಟ್ಟಿಯಾಗಿ ತಬ್ಕೊಂಡ ಇವನನ್ನ. ಇವನಿಗೂ ಬಹಳ ಖುಷಿ. ಯಾರ್ಯಾರು ಇವನ ಬಗ್ಗೆ ಆರೋಪಗಳನ್ನು ಹೊರಿಸಿದ್ರು ಅವ್ರು ಹೆಚ್ಚು ಕಡಿಮೆ ಸತ್ತ ಹೋಗಿದ್ರು. ಈ ಇವನ ಮೇಲೆ ಎಷ್ಟು ವಿಶ್ವಾಸ ಬಂದಿತ್ತು ಅಂತಂದ್ರೆ, ಖುಷ್ರು ಖಾನ್ ಮೇಲೆ ಅವನ ಮೇಲೆ ಎಷ್ಟು ಪ್ರೀತಿ ಇತ್ತು ಅವನಿಗೆ ಅಂದ್ರೆ, ನಿಧಾನವಾಗಿ ರಾಜ ತಾನು ವೈಭವಗಳಲ್ಲಿ ಮರೆತು ಬಿಟ್ಟು ಇಡೀ ರಾಜ್ಯ ನೀನೇ ನೋಡ್ಕೋ ಅಂತ ಬಿಡೋ ಅಂತ ಮಟ್ಟಕ್ಕೆ ಬಂದ. ಹಿಂಗ್ ಬಿಟ್ಟ ತಕ್ಷಣ ಇವನೇನ್ ಮಾಡ್ದ ಅಂದ್ರೆ, ಮುಸ್ಲಿಂ ಮತ್ತು ಹಿಂದೂ ಈ ರೈತರ ಪ್ರೀತಿಯನ್ನ ಮೊದಲು ಗಳಿಸ್ಕೊಂಡ. ಅವ್ರ ಮೇಲೆ ಹಾಕಿದಂತ ಹೆಚ್ಚು ಟ್ಯಾಕ್ಸ್ ಗಳನ್ನ ಮೊದಲು ದೂರಗೊಳಿಸ್ಬಿಟ್ಟ. ಅವ್ರಿಗೆಲ್ಲ ಬಹಳ ಖುಷಿ, ಎಷ್ಟು ಒಳ್ಳೆ ವ್ಯಕ್ತಿಯಪ್ಪ ಇವನು ಅಂತ. ನಿಧಾನವಾಗಿ ತನ್ನ ಕೆಳಗಿದ್ದಂತ ಒಬ್ಬೊಬ್ಬರೇ ರಾಜರನ್ನ ತನ್ನ ಕಡೆಗೆ ಸೆಳ್ಕೊಳ್ಳಿಕ್ ಶುರು ಮಾಡ್ದ, ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡ. ಒನ್ ಫೈನ್ ಡೇ ಮುಬಾರಕ್ಗೆ ಹೋಗಿ ಹೇಳ್ದ, ನೋಡಿ ಒಂದಷ್ಟು ಜನ ಹಿಂದೂ ಆಗಿದ್ದವರು ಮುಸಲ್ಮಾನ ಕನ್ವರ್ಟ್ ಆಗಬೇಕು ಅಂತ ಇಚ್ಛೆ ಪಡ್ತಿದ್ದಾರೆ, ನನ್ನ ಹತ್ರ ಬಂದು ಕೇಳ್ಕೊಳ್ತಿದ್ದಾರೆ, ನೀವು ನನಗೆ ಅನುಮತಿ ಕೊಟ್ರೆ ಅವ್ರನ್ನ ಒಂದಿನ ಕರ್ಕೊಂಡು ಬರ್ತೀನಿ ಅಂತ. ಮುಬಾರಕ್ ವಾಸ್ ವೆರಿ ಹ್ಯಾಪಿ, ಬಹಳ ಖುಷಿ ಅವನಿಗೆ, ವಂಡರ್ಫುಲ್, ವೆರಿ ಗ್ರೇಟ್, ಕರ್ಕೊಂಡು ಬನ್ನಿ ಒಂದಿನ ಅಂತ. ಸಾಯಂಕಾಲದ ವೇಳೆ ಕರ್ಕೊಂಡು ಬಂದ. ರಾತ್ರಿ ಕಾಲದ ಬೆಳಗಾಗೋದ್ರ ವೇಳೆಗೆ ಮುಬಾರಕ್ನ ತಲೆ ಕಡಿಯಲಾಗಿತ್ತು, ಇವನು ಅಧಿಕಾರದಲ್ಲಿ ಕೂತಿದ್ದ. ದೆಹಲಿಯ ತಖ್ತ್
ತಖ್ತ್ ಅಂದ್ರೆ ಅದು ಉರ್ದುವಿನಲ್ಲಿ ಈ ಅವ್ರ ಭಾಷೆಯಲ್ಲಿ ಸಿಂಹಾಸನ. ದೆಹಲಿಯ ತಖ್ತ್ ಈಗ ನಮ್ಮ ಸಿಂಹಾಸನ ಆಗಿತ್ತು. ಏನು ಬ್ಲಡ್ ಶೆಡ್ ಇಲ್ಲ, ಅವನೊಬ್ಬನ ತಲೆ ಕಡದ ಮೇಲೆ ಬಂದು ಕೂತು ಬಿಟ್ಟಿದ್ದಾಯ್ತ. ಈ ಎಲ್ಲ ಪ್ರಜೆಗಳಿಗೂ ಮತ್ತು ಮುಸಲ್ಮಾನ್ ರಾಜರಿಗೂ ಇದು ಹೊಸ್ತೇನಲ್ಲ. ಜಲಾಲುದ್ದೀನ್ ಖಿಲ್ಜಿ ತಲೆ ಕಡದ, ಅಲ್ಲಾವುದ್ದೀನ್ ಖಿಲ್ಜಿ ಬಂದಿದ್ದ, ಅಲ್ಲಾವುದ್ದೀನ್ ಖಿಲ್ಜಿ ತಲೆ ಕಡದು ಮುಬಾರಕ್ ಬಂದಿದ್ದ, ಈಗ ಮುಬಾರಕ್ ಅಂತ ತಲೆ ಕಡದು ಖುಷ್ರು ಖಾನ್ ಬಂದಿದ್ದಾನೆ. ಏನ್ ವಿಶೇಷ ಇದೆ ಇದರಲ್ಲಿ? ಖುಷ್ರು ಖಾನ್ ತನಗೆ ಪೂರ್ಣ ಸಹಕಾರ ಕೊಟ್ಟಂತ ದೇವಲಾ ದೇವಿಯನ್ನ ಈಗ ಪಟ್ಟದ ರಾಣಿಯಾಗಿ ಸೆಲೆಕ್ಟ್ ಮಾಡಿಕೊಂಡ. ಈಗಿನ ಚಿತ್ರ ನೋಡಿ ಹೆಂಗಿದೆ. ಖುಷ್ರು ಖಾನ್ನ ಒಳಗಿದ್ದಂತ ಹಿಂದುತ್ವ ಹೆಂಗೆ ಜಾಗೃತವಾಗಿತ್ತು ಅಂತಂದ್ರೆ, ಅವನು ಹೇಳ್ದ, ನಾನು ಹಿಂದುವಾಗಿಯೇ ಇದ್ದೆ, ಇವತ್ತಿಗೂ ಹಿಂದುವೆ. ನಾನು ಯಾವುದನ್ನ ಕಳ್ಕೊಂಡಿದ್ನೋ ಅದನ್ನು ವಾಪಸ್ ಇವತ್ತು ಗಳಿಸ್ಕೊಳ್ತಿದ್ದೀನಿ. ನಾನು ಹಿಂದೂ ರಾಜ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ದೆಹಲಿಯ ಸಿಂಹಾಸನದಿಂದ ಘೋಷಣೆ ಮಾಡ್ದ. ಯಾವಾಗ ಅವನು ಘೋಷಣೆ ಮಾಡಿದ್ನೋ ಎಲ್ಲ ಹಿಂದೂಗಳಿಗೂ ಒಂದ್ಸಲ ವಿದ್ಯುತ್ ಸಂಚಾರ ಆಗೋಯ್ತು. ನಾನು ಅದಕ್ಕೆ ಹೇಳ್ಕೊಳ್ಳೋದು, ಯಾವಾಗ ಯಾವಾಗ ಪೂರ್ತಿ ನಾಶವಾಗಿದ್ದೀವಿ ಅನ್ಸುತ್ತೋ ಎಲ್ಲೋ ಒಂದ್ ಕಡೆ ಭಗವಂತ ಬೆಳಕು ತೋರಿಸ್ಬಿಡ್ತಾನೆ, ಮತ್ತೆ ಬೆಳಕು ಬಂತು, ತಗೋ ಇನ್ನೂ ರೆಡಿ ಆಗ್ಬಿಟ್ವಿ ಅಂತ. ಮತ್ತೆ ನಾವು ಯಾವಾಗಲೂ ಕಾಯ್ತಿರ್ತೀವಿ, ನಮಗೂ ಅದೊಂದು ಖುಷಿ, ಒಂದ್ ಡೇಟಿಗೋಸ್ಕರ ಕಾಯೋದು. ಈಗಲೂ ನಾವು ಹೇಳ್ತೀವಲ್ಲ, ನನಗೂ ಬಹಳ ಖುಷಿ ಇದೆ. ನಾನು ಹೇಳ್ತಿರ್ತೀನಿ ಭಾರತ ಜಗದ್ಗುರು ಆಗೋದು 2020 ಅಂತ. ನಮ್ಗೊಂದು ಡೇಟ್ ಹೇಳೋದು ಬಹಳ ಖುಷಿಯಪ್ಪ. ನಾವು 1857 ಸಂಗ್ರಾಮ ಆಯ್ತಲ್ಲ, 1857 ವಾಪಸ್ ಸಂಗ್ರಾಮ ಆದಾಗ 1857 ನವಾಬನನ್ನ ಇವರು ಸೋಲಿಸಿದ್ರು ಬ್ರಿಟಿಷರು. 1857 ಸಂಗ್ರಾಮಕ್ಕೆ ಗೆಲ್ತೀವಿ ಅಂತ ಅವ್ರು ನಂಬಿದ್ದೆ ಯಾಕೆ ಅಂದ್ರೆ 100 ಆಯ್ತಲ್ಲ ಅದಕ್ಕೆ ನಾವು ಈ ಸಲ ಗೆಲ್ತೀವಿ ಅಂತ. ಹಿಂಗೊಂದು ಖುಷಿ ನಮಗೆ. ನಮ್ಗೆ ಏನೋ ಒಂದು ದೂರದಲ್ಲಿ ಒಂದು ಬೆಳಕು ಕಂಡ್ರೆ ಸಾಕು, ಮತ್ತೆ ಹಿಂದೂ ಸಮಾಜ ಮತ್ತೆ ಚೈತನ್ಯವನ್ನು ತುಂಬಿಕೊಂಡು ಬಿಡುತ್ತೆ. ಹಂಗೆ ಆಗ್ಬಿಡ್ತು. ಹೆಂಗೆ ಚೈತನ್ಯ ತುಂಬಿಡ್ತು ಅಂತಂದ್ರೆ, ಈತ ಘೋಷಣೆ ಮಾಡ್ದ, ಯಾರ್ಯಾರು ಕನ್ವರ್ಟ್ ಆಗಿದ್ದವರು ವಾಪಸ್ ಹಿಂದೂ ಧರ್ಮಕ್ಕೆ ಮರಳಬೇಕು ಅಂತಿದ್ದೀರೋ ಅವರನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಲಾಗುವುದು. ಹಿಂದೂಗಳಿಗೆಲ್ಲ ಜೀವ ಬಂದಂತಾಯ್ತು. ದಕ್ಷಿಣದಲ್ಲಿ ಯಾರು ದೊಡ್ಡ ಸಾಹಸಕ್ಕೆ ಕೈ ಹಾಕಲಿಲ್ಲ. ಎಲ್ರಿಗೂ ಒಂದ್ಸಲ ಅನುಮಾನ ಇತ್ತು ಏನಾಗುತ್ತೆ ನೋಡಬೇಕು ಅಂತ. ಆದ್ರೆ ಆಶ್ಚರ್ಯ ಅಂತಂದ್ರೆ ಯಾವ ಮುಸಲ್ಮಾನರು ಕೂಡ ಇವನನ್ನು ವಿರೋಧಿಸಲಿಲ್ಲ, ಯಾವೊಬ್ಬ ಮುಸಲ್ಮಾನನು ವಿರೋಧಿಸಲಿಲ್ಲ. ಬಹಳ ಸಂತೋಷದ ಸಂಗತಿ ಅಂತಂದ್ರೆ, ಇವನು ವಜೀರ್ ಆಗಿದ್ದಾಗ ಅಥವಾ ಇವನ ಆಪ್ತನಾಗಿದ್ದಾಗ ಇವನ್ ಏನ್ ರೈತರ ನಡುವೆ ಕೆಲಸ ಮಾಡಿದ್ನೋ, ಅವ್ರ ಪ್ರೀತಿ ಗಳಿಸಿದ್ನೋ, ಅವರೆಲ್ಲರೂ ಅನ್ಕೊಂಡ್ರು ಇವನೇ ಒಳ್ಳೆಯವನು, ಅವನೇ ಯಾಕೆ ಬೇಕಿತ್ತು, ಇದೇ ಚೆನ್ನಾಗಿದೆ ಅಂತ. ಒಂದು ಕಾಲು ವರ್ಷ ಅಂದ್ರೆ ಕಡಿಮೆ ಅಲ್ಲ. ಇವತ್ತು ನಮ್ ಕೂತಾಗ ನಾನು 1.5 ಅಂತ ಹೇಳಬೇಕಾದ್ರೆ 4 ಸಾಕು. ಆದ್ರೆ 1.5 ಅಂದ್ರೆ ಹೆಚ್ಚು ಕಡಿಮೆ 400-450 ದಿನಗಳ ಕಾಲ ಇಡೀ ದೇಶದಲ್ಲಿ ಒಂದೇ ಒಂದು ದಂಗೆ ನಡೆಯದಂತೆ ಒಂದು ಹಿಂದೂ ಸಾಮ್ರಾಜ್ಯ ಕಟ್ಟಲ್ಪಟ್ಟಿತ್ತಲ್ಲ, ಮುಸಲ್ಮಾನರ ಕೆಳಗೆ ಹಿಂದುತ್ವದ ಸಾಮ್ರಾಜ್ಯ ಮೇಲ್ ನಿಂತಿತ್ತಲ್ಲ, ಏನ್ ಅದ್ಭುತವಾದ ಸಾಮ್ರಾಜ್ಯ ನಿರ್ಮಾಣ ಆಗಿದ್ದಿರುವುದು ಲೆಕ್ಕ ಹಾಕೊಳ್ಳಿ. ಇತಿಹಾಸಕಾರರು ಉಲ್ಲೇಖ ಮಾಡಬೇಕಾದ್ರೆ ಹೆದರ್ತಾರೆ, ಎಲ್ಲೂ ಇದ್ರ ಉಲ್ಲೇಖ ಮಾಡಲ್ಲ. ಅವ್ರಿಗೊಂಥರ ನಾಚಿಕೆಯ ಸಂಗತಿ ಅದು, ಛೇ ಹಿಂಗಾಗೋಗ್ಬಿಡ್ತಲ್ಲ ಅಂತ. ಆದ್ರೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದ ಅವನು ಅಂತಂದ್ರೆ, ಯಾವ ಮುಸಲ್ಮಾನರ ಮೇಲೂ ಅತ್ಯಾಚಾರ ಮಾಡಲಿಲ್ಲ, ಆದ್ರೆ ಹಿಂದೂಗಳನ್ನು ಸ್ಟ್ರೆಂಥನ್ ಮಾಡ್ತಾ ಹೋಗ್ಬಿಟ್ಟ. ಅವನು ಎಲ್ಲಿ ಗುಜರಾತ್ನಲ್ಲಿ ತನ್ನ ಅಣ್ಣನಿಗೆ ತಾನು ಸಾಮ್ರಾಜ್ಯ ಕಟ್ಕೊಳ್ಳಿಕ್ ಕೊಟ್ಟಿದ್ನೋ, ಅವ್ರ ಕಡೆಯಿಂದ ಪಕ್ಕ ಕಟ್ಟರಾಗಿರುವಂತ ತನಗೆ ಬೇಕಾಗಿರುವಂತ 100 ಜನ ಸೈನಿಕರನ್ನ ಸದಾಕಾಲ ಸನ್ನದ್ಧನಾಗಿ ಇಟ್ಕೊಂಡಿದ್ದ. ಅವನಿಗೆ ಗೊತ್ತಿತ್ತು ಯಾವತ್ತೋ ಒಂದಿನ ರಿವೋಲ್ಟ್ ಆಗುತ್ತೆ, ಯಾವತ್ತೋ ಒಂದಿನ ಗಲಾಟೆ ಆಗುತ್ತೆ ಅಂತ. ಅದು ಆಗದೆ ಇರೋ ತರ ತಡಿಲಿಕ್ಕೆ ಏನ್ ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದ. ಆದ್ರೆ ಒಳಗೆ ಕೆಲವು ಮೌಲ್ವಿಗಳು ನಿಧಾನವಾಗಿ ಶುರು ಹಚ್ಕೊಂಡ್ರು. ಕಾಫಿರನೊಬ್ಬ ನಮ್ಮನ್ನ ಆಳ್ತಾನಲ್ಲ, ಇದನ್ನ ಸಹಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ ಅವ್ರೇನ್ ಮಾಡಿದ್ರು, ಹೆಂಗಾದ್ರೂ ಮಾಡಿ ಇವನು ನಿಲ್ಲಿಸಬೇಕು ಅಂತ ಕಾನ್ಸ್ಪಿರಸಿ ಶುರು ಮಾಡಿದ್ರು. ಆದ್ರೆ ಇವನ ವಿರುದ್ಧ ಕಾನ್ಸ್ಪಿರಸಿಗೆ ಬೆಂಬಲ ಕೊಡೋರು ಯಾರೂ ಇರಲಿಲ್ಲ. ಪಂಜಾಬ್ನಲ್ಲಿ ಈ ತನ್ನ ಸಾಮ್ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಘಿಯಾಸುದ್ದೀನ್ ತುಗಲಕ್ ಅನ್ನ ಇವನೇನು ಗವರ್ನರ್ ಆಗಿ ಮಾಡಿಟ್ಟಿದ್ನೋ ಪಂಜಾಬ್ ಅನ್ನು ನೋಡ್ಕೋಬೇಕು ಅಂತ, ಆ ಘಿಯಾಸುದ್ದೀನ್ ತುಗಲಕ್ ಮುಂದೆ ನಿಂತು ಹೇಳ್ದ, ನಾನು ಈ ಕಾನ್ಸ್ಪಿರಸಿ ಬೇಕಾದ್ರೆ ಏನ್ ಬೇಕಿದ್ರು ಮಾಡ್ತೀನಿ ಅಂತ. ತುಗಲಕ್ ಆ ಕೆಲಸ ಮಾಡೋಕ್ಕಿಂತ ಮುಂಚೆ ಕೇಳ್ದ, ಅಲ್ಲಾವುದ್ದೀನ್ ಖಿಲ್ಜಿಗೆ ಮತ್ತೆ ಯಾರಾದ್ರೂ ಮಕ್ಕಳಿದಾರಾ ಇದ್ರಾ ಅಂದ. ಒಬ್ಬರಿದ್ರು, ಅವನು ಅವನ ಖಿಸರ್ ಖಾನ್ನ ಕಣ್ಣುಗಳನ್ನು ಕಿತ್ತಿರೋದ್ರಿಂದ ಇನ್ಯಾರು ಅವನಿಗೆ ಮುಂದಕ್ಕೆ ಹೋಗೋರಿಲ್ಲ, ಇನ್ನೇನಿದ್ರು ಇವನನ್ನು ಗೆದ್ರೆ ನೀನೇ ರಾಜ ಅಂತ. ಅದನ್ನು ಕೇಳಿ ಇವನು ತನ್ನ ಸೇನೆ ತಗೊಂಡು ಬಂದ. ಈ ಸೇನೆಯನ್ನ ಅವನ್ ಮುಂದಿಟ್ಕೊಂಡು ಹೋರಾಟಕ್ಕೆ ಬಂದಾಗ ತಾನೇ ಮುಂದಕ್ಕೆ ಹೋಗಿ ಈ ಖುಷ್ರು ಖಾನ್ ಅವನನ್ನ ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟ. ಹೆಚ್ಚು ಕಡಿಮೆ ಗೆದ್ದು ಇದ್ದ. ಆದರೆ ಎಲ್ಲೋ ಒಂದು ಕಡೆ ಮತ್ತೆ ಈ ಕಾಫಿರ್ ಮತ್ತು ಇಸ್ಲಾಂ ಈ ಕಲ್ಪನೆ ಬಂದ ತಕ್ಷಣ ಅವನ ಕೆಳಗಿದ್ದ ಸೈನಿಕರೇ ಅವನಿಗೆ ವಿರೋಧ ಮಾಡಿದರು. ಅಲ್ಟಿಮೇಟ್ಲಿ ಘಿಯಾಸುದ್ದೀನ್ ತುಗಲಕ್ ಇವನನ್ನು ಸೋಲಿಸಿ ಇವನನ್ನು ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸ್ಕೊಂಡ. ನಿಲ್ಲಿಸ್ಕೊಂಡು ಅವನನ್ನು ಕೇಳ್ದ, ನೀನು ನಿನ್ನ ಆಶ್ರಯ ಕೊಟ್ಟಂಥ ನಿನ್ನನ್ನು ಪ್ರೀತಿಸಿದಂಥ ಮುಬಾರಕ್ನ ಕೊಲ್ಲಬೇಕಾದಾಗ ಒಂಚೂರು ಬೇಸರ ಆಗಲಿಲ್ಲ ಅವನಿಗೆ, ಯಾಕೆ ಕೊಂದೆ ಅಂತ ಕೇಳಿದಾಗ ಅವನು ಹೇಳ್ದ, ಕೊಂದಿದ್ದು ಯಾಕೆ ಅಂತಂದರೆ
ಅವನಿಗೆ ನನ್ನ ಬಾಲ್ಯವನ್ನ ಕೆಡಿಸಬೇಕಾದ್ರೆ ಒಂಚೂರು ಬೇಜಾರಾಗಿರ್ಲಿಲ್ವಲ್ಲ, ಆ ಕಾರಣಕ್ಕೋಸ್ಕರ ಕೊಂದೆ ಅವನನ್ನ ಅಂತ ಅವನು ಹೇಳ್ತಾನೆ. ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ನನ್ನ ಜೀವನವನ್ನೇ ಹಾಳು ಮಾಡಿದ್ರಲ್ಲ, ನನ್ನ ಧರ್ಮವನ್ನ ನಾಶ ಮಾಡೋ ಪ್ರಯತ್ನ ಮಾಡಿದ್ರಲ್ಲ, ಈ ಕಾರಣಕ್ಕೋಸ್ಕರ ಕೊಂದೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಅವನನ್ನು ಕೊಂದೆ ಅನ್ನೋ ಕಾರಣಕ್ಕೆ ನಂಗೆ ನಯಾ ಪೈಸೆ ಎಷ್ಟು ಬೇಸರ ಇಲ್ಲ ಅಂತ ಹೇಳಿ ಅವನು ಹೇಳಿದ್ರೆ ಅವನ ತಲೆಯನ್ನ ಆ ಸ್ಥಳದಲ್ಲೇ ಕಡಿಯಲಾಯಿತು. ಅವನು ತೀರ್ಕೊಂಡ, ದೇವಲಾದೇವಿಯನ್ನ ಇವನು ಮದುವೆ ಆದ. ಮದುವೆ ಆದ ಅಂದರೆ ಅದು ಕೆಟ್ಟ ಪದಗಳು, ಅದನ್ನು ಬಳಸಬೇಕಾದ್ರೂ ನಾವು ಹೆದರ್ಕೋತೀವಿ. ಅದೊಂಥರ ಜನಾನನದಲ್ಲಿ ಕೂಡ ಹಾಕ್ಕೊಂಡು ಇಟ್ಕೊಂಡ ಅಂತ, ಬೇಕಾದಾಗ ಬಳಸಬಹುದು ಅಂತ ಯೋಚನೆ ಮಾಡಿ ಯಾವ ಥರದ ಸ್ಟೇಟಸ್ನಲ್ಲಿ ಭಾರತ ಇತ್ತು ಅಂತ. ಯಾವಾಗ ಈ ಈ ಈ ತುಘಲಕ್ಕನ ಸಂತಾನಗಳು ಶುರುವಾದವೋ, ತುಘಲಕ್ಕನ ಸಂತಾನ ಶುರುವಾಗೋಕ್ಕಿಂತ ಮುಂಚೆ ಹಿಂದೂಗಳಲ್ಲಿ ಹುಟ್ಟಿದಂಥ ಒಂದು ಆಶಾಭಾವ ಇದೆಯಲ್ಲ, ಈ ಆಶಾಭಾವದ ಶ್ರೇಷ್ಠತೆ ಯೋಚನೆ ಮಾಡಿ 1321ಕ್ಕೆ ಅಲ್ಲಿ ಖುಷ್ರು ಖಾನ್ ತನ್ನ ಧರ್ಮವನ್ನು ಸ್ಥಾಪಿಸಿದ್ದ. ಅಲ್ಲಿಂದ ಆಚೆಗೆ 15 ವರ್ಷಗಳಲ್ಲಿ 1336ಕ್ಕೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹೇಗಿರ್ಬೋದು, ಅವನು ಕೊಟ್ಟಂತ ಪ್ರೇರಣೆ ಎಂಥದ್ದಿರ್ಬೋದು ಅಂತ. ನಾನು ಯಾಕೆ ಇದನ್ನು ಪ್ರೇರಣೆ ಅಂತ ಕರಿತೀನಿ ಅಂತಂದ್ರೆ, ಎಲ್ಲ ಕಡೆ ಅಂಧಕಾರವೇ ತುಂಬಿದ್ದಾಗಿ ನೇನೂ ಕಾಣಲ್ಲ ಅಂತಂದಾಗ, ದೂರದಲ್ಲಿ ಒಂದು ಬೆಳಕು ಕಂಡ ಎಲ್ರಿಗೂ ಅನ್ಸುತ್ತೆ ಎಸ್ ಏನೋ ಸ್ವಲ್ಪ ನಡೆದ್ರೆ ನಮಗೆ ಬೇಕಾಗಿರುವಂತ ಸಿಗ್ತದೆ ಅಂತ. ಈ ಶಕ್ತಿ ಯಾವಾಗ ಹಿಂದೂಗಳಲ್ಲಿ ವಾಪಸ್ ತುಂಬಿಕೊಳ್ತೋ ಮತ್ತೊಂದು ರಿಟಾಲಿಯೇಷನ್ ಶುರುವಾಗ್ಬಿಡ್ತು. ದಕ್ಷಿಣದಲ್ಲಿ ಒಂದು ಅದ್ಭುತವಾದ ಸಾಮ್ರಾಜ್ಯ ತಲೆ ಎತ್ಕೊಂಡು ನಿಂತ್ಕೊಳ್ತು. ದಕ್ಷಿಣದ ಆ ಸಾಮ್ರಾಜ್ಯಕ್ಕಿಂತ ಮುಂಚೆ, ಅದನ್ನು ಹೋಗೋಕ್ಕಿಂತ ಮುಂಚೆ, ಈ ದೆಹಲಿಯಲ್ಲಿ ನಿಧಾನವಾಗಿ ಬದಲಾವಣೆಗಳು ಏನು ಬಂದವು, ತುಘಲಕ್ ಸಂತಾನಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅತ್ಯಂತ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಿರ್ಬೇಕಾದ್ರೆ ರಜಪೂತರ ರಾಜರು ಎದುರು ಬಂದು ರಾಣಾ ಸಂಘ ಎದ್ದು ನಿಂತು ಇವರನ್ನು ಎದುರಿಸಿ ನಿಂತ. ರಾಣಾ ಸಂಘನನ್ನು ಎದುರಿಸುವಂತ ತಾಕತ್ ಇವರಿಗೆ ಇರಲಿಲ್ಲ. ಇವರೇನ್ ಮಾಡಿದ್ರು ಅಂತಂದ್ರೆ, ಅಫ್ಘನ್ನನಾಗಿದ್ದಂತ ಬಾಬರನನ್ನ ನಮ್ಮನ್ನ ನೀನು ಉಳಿಸಬೇಕು ಅಂತ ಕರ್ಕೊಂಡ್ರು. ಅಫ್ಘನ್ನನಾಗಿದ್ದ ಬಾಬರ್, ಆ ಬಾಬರ್ದು ಬಾಬರಿ ಮಸೀದಿ ಗಲಾಟೆ ನಡೆಯೋದು. ಈ ಬಾಬರ್ ಭಾರತಕ್ಕೆ ಬಂದ, ಅವನಿಗೂ ಕಾಯ್ತಾ ಇದ್ದ, ಭಾರತವನ್ನು ಗೆಲ್ಲಬೇಕು ಅನ್ನೋ ಹುಚ್ಚಿತ್ತು. ಇವರಾಗೆ ಕರೆದ್ರೆ ಇನ್ನೇನು ನನಗೇನು ತೊಂದರೆ ಅಂತ ಹೇಳಿ ಬಾಬರ್ ಬಂದ. ರಾಣಾ ಸಂಘನೊಂದಿಗೆ ಕಾದಾಟ. ರಾಣಾ ಸಂಘ ಈ ಯುದ್ಧದಲ್ಲಿ ಸೋತು ಹೋದ. ಬಾಬರ್ ತನ್ನ ಅಧಿಕಾರವನ್ನ ದೆಹಲಿಯಲ್ಲಿ ಸ್ಥಾಪಿಸಿದ. ಬಾಬರ್ ಬಹಳ ಕಾಲ ಇರಲಿಲ್ಲ. ಬಾಬರ್ ತೀರ್ಕೊಂಡಿದ್ದ ತಕ್ಷಣ ಹುಮಾಯೂನ್ ಬಂದ. ಹುಮಾಯೂನನ್ನ ಅವನ ಕೆಳಗಿನವರೇ ಅವನನ್ನು ಓಡಿಸಿಬಿಟ್ರು. ಹುಮಾಯೂನ್ ದೇಶಭ್ರಷ್ಟನಾಗಿ ಅವನು ಸಿಂಧ್ ಪ್ರಾಂತದಿಂದ ಅಫ್ಘನ್ ಕಡೆಗೆ ಓಡೋಗ್ಬಿಟ್ಟ. ಆ ಹುಮಾಯೂನ್ ಹೋದ ತಕ್ಷಣ ಆದಿಲ್ ಶಾ ಬಂದಲ್ಲ, ಈ ಆದಿಲ್ ಶಾ ಕೆಳಗು ಕೂಡ ಇದೇ ತರದ ಒಬ್ಬ ಶ್ರೇಷ್ಠ ವಜೀರ್ ಇದ್ದ, ಹೇಮು ಅಂತ ಅವನ ಹೆಸರು. ಅವನನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳೇಬೇಕು, ನಾನು ವಿನಂತಿ ಮಾಡ್ಕೊಳ್ತೀನಿ. ಕೆಲವರ ಹೆಸರನ್ನು ಯಾವ ಕಾರಣಕ್ಕೂ ಮರಿಬಾರದು. ಯಾಕೆ ಅಂತಂದ್ರೆ, ಇವರು ಹಿಂದೂ ಧರ್ಮವನ್ನು ಅಲ್ಲಲ್ಲಲ್ಲಲ್ಲಿ ಉಳಿಸಿ, ನಾನು ಹಿಂದೂ ಧರ್ಮ ಅಂತಂದ್ರೆ ಧರ್ಮವಾಗಿ ನೋಡ್ತಿಲ್ಲ, ಒಂದು ರಾಷ್ಟ್ರೀಯತೆಯಾಗಿ ನೋಡ್ತಿದ್ದೀನಿ. ಭಾರತದ ರಾಷ್ಟ್ರೀಯತೆಯನ್ನ ಮತ್ತೆ ಉಳಿಸ್ಲಿಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತ ಶ್ರೇಷ್ಠ ಸೇನಾನಿಗಳು. ಈ ಆದಿಲ್ ಶಾಹಿ ಹೇಮುವನ್ನು ಪೂರ್ಣ ನಂಬಿದ್ದ, ವಜೀರ್ ಆಗಿ ಅವನನ್ನು ಇಟ್ಟುಕೊಂಡಿದ್ದ. ಹೇಮು ಎಟ್ಟರ ಮಟ್ಟಿಗಿದ್ದ ಅಂತಂದ್ರೆ, ಆದಿಲ್ ಶಾಹಿ ಜೊತೆ ಪೂರ್ತಿ ಇದ್ದುಕೊಂಡು ತನಗೆ ಬೇಕಾಗಿರುವ ನೀಟಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಹೋಗ್ತಿದ್ದ. ಆದರೆ ಮುಂದೆ ಹುಮಾಯೂನ್ ತಾನೊಂದು ದೊಡ್ಡ ಸೇನೆ ತಗೊಂಡು ಬಂದು ಆದಿಲ್ ಶಾಹಿನ ಓಡಿಸ್ಬಿಟ್ಟ. ಆದಿಲ್ ಶಾಹಿ ಕಾಶ್ಮೀರದ ಕಡೆ ಓಡ್ದ. ಆದಿಲ್ ಶಾಹಿ ಓಡಿದ್ರೂ ಕೂಡ ಹೇಮು ಓಡ್ಲಿಲ್ಲ. ಹೇಮು ಅಲ್ಲೇ ಉಳ್ಕೊಂಡಿದ್ದ, ಸಮಯಕ್ಕೋಸ್ಕರ ಕಾಯ್ತಿದ್ದ. ಆದರೆ ಹುಮಾಯೂನ್ ಕೆಲವೇ ದಿನಗಳಲ್ಲಿ ಸಾಯುವ ಸ್ಥಿತಿ ಬಂದ ತಕ್ಷಣ ಅವನು ಸತ್ತ ಕೂಡಲೇ ಅಲ್ಲಿರೋ ಗೊಂದಲವನ್ನು ಬಳಸಿಕೊಂಡು ಹೇಮು ಹೋಗಿ ಅಧಿಕಾರಕ್ಕೆ ಕೂತುಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ, ಮತ್ತೊಮ್ಮೆ ಹಿಂದೂ ಸಂತಾನ ದೆಹಲಿಯನ್ನು ಆಳುವಂಥ ಪರಿಸ್ಥಿತಿ ಬಂತು. ಅವನ ಆಳ್ವಿಕೆ ತುಂಬ ಚೆನ್ನಾಗಿ ನಡೆದಿತ್ತು. ಆದರೆ ಅದಾಗಲೇ ಹುಮಾಯೂನನಿಗೆ ಅವನು ದೇಶಭ್ರಷ್ಟನಾಗಿ ತಿರುಗಾಡ್ತಿರುವಾಗ ಹುಟ್ಟಿದ ಮಗು ಇದ್ನಲ್ಲ, ಅವನು ಅಕ್ಬರ್. ಅವನು ತನ್ನ ಸೇನೆ ತಗೊಂಡು ಹೇಮುವಿನ ಮೇಲೆ ದಾಳಿ ಮಾಡಿದ. ಕದನ ಈ ದೇಶದ ಇತಿಹಾಸದಲ್ಲಿ ಮರೆಯಲಿಕ್ಕಾಗದ ಒಂದು ಶ್ರೇಷ್ಠ ಕದನ. ಪಾಣಿಪತ್ನಲ್ಲಿ ದೊಡ್ಡ ಕದನ ಆಯಿತು. ಹೇಮು ಗೆಲ್ಲಬೇಕಿತ್ತು. ದುರದೃಷ್ಟ, ಅಲ್ಲಿಯೂ ಕೂಡ ಸಣ್ಣ ಗೊಂದಲಗಳು ನಿರ್ಮಾಣ ಆಗಿ ಹೇಮು ಸೋತ. ಸೋತ ಹೇಮುವಿನ ತಲೆ ಕಡಿಯಲಾಯಿತು. ಅಕ್ಬರ್ ದೆಹಲಿಯ ಪಟ್ಟವನ್ನೇರಿ ಕೂತುಬಿಟ್ಟ. ಅಕ್ಬರ್ನ ಕುರಿತಂತೆ ಮಾತನಾಡಿ ನೋಡಿ, ನಮ್ಮವರೆಲ್ಲರೂ ಹೇಳ್ತಾರೆ ಅಕ್ಬರ್ ದಿ ಗ್ರೇಟ್, ಅಕ್ಬರ್ ತುಂಬಾ ಗ್ರೇಟ್ ಆಗಿದ್ದ. ಯಾಕೆ ಗ್ರೇಟ್ ಆಗಿದ್ದ ಅಂತಂದ್ರೆ, ಅಕ್ಬರ್ ರಜಪೂತ ಹೆಣ್ಣುಮಕ್ಕಳು ಉದ್ಧಾರ ಮಾಡದ ಅಂತ. ಅಕ್ಬರ್ ರಜಪೂತರನ್ನ ಮಟ್ಟ ಹಾಕ್ತಿದ್ದು ಹೇಗೆ ಅಂತಂದ್ರೆ, ರಜಪೂತ ರಾಜರನ್ನ ಕೇಳಿಕೊಂಡು ಅವರ ಹೆಣ್ಣು ಮಕ್ಕಳನ್ನು ಕೊಡಬೇಕು ಅಂತ ಕೇಳ್ತಿದ್ದಿತ್ತು. ಯಾವ ಥರದ ಸ್ಥಿತಿ ಯೋಚನೆ ಮಾಡಿ. ನನಗೆ ಕೆಲವೊಂದ್ಸಲ ಯೋಚನೆ ಮಾಡ್ತಿರುವಾಗಲೇ ಗಾಬರಿಯಾಗ್ಬಿಡತ್ತೆ. ಈ ರಜಪೂತ ಹೆಣ್ಮಕ್ಳನ್ನ ಮದುವೆ ಆಗೋದು ಮತ್ತು ನಾನು ರಜಪೂತರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳೋದು. ಆದರೆ ಯಾವತ್ತೂ ತನ್ನ ಹೆಣ್ಮಕ್ಳನ್ನ ಯಾವುದೇ ರಜಪೂತರಿಗೆ ಕೊಡಲಿಲ್ಲ ಅವನು. ಯಾಕಿಂಗೆ? ಸುಮ್ಮನೆ ಇತಿಹಾಸದಲ್ಲಿ ಕೇಳಬೇಕಾಗಿರೋ ಸಣ್ಣ ಪ್ರಶ್ನೆ ತಾನೇ.
ಅಕಬರ್ ರಜಪೂತರ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ತಾನು ಮದುವೆ ಆಗ್ತಿದ್ದ, ಮತ್ತು ರಜಪೂತರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೆ. ಎಂತ ಬಾಂಧವ್ಯ ಅವನದ್ದು! ಯಾಕೆ ತನ್ನೊಬ್ಬ ಹೆಣ್ಣು ಮಗಳನ್ನು ಕೂಡ ರಜಪೂತರ ರಾಜನಿಗೆ ಮದುವೆ ಮಾಡಿಕೊಟ್ಟು ಈ ಬಾಂಧವ್ಯವನ್ನು ಎರಡೂ ಕಡೆ ಮಾಡಲಿಲ್ಲ, ಟೂ ವೇ ಯಾಕೆ ಮಾಡಲಿಲ್ಲ? ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಉದ್ಧಾರ ಮಾಡುವ ಯಾವ ಪರಿಕಲ್ಪನೆಯೂ ಇರಲಿಲ್ಲ. ಎಲ್ಲರನ್ನು ಧ್ವಂಸ ಮಾಡಬೇಕು. ಅವನ್ ಯಾಕೆ ರಜಪೂತರ ಜೊತೆ ಒಳ್ಳೆ ಸಂಬಂಧ ಬೆಳೆಸಿದ್ದ ಅಂತಂದ್ರೆ, ರಜಪೂತರದು ವಾರಿಯರ್ ರೇಸ್ ಯಾವ ತರ ಇದ್ರು ಅಂದ್ರೆ, ರಜಪೂತರಿಗೆ ಈ ಹಿಂದುತ್ವದ ಒಳ್ಳೆಯತನಗಳು ಈ ಕಲ್ಪನೆಗಳು ಯಾವತ್ತೂ ಇರಲಿಲ್ಲ. ಅವ್ರು ಒಂದು ಸಲ ಗೆದ್ದರೆ ಗೆದ್ದ ಜಾಗವನ್ನು ಪೂರ್ತಿ ತಮ್ಮ ರಜಪೂತರ ಕನ್ವರ್ಟ್ ಮಾಡ್ತಿದ್ರು. ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಯಾವತ್ತಿದ್ರು ಕಷ್ಟ ಅಂತ ಗೊತ್ತಾಗಿ ಅವ್ರ ಜೊತೆ ಒಳ್ಳೇದನ್ನ ಬೆಳೆಸ್ಕೊಳ್ಬೇಕು. ರಜಪೂತರಿಗೂ ಕದನ ಮಾಡಿ 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 ಸಾಕಾಗಿತ್ತು. ಅವರು ಅಕ್ಬರ್ನ ಈ ಕಾರಣಕ್ಕೆ ಹೊಗಳಕ್ಕೆ ಶುರು ಮಾಡ್ಬಿಟ್ರು. ಏನ್ ಒಳ್ಳೆಯವನಪ್ಪ ಅಕ್ಬರು! ಒಬ್ಬರು ಇತಿಹಾಸಕಾರರು ಅಂತೂ ಹೇಳ್ತಾರೆ, ಇವೆಲ್ಲವೂ ಅನೇಕ ಬಾರಿ ಚರ್ಚೆಗೆ ಯೋಗ್ಯವಾಗಿರುವಂಥದ್ದು, ಇಬ್ಬರು ರಜಪೂತ ರಾಜರು ಕಿತ್ತಾಡಬೇಕಾದಾಗ ಅಕ್ಬರ್ ನೋಡ್ತಾ ಕೂತಿರ್ತಿದ್ದಂತೆ. ಯಾವುದಾದ್ರೂ ಒಬ್ಬ ರಾಜನ ಸಂಖ್ಯೆ ಸೈನಿಕರು ಕಡಿಮೆ ಆದ್ರೆ ತನ್ನ ಸೈನಿಕರನ್ನು ಕಳಿಸ್ಕೊಟ್ಟು ಕಾದಾಟ ಮುಂದುವರಿಸ್ತಿದ್ದಂತೆ. ಒಟ್ಟಾರೆ ಎರಡೂ ಕಡೆ ರಜಪೂತರು ಪೂರ್ಣ ಸಾಯೋವರೆಗೂ ನೋಡ್ಕೊಂಡು ಕೂತ್ಕೊಳ್ಳೋದು. ಬಹಳ ಚಾಣಾಕ್ಷ ಅವನು, ಬಹಳ ಬುದ್ಧಿವಂತ. ಈ ಬುದ್ಧಿವಂತಿಕೆಯಿಂದ ಇಡೀ ರಾಷ್ಟ್ರವನ್ನು ಆಳಬೇಕು ಅಂತಿದ್ದಾಗ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಹೆಸರು ರಾಣಾ ಪ್ರತಾಪ ಸಿಂಹ ಅಂತ. ಅವನೊಬ್ಬ ಮೇವಾಡದಲ್ಲಿ ಗಟ್ಟಿಯಾಗಿ ನಿಂತಿದ್ದವನು. ಅವನ ತಂದೆ ಉದಯ ಸಿಂಹ ಅಕ್ಬರ್ನನ್ನು ಎದುರಿಸ್ಲಿಕ್ಕಾಗದೆ ಕಾಡಿಗೆ ಓಡ್ಬಿಟ್ನಲ್ಲ, ಆಗ ರಾಣಾ ಪ್ರತಾಪನು ಕೂಡ ದೇಶಭ್ರಷ್ಟನಾಗೆ ತಿರುಗಾಡ್ತಿದ್ದವನು. ಆದರೆ ಅವನ ಮನಸ್ಸಿನಲ್ಲೊಂದು ಕೆಚ್ಚದೆ ಇತ್ತು. ಅವನ ಬಗ್ಗೆ ಒಂದು ಸುಂದರವಾದ ಕತೆ ಹೇಳ್ತಾರೆ, ನನಗೂ ಬಹಳ ಖುಷಿಯಾಗುವಂಥ ಕತೆ ಇದು. ರಾಣಾ ಪ್ರತಾಪ ಕಾಡಿನಲ್ಲಿ ಓಡಾಡ್ತಿದ್ದಂತೆ, ಹೆಂಡತಿ ಮತ್ತೊಂದು ಪುಟ್ಟ ಮಗು. ಕಾಡಿನಲ್ಲಿ ತಿರುಗಾಡುವಾಗ ಅವನಿಗೆ ಗೊತ್ತು, ಎಲ್ಲ ರಜಪೂತ ರಾಜರು ಅಕಬರನಿಗೆ ಕಾಲಿಗೆ ಬಿದ್ದುಬಿಟ್ಟಿದ್ದಾರೆ. ಹೀಗಾಗಿ ತಮ್ಮ ತಮ್ಮ ರಾಜ್ಯದಲ್ಲಿ ತಾವು ಆರಾಮಾಗಿದ್ದಾರೆ, ಯಾರಿಗೂ ಏನೂ ತೊಂದರೆ ಇಲ್ಲ. ಆದರೆ ತಾನು ಮಾತ್ರ ಸ್ವತಂತ್ರನಾಗಿರಬೇಕು, ನನ್ನ ಕಳೆದು ಹೋದ ಮೇವಾಡವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನೋ ಹುಚ್ಚಿನಿಂದ ತಿರುಗಾಡ್ತಿದ್ದಾನೆ. ದೇಶಭ್ರಷ್ಟನಾಗಿದ್ದಾನೆ, ರಾಜನಾಗಿದ್ದವನು ಈ ಕಾಡಿನಲ್ಲಿದ್ದಾನೆ. ರಾಜನ ಕತೆ ಬಿಡಿ, ಆ ಪುಟ್ಟ ಮಗುವಿನ ಕತೆ ಏನಾಗಬೇಕು? ದಾರಿಯಲ್ಲಿ ಹೋಗುವಾಗ ಅದೊಂದು ಒಂಥರ ಹೃದಯ ವಿದ್ರಾವಕ ಘಟನೆ. ಮೂರ್ನಾಲ್ಕು ದಿನಗಳ ಕಾಲ ಊಟ ತಿಂಡಿ ಇಲ್ಲ. ತಾಯಿ ಒಂದಿನ ಸಿಕ್ಕಿದಾಗ ಒಂದಷ್ಟು ಬೀಜಗಳನ್ನು ತಗೊಂಡು ರೊಟ್ಟಿ ಮಾಡಿದ್ಲಂತೆ. ಮೂರು ರೊಟ್ಟಿ, ಒಂದು ರಾಣಾಪ್ರತಾಪನಿಗೆ, ಒಂದು ತನಗೆ, ಇನ್ನೊಂದು ತನ್ನ ಮಗಳಿಗೆ. ರಾಣಾಪ್ರತಾಪ ರೊಟ್ಟಿ ತಿಂದ, ಇವಳು ತಿಂತಾ ಇದ್ದಾಳೆ. ತಿನ್ಬೇಕಾದ್ರೆ ಮಗಳಿಗೆ ಹೇಳಿದ್ಲಂತೆ, ಮಗು ನಿನ್ನ ಹಸುವು ಅಂತ ತುಂಬ ಅಳ್ತೀಯ, ಇವತ್ತು ಅರ್ಧ ರೊಟ್ಟಿ ತಿಂದು ಸಾಕು, ನಾಳೆಗೆ ಇನ್ನೊಂದು ಅರ್ಧ ರೊಟ್ಟಿ ಉಳಿಸ್ಕೋ ಅಂತ. ರಾಜನ ಮಗಳಿಗಾದಂಥ ಪರಿಸ್ಥಿತಿ. ಹಂಗೆ ಹೇಳಿದಾಗ ಆ ಮಗು ಆಯಿತು ಅಂತ ಅಮ್ಮನ ಮಾತು ಕೇಳ್ತು. ಅರ್ಧ ರೊಟ್ಟಿ ತಿಂದ ನಂತರ ಇನ್ನು ಅರ್ಧ ರೊಟ್ಟಿ ಜೊತೆಗೆ ಆಟ ಆಡ್ತಿತ್ತಂತೆ, ನಾಳೆ ತಿಂತೀನಿ ನಾಳೆ ತಿಂತೀನಿ ನಿನ್ನ ಅಂತ. ಅಷ್ಟೊತ್ತಿಗೆ ಅಲ್ಲೊಂದು ನಾಯಿ ಬಂದು ಆ ರೊಟ್ಟಿನ ಕಚ್ಕೊಂಡು ಹೋಗ್ಬಿಡ್ತು. ಆ ಮಗು ಅಳ್ಳಿಕ್ಕೆ ಶುರು ಮಾಡಿಬಿಡ್ತು, ನಾನು ಇವತ್ತೇ ತಿಂದು ಬಿಟ್ಟಿರ್ತಿದ್ದೆ, ನಿನ್ನಿಂದಾಗಿ ಹಿಂಗಾಗೋಯ್ತು ಅಂತ. ರಾಣಾ ಪ್ರತಾಪನಿಗೆ ತುಂಬ ದುಃಖ ಆಗಿ ಅವನೊಂದು ಪತ್ರ ಬರೆದನಂತೆ. ಎಲ್ಲ ರಜಪೂತರು ಸರೆಂಡರ್ ಆಗಿರಬೇಕಾದ್ರೆ ನಾನೊಬ್ಬ ಮಾತ್ರ ಯಾಕೆ ಹೀಗಿರಬೇಕು, ನಾನು ಸರೆಂಡರ್ ಆಗಿಬಿಡ್ತೀನಿ, ಪತ್ರ ಬರೆದು ಇಟ್ಕೊಂಡಿದ್ದಷ್ಟೇ. ಅಷ್ಟೊತ್ತಿಗೆ ಯಾರೋ ರಜಪೂತ ರಾಜರೊಬ್ಬರು ಅವನಿಗೆ ಕಳಿಸ್ಕೊಟ್ರಂತೆ, ರಾಣಾ ನೀನೊಬ್ಬ ಇರೋದ್ರಿಂದ ರಜಪೂತರ ಗೌರವ ಉಳ್ಕೊಂಡಿದೆ. ರಾಣಾ ನಾವೆಲ್ಲರೂ ಸರೆಂಡರ್ ಆಗಿಬಿಟ್ಟು ನಮ್ಮ ಜೀವಮಾನದ ಈ ಕೆಟ್ಟ ಸ್ಥಿತಿಯನ್ನು ಇವತ್ತು ಅನುಭವಿಸ್ತಾ ಇದ್ದೀವಿ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನಮಗೆಲ್ಲರಿಗೂ ಹೋಪ್ ಇರೋದು ನಿನ್ನೊಬ್ಬನ ಮೇಲೆ. ಎಲ್ಲಿವರೆಗೂ ನೀನು ಉಳಿತೀಯೋ ಅಲ್ಲಿವರೆಗೂ ಈ ರಜಪೂತರ ಚಿಹ್ನೆ ಉಳ್ಕೊಳ್ಳುತ್ತೆ ಅಂತ. ಅದಕ್ಕೆ ನಮ್ಮೆಲ್ಲರನ್ನು, ನಮ್ಮಲ್ಲಿ ಅನೇಕರು ರಾಣಾ ಪ್ರತಾಪರಿದ್ದಾರೆ, ಮಹಾರಾಣಾ ಪ್ರತಾಪ ಅಂದರೆ ನೀನು ಮಾತ್ರ, ನೀನು ಹಿಂಗೆ ಇರಬೇಕು ಅಂತ. ಹೆಂಗಿರ್ಬೋದು ನೋಡಿ, ರಾಣಾ ಪ್ರತಾಪನ ಹುಚ್ಚು ಹೆಂಗಿತ್ತು ಅಂತಂದರೆ, ತನ್ನ ಸೇನೆಯನ್ನು ತನ್ನ ಜನರನ್ನ ತಗೊಂಡು ಊರಿಂದ ಊರಿಗೆ ಹೋಗ್ತಿದ್ದ ಅವನು. ಎಲ್ಲೋ ಈ ಸೈನ್ಯಕ್ಕೆ ಬರೋದು, ಅಕ್ಬರ್ ತನ್ನ ದೊಡ್ಡ ಸೇನೆಯನ್ನು ಕಳಿಸಿದ್ರೂ ಕೂಡ ಅವನನ್ನು ಅಲಗಾಡಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಅವನು ತಪ್ಪಿಸ್ಕೊಂಡು ತಿರುಗಾಡ್ತಾ ಕಾಡು ಮೇಡುಗಳು ಅಲ್ದು ಫೈನಲಿ ಒನ್ ಡೇ ಇಡೀ ಮೇವಾಡವನ್ನು ವಾಪಸ್ ತಗೊಂಡ್ಬಿಟ್ನಲ್ಲ. ಇದು ರಾಣಾ ಪ್ರತಾಪ, ಈ ದೇಶದ ಶ್ರೇಷ್ಠ ಸೇನಾನಿ ಅಂತ. ಅವನ ಬಗ್ಗೆ ಹೇಳ್ಕೊಳ್ಬೇಕಾದ್ರೆ ಹೆಮ್ಮೆ ಆಗುತ್ತೆ. ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ರಾಣಾ ಪ್ರತಾಪನ ವರ್ಣನೆ ಆಗಬೇಕು. ಯಾಕೆ ವರ್ಣನೆ ಆಗಬೇಕು ಅಂತಂದ್ರೆ, ಯಾವ ಕಾರಣಕ್ಕೂ ಶತ್ರುವಿಗೆ ತಲೆಬಾಗದ ಶ್ರೇಷ್ಠ ಚೈತನ್ಯ ಹೌದು ಅನ್ನೋ ಕಾರಣಕ್ಕೋಸ್ಕರ ವರ್ಣನೆ ಆಗಬೇಕು. ಆದರೆ ಈ ದೇಶದ ಇತಿಹಾಸಕಾರರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ರಾಣಾ ಪ್ರತಾಪನ ವರ್ಣನೆ ನಿಜವಾಗ್ಲೂ ಮಾಡಿದರೆ ಮಕ್ಕಳು ಪ್ರಶ್ನೆ ಕೇಳ್ತವೆ, ಅಕ್ಬರ್ ಹೆಂಗ್ ಗ್ರೇಟ್ ಹಂಗಿದ್ರೆ? ರಾಣಾ ಪ್ರತಾಪ ಗ್ರೇಟೋ ಅಕ್ಬರ್ ಗ್ರೇಟೋ? ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವರಿಗೆ. ಇಷ್ಟಕ್ಕೂ ಅಕ್ಬರ್ ಯಾವತ್ತು ಭಾರತದ ನಲ್ವೇ ಅಲ್ಲ. ಅಕ್ಬರ್ ಅಫ್ಘನ್ನವನು, ಅವನು ಮೊಘಲ್ ಸಂತತಿಯನ್ನ ಇಲ್ಲಿ ಬೆಳೆಸ್ಲಿಕ್ಕೋಸ್ಕರ ಬಂದವನು. ನಾವು ಯಾರೋ ಹೊರಗಡೆಯಿಂದ ಬಂದವನನ್ನ ಹೀರೋ ಮಾಡ್ಲಿಕ್ಕೋಸ್ಕರ ಈ ದೇಶದ ಸಂತಾನವನ್ನ ಅವನನ್ನು ವಿಲನ್ ಆಗಿ ತೋರಿಸ್ಲಿಕ್ಕೆ ಹೊರಡ್ತೀವಲ್ಲ, ನಂಗೆ ಬಹಳ ಸಂಕಟ ಆಗುತ್ತೆ ಈ ವಿಚಾರವನ್ನೆಲ್ಲ ಹೇಳಬೇಕಾದಾಗ. ಅತ್ತ ರಾಣಾ ಪ್ರತಾಪ
ತುಂಬಾ ಹೋರಾಟ ಮಾಡಿ ತನ್ನದನ್ನ ಗೆಲ್ಲೋ ಟೈಮ್ಗೆ. ಅದಾದ್ಮೇಲೆ ಅಲ್ಲಿ ಶಹಜಾನ್ ಬಂದ, ಶಹಜಾನ್ ನಂತರ ಔರಂಗಜೇಬ್ ಬಂದ. ಈ ಹೊತ್ತಿನಲ್ಲಿ ನಾನೊಂದು ಎರಡು ಮೂರು ವ್ಯಕ್ತಿಗಳನ್ನು ನಿಮ್ ಜೊತೆ ಹಂಚ್ಕೋಬೇಕು. ಮೊದಲನೇದು ಗುರುನಾನಕ್ರು, ಅವರು ಪಂಜಾಬಿನ ಭಾಗದಲ್ಲಿ ಪ್ರವರ್ಧಮಾನಕ್ಕೆ ಬಂದವರು. ಹಿಂದೂಗಳ ಮೇಲೆ ಈ ತರದ ಅತ್ಯಾಚಾರ ಆಗ್ತಿರೋದನ್ನ ನೋಡ್ತಾ ನೋಡ್ತಾ ಒಬ್ಬ ಸಂತ, ಒಬ್ಬ ಗುರು ಹೇಗೆ ಬದಲಾಗ್ಬಿಟ್ಟ ಅಂತ, ತನ್ನೊಳಗಿದ್ದಂತ ಇಡೀ ಆ ಸಂತ ಚಿಂತನೆಗಳನ್ನ ಆತ ಒಂದು ಶ್ರೇಷ್ಠ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ಬಳಸ್ಕೊಂಡು ಅವರೊಂದ್ ಕಡೆ ತಮ್ಮ ತಮ್ಮ ಮಾತುಗಳಲ್ಲಿ ಹೇಳ್ತಾರೆ, ಮ್ಲೇಚ್ಛರ ಆಕ್ರಮಣ ಆದ ನಂತರ ಕ್ಷತ್ರಿಯರು ತಮ್ಮ ಕೆಲಸ ಬಿಟ್ಟು ಬಿಟ್ಟಿದ್ದಾರೆ, ಹಿಂಗಾಗಿ ಇಡೀ ದೇಶ ನಾಶವಾಗುವಂತ ಹಂತಕ್ಕೆ ಬಂದಿದೆ ಅಂತ ಕ್ಷತ್ರಿಯರಿಗೆ ಮತ್ತೊಂದು ಶಕ್ತಿ ತುಂಬುವಂತ ಪ್ರಯತ್ನ. ಗುರುನಾನಕರು ತುಂಬಾ ನಾರ್ಮಲ್ ಆಗಿದ್ರು, ಆದರೆ ಅವ್ರ ನಂತರ ಬಂದ ಒಬ್ಬೊಬ್ಬ ಸಿಖ್ ಗುರುಗಳು ಹೆಂಗಿದ್ರು ಅಂತಂದ್ರೆ, ಅವರ ಒಬ್ಬ ಗುರು, ಗುರು ಅರ್ಜುನ್ ಭಾಯಿ, ಸಿಖ್ಖರನ್ನ ಬಹಳ ಪ್ರೀತಿಯಿಂದ ನೆನಪಿಸ್ಕೋಬೇಕು. ನಮ್ಮ ದುರ್ದೈವ ಏನು ಅಂದ್ರೆ ಆಡ್ಕೊಳ್ತೀವಿ ನಾವು. ಬ್ರಿಟಿಷರಿಗೂ ಈ ದೇಶದಲ್ಲಿ ಸಿಖ್ಖರನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಮುಸಲ್ಮಾನರಿಗೂ ಕಂಡ್ರೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರದೊಂದು ಪಂಥವೇ ಇತ್ತು, ಖಾಲ್ಸಾ ಅಂತ, ಹೋರಾಟಕ್ಕೆ ಅಂತಾನೆ ಇದ್ದಿದ್ ಪಂಥ. ಗುರು ಅರ್ಜುನ್ ಭಾಯಿ ಇದ್ರಲ್ಲ, ಅವರು ಈ ದೇಶದ ಮೇಲೆ ಮುಸಲ್ಮಾನರು ಜಸಿಯಾ ಹೇರಿದಾಗ, ಜಸಿಯಾ ಅಂತಂದ್ರೆ ಒಂದು ಟ್ಯಾಕ್ಸ್, ಅದು ಈ ಟ್ಯಾಕ್ಸ್ ಯಾಕೆ ಗೊತ್ತಾ, ನೀವು ಮುಸಲ್ಮಾನ್ ಆಗಿ ಕನ್ವರ್ಟ್ ಆಗದೆ ಇರಬೇಕು ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ಏನ್ ಅವಸ್ಥೆ ಈ ದೇಶದಲ್ಲಿ, ನಾನು ಹಿಂದೂ ಆಗಿರ್ಲಿಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು, ಗುರು ಅರ್ಜುನ್ ಭಾಯಿ ಹೇಳಿದ್ರು ಯಾರು ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತ. ಶಹಜಾನ ಅವ್ರನ್ನ ಕರ್ಕೊಂಡೋಗಿ 12 ವರ್ಷ ಜೈಲಲ್ಲಿಟ್ಟ. ಅಷ್ಟಾದ್ಮೇಲೂ ಜೈಲಿಂದ ಹೊರಗೆ ಬಂದ್ಮೇಲೆ ಇವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸೇನೆಯನ್ನು ಕಟ್ತೀನಿ ಅಂತ ಸಿಖ್ಖರಿಗೆ ಶಕ್ತಿಯನ್ನು ತುಂಬಿದವರು ಗುರು ಅರ್ಜುನ್ ಭಾಯಿ. ಅವ್ರ ತಲೆ ಕಡಿಯಲಾಯ್ತು, ಅವರ ಸಂತರ ತಲೆ ಕಡಿಯಲಾಯಿತು ಈ ದೇಶದಲ್ಲಿ. ಗುರು ಅರ್ಜುನ್ ಭಾಯಿ ತೀರ್ಕೊಂಡ ನಂತರ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಬರ್ತಿದ್ರು. ಆದರೆ ನೆನ್ಪಿಟ್ಕೊಳ್ಬಲ್ಲಂತ ಒಂದು ಶ್ರೇಷ್ಠ ತಾಕತ್ತು ಅಂತಿದ್ರೆ ಅದು ಗುರು ತೇಗ್ ಬಹದ್ದೂರ್. ಹೇಳಬೇಕಾದ್ರೆ ರೋಮಾಂಚನ ಅನ್ಸುತ್ತೆ. ಗುರು ತೇಗ್ ಬಹದ್ದೂರ್ನ ಔರಂಗಜೇಬ ಎಳಕೊಂಡು ಹೋಗ್ತಾನೆ. ಗುರು ತೇಗ್ ಬಹದ್ದೂರ್ ಎಲ್ಲ ಔರಂಗಜೇಬ್ ಎಲ್ಲರನ್ನೂ ಕನ್ವರ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾಗ ಗುರು ತೇಗ್ ಬಹದ್ದೂರ್ ಒಂದ್ಸಲ ಹೇಳ್ತಾರೆ, ಗುರು ತೇಗ್ ಬಹದ್ದೂರ್ ಕನ್ವರ್ಟ್ ಆದ್ರೆ ನಾವೆಲ್ಲ ಆಗ್ತೀವಿ, ಮಾಡೋರನ್ನು ನೋಡೋಣ ಅಂತ. ನಡ್ಕೊಂಡು ಬಂದು ನಿಲ್ಲಿಸ್ತಾನೆ ಕನ್ವರ್ಟ್ ಆಗು ಅಂತ. ಅವ್ರು ಹೇಳಿದ್ರು, ಹೋಗೋ ಹುಚ್ಚ, ಪ್ರಾಣ ಕೊಡ್ತೀನಿ, ಧರ್ಮ ಬಿಡ್ತೀನಿ ಅನ್ಕೊಂಡಿದ್ಯೇನು, ನನ್ನ ಧರ್ಮ ನಾನು ಬಿಡ್ಲಿಕ್ಕೆ ಸಿದ್ಧ ಇಲ್ಲ ಅಂತ. ಗುರು ತೇಗ್ ಬಹದ್ದೂರನ್ನ ಎಲ್ಲರ ಕಣ್ಣೆದುರಿಗೆ ಅವ್ರನ್ನ ಕತ್ತು ಕತ್ತರಿಸಲಾಯಿತು. ಅವ್ರ ಜೊತೆ ಬಂದಂತ ಅನೇಕ ಶಿಷ್ಯರನ್ನು ಏನ್ ಮಾಡಿದ್ರು ಗೊತ್ತಾ, ಕಾಯ್ತಾ ಇದ್ದ ಬಾಣಲೆಯಲ್ಲಿ ಅವರನ್ನ ಬಿಸಿ ಬಾಣಲೆಯಲ್ಲಿ ತಳ್ಳಿಬಿಡ್ಲಾಯ್ತು. ಕೆಲವರನ್ನಂತೂ ಈ ಗರಗಸದ ಚಕ್ರಗಳು ಎರಡೂ ಕಡೆ ತಿರುಗುತ್ತಿರ್ತವೆ, ಮುಳ್ಳುಗಳಿರ್ತವೆ, ಆ ಎರಡೂ ಕಡೆ ತಿರುಗೋ ಕಡೆ ಅವರನ್ನ ಬಂಧಿಸಿ ತಳ್ಳಲಾಯಿತು, ಎರಡೂ ಕಡೆ ಹಾಗೆ ಚುಚ್ಕೊಂಡು ಸಾಯಬೇಕು. ಭಾಯಿ ಮತೀದಾಸರನ್ನಂತೂ ಹೆಂಗೆ ಕೊಂದ್ರು ಅಂತಂದ್ರೆ, ಇದು ಇತಿಹಾಸ ಪಠ್ಯಪುಸ್ತಕದಲ್ಲಿ ಹೇಳಿಬಿಟ್ರೆ ನಮ್ಗೆ ನಿಜವಾದ ಇತಿಹಾಸ ಗೊತ್ತಾಗುತ್ತೆ ಅಂತ ಅನೇಕರಿಗೆ ಟೆನ್ಷನ್ ಇದೆ. ಹೆಂಗ್ ಕೊಂದ್ರು ಭಾಯಿ ಮತೀದಾಸರನ್ನ ಅಂದ್ರೆ, ಗರಗಸ ತಗೊಂಡು ಕತ್ತನ್ನ ಕೊಯ್ಯಲಾಯ್ತು ಅಂತ. ಈ ದೇಶದ ಅತ್ಯಂತ ಕೆಟ್ಟ ಭಾಗಗಳಲ್ಲಿ ಇದು ಒಂದು. ಆದರೆ ಯಾವತ್ತಿಗೂ ಧರ್ಮ ಬಿಟ್ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಅವರು ಈ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ತಮ್ಮಂತ ಸಮರ್ಪಿಸ್ಕೊಂಡ್ರಲ್ಲ, ಯೋಚನೆ ಮಾಡಿ, ನಾವು ಆಡ್ಕೋತೀವಿ ರೀ ಇವತ್ತರನ್ನ. ನನಗೆ ಯಾರಾದರೂ ಸರ್ದಾರ್ಜಿ ಜೋಕ್ ತುಂಬ ಹೇಳ್ತಿದ್ರೆ ಬಹಳ ಕೋಪ ಬರುತ್ತೆ. ಯಾಕೆಂದ್ರೆ ಅವ್ರು ತಮ್ಮ ಪ್ರಾಣವನ್ನು ಇದಕ್ಕೋಸ್ಕರ ಕೊಟ್ಟಲ್ಲ, ಬ್ರಿಟಿಷರು ಒಂದು ಹಂತಕ್ಕೆ ಅವ್ರಿಗೆ ಹೇಳಿದ್ರು ಉಪಯೋಗ ಇಲ್ಲದವರು ಅಂತ. ಇವ್ರು ಏನಕ್ಕೂ ಉಪಯೋಗ ಇಲ್ಲ, ಇವ್ರಿಗೆ ಬುದ್ಧಿ ನೆಟ್ಟಿಗಿಲ್ಲ ಅಂತ. ಯಾಕೆ ಬುದ್ಧಿ ನೆಟ್ಟಿಗಿಲ್ಲ ಅಂತಂದ್ರೆ, ಅವ್ರಿಗೇನೂ ಇಲ್ಲ, ಗುರುಗಳು ಹೇಳಿದ್ರು ಇದು ಅನ್ಯಾಯ ಅಂತ ಕತ್ತಿ ತಗೊಂಡು ಕೊಲ್ಲೋದು ಅಂತ ಅಷ್ಟೇ. ಗುರು ಗೋವಿಂದ ಸಿಂಗ್ರಂತೂ ಹೆಂಗ್ ಮಾಡಿದ್ರು ಅಂತಂದ್ರೆ, ಅವ್ರು ಹೇಳಿದ್ರು ನಾನೇ ಕೊನೆಯ ಗುರು, ಇನ್ಯಾರು ಬರಲ್ಲ, ಇನ್ನು ಮುಂದೆ ನಿಮ್ ಗುರು ಅಂತಿದ್ರೆ ಗುರು ಗ್ರಂಥ ಸಾಹಿಬ ಮಾತ್ರ, ಇದನ್ನ ನೋಡ್ಕೊಂಡೆ ನೀವು ಗುರು ಅಂತ ತಿಳ್ಕೊಳ್ಬೇಕು, ನಿಮ್ ಕೆಲಸ ಏನಿದ್ರು ಧರ್ಮ ರಕ್ಷಣೆ ಮಾತ್ರ, ನಾನು ಅದಕ್ಕೆ ಒಂದು ಪಂಥ ಕಟ್ತೀನಿ ಅಂತ ಖಾಲ್ಸಾ ಅಂತ ಕರೆದ್ರು. ಖಾಲ್ಸಾ ಅಂತಂದ್ರೆ ಚೋಸನ್, ಸೆಲೆಕ್ಟೆಡ್ ಅನ್ನೋ ಅರ್ಥ, ಸೆಲೆಕ್ಟೆಡ್ ಜನ ತನಗೆ ಬೇಕು ಅಂತ. ಲಕ್ಷಾಂತರ ಜನ ಸೇರಿದ್ದಾಗ ಅವ್ರು ಕೇಳಿದ್ರು, ನನಗೋಸ್ಕರ ಯಾರು ಬರ್ತೀರ ಬನ್ನಿ, ಯಾರೊಬ್ಬ ಬಂದ ನಾನು ಬರ್ತೀನಿ ಅಂತ. ಈ ಕಥೆ ನೀವೆಲ್ಲರೂ ಕೇಳ್ತೀರಿ, ಬಹಳ ರೋಮಾಂಚನಕಾರಿಯಾದ ಘಟನೆ. ಒಳಗೆ ಕರ್ಕೊಂಡು ಹೋದ್ರು, ಇವರು ಕತ್ತಿಗೆ ರಕ್ತ ಸಿಕ್ತವಾದ ಕತ್ತಿನ ತೋರಿಸಿದ್ರು, ಒಬ್ಬ ನನಗೋಸ್ಕರ ತಲೆ ಕೊಡೋನು ಸಿಕ್ಕದ, ಇನ್ಯಾರಿದ್ದೀರಿ, ಗುರುಗಳಿಗೋಸ್ಕರ ತಲೆ ಕೊಡಬೇಕು, ಧರ್ಮಕ್ಕೋಸ್ಕರ ತಲೆ ಕೊಡಬೇಕು, ಮತ್ತೊಬ್ಬ ಎದ್ ಬಂದ, ಹೀಗೆ 4-5 ಜನ ಎಲ್ಲರನ್ನೂ ಕಡಿದಿದ್ದೀನಿ ಅಂತ ತೋರಿಸ್ಲಿಕ್ಕೆ ರಕ್ತ ತೋರಿಸ್ತಿದ್ರು ಅಷ್ಟೇ, ಆದರೆ ಯಾರನ್ನು ಕಡದಿರಲಿಲ್ಲ. ಅವ್ರು ಹೇಳಿದ್ರು, ನನ್ನ ಸೇನಾಧಿಪತಿಗಳು ಇವರು, ಈ ಖಾಲ್ಸಾ ಸೇನೆಯ ಸೇನಾಧಿಪತಿಗಳು ಅಂತ ಹೇಳಿ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನೀವು ಇನ್ನು ಮುಂದೆ ನಿಮ್ಮ 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 ಸೊಂಟಕ್ಕೆ ಯಾವಾಗಲೂ ಕತ್ತಿನಿಟ್ಕೊಂಡಿರಬೇಕು, ಅದು ನಿಮ್ಮ ರಕ್ಷಣೆಗೆ ಧರ್ಮದ ರಕ್ಷಣೆಗೆ ಉಪಯೋಗಕ್ಕೆ ಬರಬೇಕು ಅಂತ. ಈಗಲೂ ಇಟ್ಕೊಳ್ತಾರೆ, ಈಗಲೂ ಒಂದು ಕತ್ತಿ ಇಟ್ಕೊಳ್ತಾರೆ. ನೀವೇನಾದ್ರೂ ಅಥವಾ ನಾನೇನಾದ್ರೂ ಒಂದು ಕತ್ತಿ ತಗೊಂಡು ಏರ್ಪೋರ್ಟ್ ಹೋದ್ರೆ ತೆಗ್ದಿಡಬೇಕು. ಸಿಖ್ಖರಿಗೆ ಹಂಗಿಲ್ಲ, ಅವ್ರಿಗೆ ಅಲೋಡ್ ಇದೆ, ಅವ್ರು ಇಟ್ಕೊಂಡು ಹೋಗಲೇಬೇಕು. ಯಾಕಂದ್ರೆ ಅದು ಅವ್ರ ಧರ್ಮದ ಒಂದು ಸಂಕೇತವಾಗಿ ಈಗಲೂ ಹೋಗ್ಬೋದು ಅಂತ ನಮ್ಮೆಲ್ಲ ಏರ್ಪೋರ್ಟ್ ಗಳಲ್ಲೂ ಅವ್ರು ಬಿಡಬೇಕು ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಜೊತೆಲಿ ಇರುವಂತದ್ದು ಈ ಖಾಲ್ಸಾ ಅವರು ಕಟ್ಟಿದ್ದೇ ಔರಂಗಜೇಬನ ಈ ಆಕ್ರಮಣಕ್ಕೆ, ದುರಾಕ್ರಮಣಕ್ಕೆ ಪ್ರತ್ಯುತ್ತರ ಹೇಳಬೇಕು ಅಂತ. ನಾನೊಂದ್ಸಲ ಅರುಣಾಚಲದಲ್ಲಿದ್ದಾಗ
ಅಸ್ಸಾಂನಲ್ಲಿ ಅರುಣಾಚಲಕ್ಕೆ ಹೋಗೋಕ್ಕಿಂತ ಮುಂಚೆ ಗೌಹಾಟಿಯಲ್ಲಿದ್ದೆ. ಒಬ್ಬ ಸಿಖ್ರ ಜೊತೆ ಹೀಗೆ ಮಾತಾಡ್ತಿದ್ದೆ. ಆ ಸಿಖ್ರು ನನಗೆ ಹೇಳ್ತಿದ್ರು, ಚಕ್ರವರ್ತಿ ನಮ್ಮನ್ನು ಕಂಡ್ರೆ ಎಲ್ಲರೂ ನಗೋದು ಯಾಕೆ ಗೊತ್ತಾ ಅಂತ. ಬಹಳ ಜನರಿಗೆ ಗೊತ್ತಿಲ್ಲ, ಸಿಖ್ರನ್ನ ಅನೇಕರು ಕೇಳ್ತಾರೆ. ಅವರೇ ಒಂದು ಲೇಖನ ಬರ್ಕೊಂಡಿದ್ದನ್ನು ನನಗೆ ತೋರಿಸಿದ್ರು. ಅವರೊಂದ್ಸಲ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಯಾರೋ ಒಬ್ರು ಟ್ರೈನಲ್ಲಿ ಕೂತವ್ರು ಕೇಳಿದ್ರಂತೆ, ಸರ್ದಾರ್ಜಿ 12 ಬಜೆಗೆ ಏಕ್ಯಾ? ನಮಗೂ ಬಹಳ ಖುಷಿ ಹಿಂಗೆ ಹೇಳಿದಾಗ, 12 ಬಜೆಗೆ ಏಕೆ ಅಂತ. 12 ಬಜೆಗೆ ಏಕೆ ಅಂದ್ರೆ ತಲೆ ಕೆಟ್ಟವ್ರು ನೀವು ಅಂತ. ಯಾಕೆ ಅಂತ ಅವ್ರು ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಸತ್ಯವೂ ಇರಬಹುದು, ಅದೇನು ಅದರಲ್ಲಿ ಏನು ಅಸತ್ಯ ಇರಲಿಕ್ಕಿಲ್ಲ. ಈ ದೇಶದಲ್ಲಿ ಮುಸಲ್ಮಾನರ ಆಕ್ರಮಣದ ಕಾಲಕ್ಕೆ ಹೆಂಗಿತ್ತು, ಪಂಜಾಬು, ರಾಜಸ್ಥಾನ, ಮಧ್ಯಪ್ರದೇಶ, ಬಿಹಾರ ಇಲ್ಲೆಲ್ಲ ಹೆಂಗಿತ್ತು ಅಂತಂದ್ರೆ ಹೆಣ್ಮಕ್ಳು ಆಚೆಗೆ ಬರ್ತಿರ್ಲಿಲ್ಲ. ಇವತ್ತು ನಮ್ಮ ಹೆಣ್ಮಕ್ಳು ಪರದೆ ಹಾಕ್ತಾರಲ್ಲ ಉತ್ತರ ಭಾರತದಲ್ಲಿ, ಯಾಕೆ ಅನ್ಕೊಂಡಿದ್ದೀರಿ? ಅದೇನು ಈ ದೇಶ ಹೇರಿದ ಪದ್ಧತಿ ಅಲ್ಲ. ಮುಸಲ್ಮಾನರು ನೋಡ್ಬಿಟ್ರೆ ಸುಂದರವಾಗಿರೋ ಹೆಣ್ಮಗು ಅಂತ ಗೊತ್ತಾದ್ರೆ ಎಳ್ಕೊಂಡು ಹೋಗ್ಬಿಡ್ತಾರೆ ಅಂತ ಮುಖ ಮುಚ್ಕೊಂಡು ತಿರುಗಾಡ್ತಿದ್ರು. ಮನೆಗೆ ಯಾರಾದ್ರೂ ಬಂದ್ರೆ, ಈಗಲೂ ಕೂಡ ಉತ್ತರ ಭಾರತದಲ್ಲಿ ಈ ಪದ್ಧತಿ ಅವತ್ತಿನಿಂದ ಉಳ್ಕೊಂಡು ಬಂದ್ಬಿಟ್ಟಿದೆ. ಮನೆಗೆ ಯಾರಾದ್ರೂ ಬಂದ್ರೆ ಎದುರಿಗೆ ಬರಲ್ಲ, ಈಗಲೂ ಕೂಡ ಅವ್ರು ಮುಚ್ಚಿಟ್ಕೊಂಡಿರ್ತಾರೆ, ಯಾರು ನೋಡ್ಬಿಟ್ರೆ ಇನ್ನೇನ್ ಮಾಡ್ಬಿಡ್ತಾರೆ ಅಂತ. ನಾನು ಉತ್ತರ ಭಾರತಕ್ಕೆ ಹೋದಾಗ ನೋಡ್ತೀನಿ, ಆಶ್ಚರ್ಯ ಇದು. ನಾನು ಯಾಕೆ ಅಂತ ವಿಚಾರ ಮಾಡ್ತಾ 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 ನನಗೆ ಇವೆಲ್ಲ ಒಂದೊಂದೇ ಬೆಳಕಿಗೆ ಬಂದಿರುವಂತ ಸಂಗತಿ. ನಾನು ನನ್ನ ಮಿತ್ರನೊಬ್ಬನ ಮದುವೆಗೆ ರಾಜಸ್ಥಾನಕ್ಕೆ ಹೋಗಿದ್ದೆ. ಮದುವೆ ಹೆಂಗೆ ಅಂತಂದ್ರೆ, ಗಂಡೊಬ್ಬನೇ ಒಳಗೆ ಹೋಗ್ತಾನೆ, ಈ ಮನೆಯವ್ರು ಯಾರು ಹೋಗೋದೇ ಇಲ್ಲ. ಅಲ್ಲೆಲ್ಲ ಹೆಣ್ಮಕ್ಕಳೇ ಕೂತಿರ್ತಾರೆ, ಗಂಡಸರು ಯಾರು ಇರೋದೇ ಇಲ್ಲ. ಒಳಗೆ ಮನೆ ಒಳಗೆ ಮದುವೆ ನಡೆಯುತ್ತೆ. ಮದುವೆ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಗಂಡು ಸೈಲೆಂಟ್ ಆಗಿರ್ತಾನೆ, ಗಂಡಿನ ಕಡೆ ಯಾರು ಇರೋದೇ ಇಲ್ಲ. ಹೆಣ್ಮಕ್ಳು ಅಕ್ಕಪಕ್ಕದಲ್ಲಿ ಕೂತ್ಕೊಳ್ತಾರೆ. ಮಾರವಾಡಿಗಳಲ್ಲಿ ನಡೆಯುವಂತ ಮದುವೆ ಸ್ಟೈಲ್ ಇದು. ಅವನು ಸಾಯಂಕಾಲದ ವೇಳೆ ಹೊರಗೆ ಬರ್ತಾನೆ, ಕತ್ಲಾಗ್ತಿರುತ್ತೆ. ಹೊರಗೆ ಬರಬೇಕಾದ್ರೆ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡಿರ್ತಾನೆ. ಈಗಲೂ ನಡೆಯುತ್ತಿದ್ದು ಕತ್ತಿ ಹಿಡ್ಕೊಂಡು ಆ ಹೆಣ್ಮಗು ಕೈ ಹಿಡ್ಕೊಂಡು ಹೋಗ್ತಾನೆ, ತಾನು ಹೆಣ್ಮಗುನ್ನ ಎಳ್ಕೊಂಡು ಹೋಗ್ತಾನೆ. ಯಾರು ಇರಲ್ಲ ಅವನ ಕಡೆಯವರು, ತನ್ಪಾಡಿಕಾನ್ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ. ಈ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ, ಮುಸಲ್ಮಾನರ ಆಕ್ರಮಣ ಕಾಲಕ್ಕೆ ಮದುವೆ ನಡೀತಿದೆ ಅಂತಂದ್ರೆ ಗೊತ್ತಾಗಿ, ಯಾಕೆಂದ್ರೆ ಇನ್ನು ತರುಣಿಯರು ಬರ್ತಾರಲ್ಲ ಅಂತವ್ರನ್ನ ಹಾರಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಿದ್ರು ಅಂತ. ಮದುವೆ ನಡೆಯೋದು ಗೊತ್ತೇ ಆಗಬಾರ್ದು ಅಂತ ಹುಡುಗ ತನ್ಪಾಡಿ ತಾನು ಹೋಗ್ತಿದ್ದ, ಮದುವೆಯಾಗಿ ಕರ್ಕೊಂಡು ಬರ್ತಿದ್ದ, ಗೊತ್ತು ಆಗ್ತಿರ್ಲಿಲ್ಲ. ಇವತ್ತಿಗೂ ಈ ಸಂಪ್ರದಾಯ ಹಂಗೆ ಇದೆ. ಈ ದೇಶದಲ್ಲಿ ಹೆಣ್ಮಕ್ಳು ಸತಿ ಹೋಗ್ತಾರೆ ಅಂತ ಕರಿತಿದ್ರಲ್ಲ, ಸತಿ ಹೋಗೋದು ಸುಮ್ ಸುಮ್ಮನೆ ಓವರ್ ನೈಟ್ ಬಂದಿದ್ದಲ್ಲ. ಯಾವಾಗ ಈ ತರದ ಜನ ಆಕ್ರಮಣ ಮಾಡಿ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಯ್ತೋ, ಕೆಟ್ಟದಕ್ಕೆ ಬಳಸ್ತಾರೆ ಅಂತ ಗೊತ್ತಾಯ್ತೋ, ಆ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಗೊತ್ತಾ? ಅಲ್ಲಿ ಗಂಡ ಸೋಲ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ, ರಾಜಸ್ಥಾನದಲ್ಲಂತೂ ಎತ್ತರ ಮಟ್ಟಿಗೆ ನಡೀತಿತ್ತು ಅಂತಂದ್ರೆ, ಜೌಹರ್ ಅನ್ನೋ ಪದ್ಧತಿ ಬಂದಿದ ಹಾಗೆ ಅದನ್ನ ಜೈಹರ್ ಅಂತಾನು ಕರೀತಾರೆ. ಹರಹರ ಮಹಾದೇವನಿಗೆ, ಹರನಿಗೆ ಗೌರವವನ್ನು ಸಮರ್ಪಿಸ್ತಾ ಹೆಣ್ಮಕ್ಳು ತಮ್ಮಂತ ಬೆಂಕಿಗೆ ಆಹುತಿ ಮಾಡ್ಕೊಳ್ತಿದ್ರಂತೆ. ಪ್ರಾಣ ಕೊಟ್ಟೆವು, ಮಾನ ಕೊಡೋದಿಲ್ಲ ಅಂತ ಈ ದೇಶದ ಸಂಪ್ರದಾಯವಾಗಿ ಬರ್ಕೊಂಡು ಬಂದ್ಬಿಡ್ತು. ಆನಂತರ ಈ ದೇಶದ ಒಳಗೆ ಹೆಂಗ್ ಸೇರ್ಕೊಂಡ್ ಬಿಡ್ತು ಅಂತಂದ್ರೆ, ಸತ್ತ ಪ್ರತಿಯೊಬ್ಬ ಗಂಡನ ಹೆಂಡತಿಯೂ ಇದು ಚಿತೆಗೇರ್ಬೇಕು ಅನ್ನೋಂತ ಪರಿಸ್ಥಿತಿ ಆಮೇಲೆ ಬೆಳ್ಕೊಂಡು ಬಂತು. ಅದೊಂದು ಮೂಢನಂಬಿಕೆ ಉಳಿತು. ಅದರ ಮೂಲವನ್ನು ಹುಡ್ಕೊಂಡು ಹೋದ್ರೆ ಎತ್ತರ ಮಟ್ಟಿಗೆ ಅತ್ಯಾಚಾರ ನಡೆದಿದ್ದಿರಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಅಂತ ಟೈಮ್ನಲ್ಲಿ ಈ ಸಿಖ್ಖರ ಖಾಲ್ಸಾ ಇತ್ತಲ್ಲ, ಯಾವ್ದಾದ್ರೂ ಒಂದು ಹುಡುಗಿನ ಮುಸಲ್ಮಾನರು ಅಪಹರಿಸ್ಕೊಂಡು ಹೋದ್ರೆ ಎಲ್ಲ ಜನಾಂಗದವರು ಹೋಗಿ ಸಿಖ್ಖರ ಹತ್ರ ಹೇಳ್ತಿದ್ರಂತೆ, ಸಾಹೇಬ್ರೆ ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮಗಳನ್ನ, ಏನ್ ಮಾಡೋದು? ಅವ್ರು ಹೇಳ್ತಿದ್ರಂತೆ, ರಾತ್ರಿ ಆಗ್ಲಿ ತಡಿ, 12 ಬಜನೆ ತಕ್ ವೇಟ್ ಕರೋ, 12 ಆದ್ಮೇಲೆ ನಾವು ನೋಡ್ಕೋತೀವಿ ಅಂತ ರಾತ್ರಿ ಆಕ್ರಮಣ ಮಾಡಿ, ದಾಂಧಲೆ ಮಾಡಿ ಅಪಹರಿತಳಾಗಿರೋ ಹೆಣ್ಮಗಳನ್ನು ಕರ್ಕೊಂಡು ಬಂದು ಗೌರವದಿಂದ ಬಿಟ್ಟು ಹೋಗ್ತಿದ್ವಿ ಸರ್. ನಮ್ಗೆ ಇವತ್ತು ಕೇಳ್ತಾರೆ 12 ಬಜೆಗೆ ಏಕೆ ಅಂತ. ಏನ್ ಹೇಳ್ಬೇಕು, ಐ ಆಮ್ ವೆರಿ ಪ್ರೌಡ್. ಯಾರಾದ್ರೂ 12 ಬಜೆಗೆ ಏಕೆ ಅಂತ ಕೇಳಿದಾಗ ಅವ್ರಿಗೆ ಅನ್ಸುತ್ತಂತೆ, ನಿಮ್ಮ ಮನೇಲಿ ಯಾರ್ದಾದ್ರೂ ಅಪಹರಣ ಆಗಿರಬೇಕು, 12 ಗಂಟೆಗೆ ಬರ್ತೀನಪ್ಪ ತಲೆ ಕೆಡಿಸ್ಕೊಳ್ಬೇಡ ಅಂತ ಅನ್ಸುತ್ತೆ ನನಗೆ. ನನಗೆ ಯಾವತ್ತು ನಾಚಿಕೆ ಅಂತ ಅನ್ಸಲ್ಲ ಅಂತ ಅನ್ಸಿದಾಗ ನನಗೊಂದ್ಸಲ ರೋಮಾಂಚನ ಆಗ್ಬಿಡ್ತವ. ಏನ್ ಪರಂಪರೆ ಇತ್ತು, ಎಷ್ಟು ಚೆನ್ನಾಗಿ ಈ ದೇಶದಲ್ಲಿ. ಬ್ರಿಟಿಷರಂತೂ ಎಲ್ಲಿವರೆಗೂ ಅಂದ್ರೆ ಹುಚ್ಚು ಅಂತಾನೆ ಕರೆದ್ರು, ಸಿಖ್ಖರನ್ನ ದೇಶದ್ರೋಹಿಗಳು ಅಂತ ಕರೆದ್ರು ಅವರು ಗದರ್ ಚಳುವಳಿಯ ಕಾಲಕ್ಕೆ. ಇಷ್ಟರ ಮಟ್ಟಿಗೆ ನಡೆದೋಯ್ತು ಈ ತರದ ಚಳುವಳಿ. ಅದನ್ನು ಹುಟ್ಟಾಕಿದಂತ ವ್ಯಕ್ತಿ ಗುರು ಗೋವಿಂದ ಸಿಂಗ್ರು. ಗುರು ಗೋವಿಂದ ಸಿಂಗ್ರ ಹೋರಾಟ ಹೆಂಗಿತ್ತು ಅಂತಂದ್ರೆ, ಔರಂಗಜೇಬನೊಂದಿಗೆ ಒಂದು ನಿರ್ಣಾಯಕ ಯುದ್ಧಕ್ಕೆ ಅವರು ನಿಲ್ಬೇಕು. ಆ ನಿರ್ಣಾಯಕ ಯುದ್ಧದ ಸಂದರ್ಭದಲ್ಲಿ ಸೇನೆಯನ್ನು ಕಟ್ಕೊಂಡು ಹೋದ್ರು. ತೀವ್ರ ಕದನ, ತೀವ್ರ ಕಾದಾಟ. ಗುರು ಅಂತ ಕರೆಸ್ಕೊಳ್ಳಲ್ಪಡುವರು, ಆಧ್ಯಾತ್ಮದ ದಿಕ್ಕಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಂತವರು ಕೂಡ ಹಿಂಗಿದ್ರು ಭಾರತದಲ್ಲಿ ಅಂತ. ತೀವ್ರ ಕದನ. ಕದನದಲ್ಲಿ ತನ್ನ ಜೊತೆ ಇದ್ದಂತ ಖಾಲ್ಸಾ ಗೆಳೆಯರು ಒಬ್ಬೊಬ್ಬರೇ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೂಡ ಅನಿವಾರ್ಯವಾಗಿ ಕೋಟೆಯನ್ನು ಬಿಟ್ಟು ಹೊರಗೆ ಬರಬೇಕಾಗಿ ಬಂತು. ಹೊರಗೆ ಬರಬೇಕಾದ್ರೆ ತನ್ನ ತಾಯಿ ಮತ್ತು ತನ್ನ ಇಬ್ಬರು ಮಕ್ಕಳು ದಾರಿ ತಪ್ಪಿಟ್ರು, ಜೋರಾವರ ಸಿಂಹ ಮತ್ತು ಫತೇ ಸಿಂಹ. ಇವರಿಬ್ರು ಹೋಗಿ ಒಂದ್ ಕಡೆ ಇದ್ರೆ ಮುಸಲ್ಮಾನ್ ರಾಜನಿಗೆ ಸುದ್ದಿ ಗೊತ್ತಾಯ್ತು. ಅವನು ಬಂದು ಈ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟ. ಕರ್ಕೊಂಡು ಹೋದವನು ಇಬ್ರು ಮಕ್ಕಳಿಗೆ ಹೇಳಿದಂತೆ, ಅವನಿಗೆ 10 ವರ್ಷ 11 ವರ್ಷ ಈ ವಯಸ್ಸಿನ ಹುಡುಗರು, ಜೋರಾವರ ಮತ್ತು ಫತೇ. ಇವರಿಬ್ರು ಅಲ್ಲಿ ಹೋಗಿರ್ಬೇಕಾದ್ರೆ ಆ ಸ್ಥಿತಿಯಲ್ಲಿ ಅವ್ರನ್ನ ಕೇಳ್ದ, ನೀವು ಯಾಕೆ ಇನ್ನೂ ಹಿಂದೂಗಳಾಗಿದ್ದೀರಿ, ನೀವು ಮತಾಂತರಗೊಂಡ್ಬಿಟ್ರೆ ನಾನು ನಿಮ್ಮನ್ನು ಬಿಟ್ಟು ಬಿಡ್ತೀನಿ ಅಂತ. ಅವನು ಹೇಳಿದ್ನಂತೆ ಆ ಹುಡುಗ, ಯಾಕೋ
ನಮ್ಮಪ್ಪನ ಮರ್ತಿಯೇನು? ಗುರು ಗೋವಿಂದ ಸಿಂಗರು ನಮ್ಮಪ್ಪ ಧರ್ಮಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಹೇಸ್ದೆ ಇರೋರು ಅವ್ರ ಮಕ್ಕಳು ನಾವು. ನಮ್ಮ ತಾತನ ಮರ್ತಿಯೇನು? ಗುರು ತೇಗ್ ಬಹದ್ದೂರ್ ನಮ್ಮ ತಾತ. ಪ್ರಾಣಕ್ಕೋಸ್ಕರ ಯಾವತ್ತು ಧರ್ಮವನ್ನ ಬಿಡ್ಲಿಕ್ಕೆ ತಯಾರಾಗದೇ ಇರೋರು ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಪ್ರಾಣ ಕೊಡ್ತೀವಿ ನಾವು ನಮ್ಮ 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 ಧರ್ಮವನ್ನ ಬಿಟ್ಕೊಡಲ್ಲ ಅಂತ ಪುಟ್ ಪುಟ್ ಮಕ್ಕಳು ಹೇಳಿದ್ರು. ಇವನಿಗೆ ನೋಡ್ಬೇಕು ಅಂತ ಅನ್ನಿಸ್ತು ಏನಾಗುತ್ತೆ ಅಂತ. ಇಬ್ಬರನ್ನು ಜೀವಂತ ಸಮಾಧಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರಂತೆ. ಜೀವಂತ ಸಮಾಧಿ ಮಾಡಬೇಕಾದ್ರೆ ಈ ಘಟನೆ ಬಹಳ ರೋಚಕವಾಗಿದೆ, ಬಹಳ ಚೆನ್ನಾಗಿದೆ. ಜೀವಂತ ಸಮಾಧಿ ಮಾಡೋ ಹೊತ್ತಿನಲ್ಲಿ ದೊಡ್ಡವನ ಕಣ್ಣಲ್ಲಿ ನೀರು, ಚಿಕ್ಕವನ ದೊಡ್ಡವನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಚಿಕ್ಕವನ ಮೇಲೆ ಕೇಳಿದ್ರೆ ಏನಣ್ಣ ಸಾಯೋದಕ್ಕೆ ಹೆದರ್ತಾ ಇದ್ದೀಯಾ? ಮರ್ತು ಬಿಟ್ಟಿಯಾ ನಮ್ಮ ತಾತನ್ನ, ನಮ್ಮ ಅಪ್ಪನ ಮರ್ತು ಬಿಟ್ಟಿಯಣ್ಣ? ಏನಾಗಿದೆ ನಿನಗೆ, ಯಾಕೆ ಅಳ್ತಿದ್ಯಾ ಅಂತಂದ್ರೆ ನಂದ ಹೆದರಿಕೆಯಿಂದ ಅಳ್ತಿಲ್ಲ, ನೋವಾಗ್ತಿದೆ ನನಗೆ. ಧರ್ಮಕ್ಕೋಸ್ಕರ ಮೊದಲು ಪ್ರಾಣ ಕೊಡೋ ಭಾಗ್ಯ ನಿನಗಲ್ಲ, ಚಿಕ್ಕವನು ನೀನು, ಮೊದಲು ಸಮಾಧಿ ನಿಂದಾಗುತ್ತೆ ಆಮೇಲೆ ನಂದು ಅಂತ. ನಾನು ಚಿಕ್ಕವನಾಗಿದ್ದರೆ ನಾನೇ ಮೊದಲು ಪ್ರಾಣ ಕೊಡ್ತಿದ್ನಲ್ಲ ಅಂತ ದುಃಖ ಆಗ್ತಿದೆ ಅಂತ. ಹೀಗೆ ಅವರನ್ನ ಜೀವಂತ ಸಮಾಧಿ ಮಾಡಲಾಯಿತು ಅಂತ ಕೇಳುವಾಗ ಯಾಕೋ ಎದೆಯಲ್ಲಿ ಸಂಕಟ ಆಗಿಬಿಡುತ್ತೆ ರೀ. ಪುಟ್ ಪುಟ್ ಮಕ್ಕಳ ಸಮಾಧಿ ಆಗಿಬಿಟ್ರಲ್ಲ, ಈ ಧರ್ಮ ಹೇಗೆ ಅನೂಚಾನವಾಗಿ ಉಳ್ಕೊಂಡು ಬರಲಿಕ್ಕೆ ಎಂತೆಂಥವ್ರು ಪ್ರಾಣ ಕೊಟ್ಟಿದ್ದಾರೆ ಅಂತ, ಎಂಥವರ ಜೀವನ ಹೇಗೆ ತಮಗೆ ತಾವು ಅರ್ಪಣೆ ಆಗೋಗ್ಬಿಟ್ಟಿದೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು ಅಂತ. ಇದು ಒಂದ್ ಕಡೆ ಗುರುನಾನಕರು ಮತ್ತು ಗುರು ಗೋವಿಂದ್ ಸಿಂಗ್ರಾದ್ರೆ, ಇನ್ನೊಂದ್ ಕಡೆ ವಿದ್ಯಾರಣ್ಯರು. ವಿದ್ಯಾರಣ್ಯರು ಶೃಂಗೇರಿ ಪೀಠಾಧೀಶರು, ಅಷ್ಟರ ಮಟ್ಟಿಗೆ ಹಿಂದೂ ಧರ್ಮ ಸಂರಕ್ಷಕರು ಹೌದು, ಯಾವ ಅನುಮಾನವೂ ಇಲ್ಲ ಇದರಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಹಕ್ಕರಾಯ ಮತ್ತು ಬುಕ್ಕರಾಯ ಇಬ್ಬರನ್ನೂ ಕೂಡ ಕನ್ವರ್ಟ್ ಮಾಡಿ ಸೈನ್ಯಕ್ಕೆ ಸೇರಿಸಿಕೊಂಡಿರಬೇಕಾದ್ರೆ ಅವರಿಬ್ಬರನ್ನು ವಾಪಸ್ ಕರೆಸಿ ಅವರನ್ನ ಮತ್ತೆ ಹಿಂದೂ ಧರ್ಮಕ್ಕೆ, ಮಾತೃ ಧರ್ಮಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಘರ್ ವಾಪಸಿ ಮಾಡಿಸಿ ಮತ್ತೆ ಕರ್ಕೊಂಡು ಬಂದು ಅವ್ರ ಮೂಲಕ ಒಂದು ಸಾಮ್ರಾಜ್ಯವನ್ನು ಕಟ್ಟಿಸಿದ್ರಲ್ಲ ವಿದ್ಯಾರಣ್ಯರು, ಎಂತ ಸಾಮರ್ಥ್ಯ ಇರಬೇಕು. ನಾನು ಒಂದ್ ಕಡೆ ಓದಿದ್ದೀನಿ, ನಾನು ಆ ಜಾಗವನ್ನು ಹುಡುಕಬೇಕು ಅಷ್ಟೇ. ಮಾಧವ ತೀರ್ಥ ಅಂತ ಒಂದು ಗೋಮಾಂತಕದಲ್ಲಿ, ಗೋವಾದಲ್ಲಿ ಅವರು ಕಟ್ಟಿಸಿದ್ರಂತೆ. ಆ ಮಾಧವ ತೀರ್ಥ ಹೆಂಗೆ ಅಂತಂದ್ರೆ, ಯಾರ್ಯಾರು ಮತಾಂತರಗೊಂಡಿದ್ದಾರೋ ಮಾಧವ ತೀರ್ಥದಲ್ಲಿ ಮುಳುಗೆದ್ರೆ ಅವರು ವಾಪಸ್ ಬಂದ್ರು ಅಂತ. ಎಷ್ಟು ಚೆನ್ನಾಗಿದೆ ಈ ಕಲ್ಪನೆಗಳೇ. ಈ ಕಲ್ಪನೆಯನ್ನು ಕಟ್ಕೊಂಡಿದ್ದಂಥವ್ರು ಅವರು ಯಾವ ತರದ ಶ್ರೇಷ್ಠ ಸಾಮ್ರಾಜ್ಯ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತಂದ್ರೆ, ದಕ್ಷಿಣದಲ್ಲಿ ಈ ಸಾಮ್ರಾಜ್ಯ ಹೆಂಗ ನಿರ್ಮಾಣ ಆಗಿತ್ತು ಅಂತಂದ್ರೆ, ಹಕ್ಕರಾಯ ಮತ್ತು ಬುಕ್ಕರಾಯ ಶ್ರೇಷ್ಠ ಒಂದು ಸಾಮ್ರಾಜ್ಯ ಕಟ್ಟಿದ್ರು. 500 ವರ್ಷಗಳ ಹಿಂದೆ ಮೆರೆದಂತ ಶ್ರೇಷ್ಠ ಕೃಷ್ಣದೇವರಾಯನನ್ನ ಕೊಡುಗೆಯಾಗಿ ಕೊಟ್ಟಂತ ಸಾಮ್ರಾಜ್ಯ ಆ ವಿಜಯನಗರ ಸಾಮ್ರಾಜ್ಯವಾಗಿ ನಿರ್ಮಾಣಗೊಳ್ತು. ಅದ್ರ ಕಟ್ಟಲಿಕ್ಕೆ ಒಟ್ಟಾರೆ ಪ್ರೇರಣೆ ಏನಾದರೂ ಇದ್ರೆ ಅದು ವಿದ್ಯಾರಣ್ಯರ ಪ್ರೇರಣೆ ಅನ್ನೋದನ್ನ ಯಾರೂ ಮರಳಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಹೇಳ್ತೀವಿ, ನೀವು ಸಂತರಾಗಿದ್ದೀರಿ, ಹಿಂಗಾಗಿ ಇವೆಲ್ಲ ಮಾಡಬಾರದು, ನೀವು ಒಳ್ಳೇದನ್ನೇ ಆಲೋಚನೆ ಮಾಡಬೇಕು, ಒಳ್ಳೇದನ್ನೇ ಆಲೋಚನೆ ಮಾಡಬೇಕು, ಧರ್ಮ ಉಳಿಸುವಂತ ರಾಷ್ಟ್ರ ಉಳಿಸುವಂತ ಒಳಿತನ್ನೇ ಆಲೋಚನೆ ಮಾಡಬೇಕು ಅಂತ ಎಷ್ಟು ಸ್ಪಷ್ಟವಾಗಿ ಭಾರತ ಕಟ್ಕೊಡ್ತು. ಮುಂದಿನ ಹಂತ ಇನ್ನೂ ಅದ್ಭುತವಾದ್ದು. ನೆನಪಿಸ್ಕೊಳ್ಳಿ ಸಮರ್ಥ ರಾಮದಾಸರನ್ನ, ಪಕ್ಕ ಬೈರಾಗಿ ತಿರುಗಾಡ್ಕೊಂಡಿರ್ಬೇಕಿತ್ತು. ಹೆಂಗ್ ಮಾಡಿದ್ರು? ಒಬ್ಬ ಶಿವಾಜಿಯನ್ನ ಈ ದೇಶಕ್ಕೆ ಕೊಟ್ಟು ಶಿವಾಜಿಯ ಮೂಲಕ ರಾಷ್ಟ್ರ ಕಟ್ಟಿಸುವ ಕೆಲಸ ಮಾಡಿಸಿದ್ರಲ್ಲ, ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರೇನು? ಸಮರ್ಥ ರಾಮದಾಸರು ಮತ್ತು ಶಿವಾಜಿಯವರ ಪ್ರೇಮ ಹೆಂಗಿತ್ತು ಅಂತಂದ್ರೆ, ನಾನು ಶಿವಾಜಿ ಮಹಾರಾಜರ ಬಗ್ಗೆ ತುಂಬಾ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಒಂದಲ್ಲ ಒಂದ್ ಕಡೆ ಕೇಳಿರ್ತೀವಿ ಅಂತ. ಆದ್ರೂ ಸುಮ್ಮನಿರ್ಲಿಕ್ಕಾಗಲ್ಲ, ಆ ಮನುಷ್ಯನ ವೈಶಿಷ್ಟ್ಯ ಅದು. ಶಿವಾಜಿ ಮಹಾರಾಜರಿಗೆ ರಾಷ್ಟ್ರವನ್ನ ಕಟ್ಟುವ ಈ ಹೊತ್ತಿನಲ್ಲಿ ಆಗಾಗಾಗ ವೈರಾಗ್ಯ ಬಂದ್ಬಿಡ್ತಿತ್ತಂತೆ. ನಾನು ಸಮರ್ಥ ರಾಮದಾಸರ ಜೊತೆ ಹೋಗ್ಬಿಡ್ಬೇಕು ಅಂತ. ಇದು ಈ ಈ ಈ ಮಹಾರಾಷ್ಟ್ರದಲ್ಲಿ ಹೋದರೆ ಈ ಥರದ ಕಥೆಗಳನ್ನು ಭಾಳ ಹೇಳ್ತಾರೆ ಶಿವಾಜಿ ಕುರಿತಂತೆ. ಒಂದ್ಸಲ ಶಿವಾಜಿ ಮಹಾರಾಜರು ಏನು ಮಾಡಿದ್ರಂತೆ, ನನಗೆ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ. ಸಮರ್ಥ ರಾಮದಾಸರು ಹೇಳಿದ್ರು, ಇಲ್ಲ ನಿನ್ನ ಕೆಲಸ ಇದು ಮಾಡಬೇಕು, ಆದರೆ ಒಂದು ಮಾತು ಕೊಡ್ತೀನಿ, ನೀನು ಯಾವಾಗ ಕರಿತೀವೋ ನೀನು ಎದುರುಗಡೆ ಹಾಜರಾಗ್ತೀನಿ ಅಂತ. ಶಿವಾಜಿ ಮಹಾರಾಜರು ಭಾಳ ಖುಷಿ, ಇಷ್ಟಾದರೆ ಸಾಕು ಅಂತ. ಒಂದಿನ ತುಂಬ ವೈರಾಗ್ಯದ ತುದಿಯವರಿಗೆ ಗುರುಗಳೇ ಅಂತ ಕರೆದ್ರು. ಹೊರಗಡೆ ಸದ್ಮಂತು, ಭವತಿ ಭಿಕ್ಷಾಂದೇಹಿ. ಓಡ್ ಹೋದ ಸಮರ್ಥ ರಾಮದಾಸರು. ಬಹಳ ಖುಷಿಯಿಂದ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಗುರುಗಳು ಕೇಳಿದ್ರು, ಭಿಕ್ಷೆ? ಸ್ವತಃ ರಾಜನೇ ಪ್ರಣಾಮ ಮಾಡುವಾಗ ಆ ಗುರುಗಳು ಭಿಕ್ಷೆ ಅಂತ ಕೇಳಿದ್ರು. ನಿನಗೆ ಬಹಳ ಖುಷಿ ಆಯ್ತು. ಹೋದಂತೆ ತನ್ನ ಸಮಸ್ತ ಸಾಮ್ರಾಜ್ಯವನ್ನು ಬರೆದು ಅವ್ರ ಜೋಡಿಗೆಗೆ ಹಾಕ್ದ. ಇನ್ನೇನು ಕೊಡ್ಬೇಕು ಭಿಕ್ಷೆ, ಅದೇ ನಿಮ್ದು ಅಂತ. ಅಂದ್ರೆ ಇದನ್ ಕೊಟ್ಟು ನಾನು ನಿಮ್ ಜೊತೆ ಬರ್ತೀನಿ ಅಂತ. ಹಂಗಂತ ತಕ್ಷಣ ಸಮರ್ಥ ರಾಮದಾಸರು ನೋಡಿದ್ರು, ಸಮಸ್ತ ಸಾಮ್ರಾಜ್ಯ ನನಗೆ ಕೊಟ್ಟಿದ್ದಾನೆ. ಬಹಳ ಖುಷಿ ಆಯ್ತು ಅವರಿಗೆ. ಅವರಷ್ಟನ್ನು ಇವನ್ ಕೈಯಲ್ಲಿ ವಾಪಸ್ ಕೊಟ್ಟು ಹೇಳಿದ್ರು, ಮಗು ಶಿವಬ, ಇನ್ಮೇಲೆ ಈ ಸಾಮ್ರಾಜ್ಯ ನಿಂದಲ್ಲ, ನಂದು. ನನ್ನ ಸಾಮ್ರಾಜ್ಯವನ್ನ ಚೆನ್ನಾಗಿ ನೋಡ್ಕೊ ಹೋಗು ಅಂತ ಹೇಳಿದ್ರಂತೆ. ಎಷ್ಟು ಚೆನ್ನಾಗಿದೆ ಇದು ಕೇಳಲಿಕ್ಕೆ, ಬಹಳ ಸುಂದರವಾಗಿದೆ. ಎಷ್ಟು ಸುಂದರ ಅಂತಂದ್ರೆ, ಶಿವಾಜಿ ಮಹಾರಾಜರಿಗೆ ವಾಪಸ್ ಕರ್ತವ್ಯದ ಪ್ರಜ್ಞೆ ಮೂಡಿಸಿಕೊಟ್ರು. ಶಿವಾಜಿ ಮಹಾರಾಜರು ಪದೇ ಪದೇ ವ್ಯಕ್ತಿ ಮುಕ್ತಿಯ ಕಲ್ಪನೆ ಇಟ್ಕೊಂಡಿದ್ದಾಗ ಒಂದು ಹಿಂದೂ ಸಮರ್ಥ ಸಾಮ್ರಾಜ್ಯವನ್ನ ಕಟ್ಟಬೇಕು ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸಿಕೊಡ್ತಾ ಸಮರ್ಥ
ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ನಿರ್ಣಯ ಮಾಡಿಕೊಟ್ಟವರು. ನಾನು ಈ ಇತಿಹಾಸವನ್ನು ಓದ್ತಿರ್ಬೇಕಾದ್ರೆ ಅನ್ಕೊಳ್ತೀನಿ, ಭಾರತದ ಬ್ಯಾಡ್ಲಕ್ ಒಂದು ಕಾಲಕ್ಕೆ ಹೆಂಗಿತ್ತು ಅಂತಂದ್ರೆ 1001 ಇಸವಿಯಿಂದ ಹೆಚ್ಚು ಕಡಿಮೆ 650-700 ವರ್ಷಗಳ ಕಾಲ ಅದು ಯಾವ ತರದ ರಣಹದ್ದು ನಮ್ಮನ್ನು ತಿಂತಿತ್ತೋ ಗೊತ್ತಿಲ್ಲ. ನೀವು ಯಾವ ಯುದ್ಧಕ್ಕೆ ಹೋದ್ರೂ ಸೋಲು, ಎಲ್ಲರೂ ಗೆಲುವು ಅಂತಿಲ್ಲ, ಗೆದ್ರು ಒಂದು ಸ್ವಲ್ಪ ದಿನಗಳ ಕಾಲ ಗೆಲುವು ಅನ್ಸುತ್ತೆ ಮತ್ತೆ ಸೋಲೆ. ಆದ್ರೆ ಒಮ್ಮೆ ಮರಾಠರು ಎದ್ದು ಬಂದ್ರು ನೋಡಿ, ಲಕ್ ಬದಲಾಗ್ಬಿಡ್ತು, ಎಲ್ಲಿ ಮುಟ್ಟಿದ್ರು ಗೆಲುವೆ ನಮಗೆ. ಹಿಂದೂ ಪದಪಾದಶಾಹಿ ಅಂತ ಕರಿಬೇಕಾದ ಹೆಮ್ಮೆ ಅನ್ಸೋದು ಆ ಕಾರಣಕ್ಕೋಸ್ಕರ. ಯಾವ ತರದ ಗೆಲುವು ಅಂತಂದ್ರೆ, ಶಿವಾಜಿ ಮಹಾರಾಜರು ಈಗ ಸಮರ್ಥ ಹೋರಾಟದ ಪರಿಕಲ್ಪನೆಯನ್ನು ಕಟ್ಕೊಂಡಿದ್ರು. ಅವರು ಎಂತ ಹೋರಾಟದ ಪರಿಕಲ್ಪನೆ ಅಂತಂದ್ರೆ, ನೇರ ಹೋರಾಟಕ್ಕಿಂತ ಹೆಚ್ಚು ವೃಕ ಯುದ್ಧ ಗೆರಿಲ್ಲಾ ವಾರಗಳನ್ನು ಮಾಡ್ತಿದ್ರು. ಈ ಗೆರಿಲ್ಲಾ ವಾರಗಳು ಹೆಂಗಿರ್ತಿದ್ವು ಅಂದ್ರೆ, ಯಾವ್ದಾದ್ರೂ ರಾಜ ದೊಡ್ಡ ಸೇನೆ ತಗೊಂಡು ಚತುರಂಗ ಬಲ ಕಟ್ಟಿದ್ದಾನಲ್ಲ, ವರ್ಷಗಳಿಂದ ಕೊಬ್ಬಿ ಬೆಳೆದು ನಮ್ದೆ ದುಡ್ಡು ತಗೊಂಡು ಕಟ್ಟಿಟ್ಟಿದ್ದಾರೆ, ಇದನ್ನ ತಗೊಂಡ್ ಬಂದ್ರೆ ಇವ್ರ ಹತ್ರ ಇರೋ ಪುಟ್ಟ ಸೇನೆ ಅದು ಎಂತದ್ದು ಅಂತಂದ್ರೆ ಮಾವಳಿ ಪೋರು. ಇವರತ್ರ ಸಾಮರ್ಥ್ಯವೇ ಇರ್ತಿರು, ಸಾಮರ್ಥ್ಯ ಇತ್ತು, ಆದರೆ ಅದನ್ನು ಯುದ್ಧ ಸಾಮರ್ಥ್ಯವಾಗಿ ಕನ್ವರ್ಟ್ ಆಗಿರ್ಲಿಲ್ಲ. ಆದರೆ ಶಿವಾಜಿ ಮಹಾರಾಜರು ಚಿಕ್ಕಂದಿನಿಂದ ಮಾವಳಿ ಪೋರರ ಜೊತೆ ಆಟ ಆಡಬೇಕಾದ ಯಾವಾಗ್ಲೂ ಹೇಳೋರಂತೆ, ಮಾವಳಿ ಪೋರರ ಜೊತೆ ಆಟ ಆಡುವಾಗ ಅವರೊಂದು ಆಟ, ಎರಡು ಗುಂಪು, ಒಂದು ಮೊಘಲರದ್ದು ಒಂದು ಮರಾಠರದ್ದು, ಎರಡೂ ಗುಂಪು ಆಟ ಆಡಬೇಕು. ಆಟದಲ್ಲಿ ಯಾರು ಗೆಲ್ಲಬೇಕು ಅಂದ್ರೆ, ರೂಲ್ ಮೊದಲೇ, ಯಾವಾಗ್ಲೂ ಮರಾಠರು ಗೆಲ್ಲಬೇಕು. ಈ ಕಡೆ ಟೀಮ್ ಅವ್ರು ಗೆಲ್ಲೋಂಗೇ ಇಲ್ಲ, ಅವನು ಗೆಲ್ಲೋ ಹಂತಕ್ಕೆ ಬಂದ್ರು ಸೋತು ಬೀಳ್ಬೇಕು. ಒಟ್ಟಲ್ಲಿ ಚಿಕ್ಕಂದಿನಿಂದ ತುಂಬಿದ ಚಿಂತನೆ ಏನು ಅಂದ್ರೆ, ಮರಾಠರಿರೋದು ಗೆಲ್ಲಕ್ಕೆ, ಮೊಘಲಿರೋದು ಸೋಲ್ಲಿಕ್ಕೆ ಅಂತ ಈ ಚಿಂತನೆ ಪಕ್ಕ ಒಳಗೆ ತುಂಬಿಸಿದ್ರು. ನಾನು ಬೀದರ್ಗೆ ಹೋಗಿದ್ದಾಗ ಒಂದು ಸುಂದರವಾದ ಘಟನೆಯನ್ನ, ಇವೆಲ್ಲ ದಂತ ಕಥೆಗಳು ಅಂತ ತಿಳ್ಕೊಳ್ಳಿ ಅಥವಾ ಅದು ನಡೆದಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಹೇಳೋ ಕಥೆಗಳು ಎಷ್ಟು ಚೆನ್ನಾಗಿದ್ದು ಅಂತಂದ್ರೆ, ಈ ಕಥೆಗಳು ನಮಗೆಲ್ಲ ಒಂದು ಮಾರ್ಗದರ್ಶನ ಅನ್ನೋ ಕಾರಣಕ್ಕೋಸ್ಕರ ಒಂದು ಎರಡು ಕಥೆ ಶಿವಾಜಿ ಮಹಾರಾಜರು ಮತ್ತು ಅವ್ರ ತಾಯಿ ಕುರಿತಂತೆ ಹಂಚ್ಕೊಳ್ತೀನಿ. ಒಂದ್ಸಲ ಶಿವಾಜಿ ಮಹಾರಾಜರು ಕೋಟೆ ಕೋಟೆಗಳನ್ನ ಗೆದ್ಕೊಂಡು ಗೆದ್ಕೊಂಡು ಬಂದಾಗ ತನ್ನ ತಾಯಿ ಹತ್ರ ಬಂದು ಹೇಳಿದ್ರಂತೆ, ಅಮ್ಮ ನಾನು ಕೋಟೆಗಳನ್ನು ಗೆಲ್ಲಬೇಕಾದ್ರೆ ನಂಗೆ ಬಹಳ ಖುಷಿಯಾಗುತ್ತೆ, ಬಹಳ ಹೋರಾಟ ಮಾಡ್ತೀನಿ, ಹೆಮ್ಮೆಯಿಂದ ಹೋರಾಟ ಮಾಡ್ತೀನಿ, ಆದರೆ ಕೋಟೆ ಮೇಲೆ ನಾನು ಹಿಂದೂ ಸಾಮ್ರಾಜ್ಯದ ಧ್ವಜ ಹಾಕಬೇಕಾದಾಗ ಯಾಕೋ ಎದೆ ಒಮ್ಮೆ ಅಳಕುತ್ತಲ್ಲಮ್ಮ, ಯಾಕೆ ಹಿಂಗಾಗತ್ತೆ ಅಂತ ಶಿವಾಜಿ ಮಹಾರಾಜರ ತಾಯಿ ಹೇಳಿದ್ರಂತೆ. ಮಗು ನಂದೇ ತಪ್ಪು, ನಿಂದಲ್ಲ ಅದು ಕೇಳಿದ್ಲು ತಾಯಿ. ತಾಯಿನ ಕೇಳಿದ ಯಾಕೆ ಅಂತ, ತಾಯಿ ಹೇಳಿದ್ಲಂತೆ, ಮಗು ನೀನು ನನ್ನ ಗರ್ಭದಲ್ಲಿದ್ದಾಗ ನನ್ನ ಕನಸು ಬೀಳ್ತಿತ್ತು. ಎಂತ ಕನಸು ಬೀಳ್ತಿತ್ತು ಅಂದ್ರೆ, ನಾನು ಸಿಂಹಾಸನದ ಮೇಲೆ ಕೂತಿದ್ದೀನಿ, ಅಕ್ಕಪಕ್ಕದಲ್ಲಿರೋರೆಲ್ಲ ಚಾಮರ ಬೀಸ್ತಿದ್ದಾರೆ ಅಂತ ಕನಸು ಬೀಳ್ತಿತ್ತು. ನನಗಾಗಲೇ ಗೊತ್ತಾಗ್ತಿತ್ತು ನನ್ನ ಹೊಟ್ಟೆಲ್ಲಿರೋದು ಆರ್ಡಿನರಿ ಅಲ್ಲ, ಹಿಂದೂ ಸಾಮ್ರಾಜ್ಯ ಸ್ಥಾಪಕನೇ ಹೊಟ್ಟೆಯಲ್ಲಿರೋದು ಅಂತ. ನಾನು ಅದಕ್ಕೆ ಏನು ಆಲೋಚನೆ ಮಾಡಿದ್ರು ಅದಕ್ಕೆ ಪೂರಕವಾದ ಆಲೋಚನೆ ಮಾಡ್ತಿದ್ರಂತೆ. ಹಾಲು ಕುಡಿಸಬೇಕಾದಾಗ ನಾನು ಹಾಲು ಕುಡಿಸ್ತಾ ಇರೋದು ನನ್ನ ಸಾಮಾನ್ಯ ಮಗನಿಗಲ್ಲ, ಹಿಂದೂ ಸಾಮ್ರಾಜ್ಯದ ಸ್ಥಾಪಕನಿಗೆ ಹಾಲು ಕುಡಿಸ್ತಿದ್ದೀನಿ ಅಂತ. ಏನು ಕಲ್ಪನೆ ನೋಡಿ. ಒಂದಿನ ಆ ತಾಯಿ ಹೊರಗೆ ಏನಕ್ಕೋ ಹೋಗಿದ್ದಾಗ ತೊಟ್ಟಲ್ಲಿದ್ದ ಮಗು ಅಳತಿತ್ತು, ಮನೆ ಕೆಲಸದವ್ರು ಓಡ್ ಬಂದ್ಲಂತೆ, ಮಗುವಿಗೆ ತಾನೇ ಹಾಲು ಕುಡಿಸ್ಲಿಕ್ಕೆ ಕೂತ್ಲು. ತಾಯಿ ಓಡ್ ಬಂದು ಆ ಹೆಣ್ಮಗಳನ್ನು ಕೇಳಿದ್ಲು, ನೀನು ಹಾಲು ಕುಡಿಸ್ದೆ ತಪ್ಪಿಲ್ಲ, ಏನು ಅನ್ಕೊಂಡು ಹಾಲು ಕುಡಿಸ್ದೆ? ಆ ಹೆಣ್ಮಗಳು ಹೇಳಿದ್ಲಂತೆ, ಅಮ್ಮ ನೀವು ಬಂದ್ರೆ ಬೈತೀರಾ ಅಂತ ಹೆದರ್ಕೊಂಡು ಹಾಲು ಕುಡಿಸ್ದೆ ಅಂತ. ಕೂಡಲೇ ಗಾಬರಿಯಾಗಿ ಆ ಮಗುವನ್ನು ಉಲ್ಟಾ ಹಿಡಿದು ಅವ್ರು ಹೇಳಿದ್ರಂತೆ, ನಾನೇನನ್ನು ಉಲ್ಟಾ ಹಿಡಿದು ಹಾಲು ಕಕ್ಸಿದ್ನಪ್ಪ, ಮೂರು ಹಾಲು, ಮೂರು ಹನಿ ಹಾಲು ನಿನ್ನ ರಕ್ತದೊಳಗೆ ಸೇರ್ಕೊಂಡಿದೆ, ಅದಕ್ಕೆ ಹೆದರಿಕೆ ಆಗತ್ತೆ ನಿನಗೆ ಅಂತ. ಎಂತ ದೊಡ್ಡ ಜವಾಬ್ದಾರಿ ನೋಡಿ, ಒಂದು ಮಗುವಿಗೆ ಹಾಲು ಕುಡಿಸಬೇಕಾದ್ರೂ ಕೂಡ, ಒಂದು ಮಗುವಿನ ಗರ್ಭದಲ್ಲಿ ಹೊತ್ತಿರಬೇಕಾದಾಗ್ಲೂ ಕೂಡ ಎಂತ ಥಾಟ್ಸ್ ಇರಬೇಕು ಅಂತ. ನಮ್ಮ ತಾಯಿ ಅಂದ್ರು ಟಿವಿ ಮುಂದೆ ಕಾರ್ಟೂನ್ ನೋಡಿ ನೋಡಿ ಕಾರ್ಟೂನ್ಗಳೇ ಹುಟ್ಟುತ್ತವೆ ಅಂತ. ನಂಗೆ ಬಹಳ ನೋವಾಗೋದು, ನನಗೇನು ಇದಲ್ಲ. ಆದ್ರೆ ಈ ಕಥೆಗಳನ್ನು ಕೇಳಿದ ಮೇಲಾದರೂ ನಮ್ಮ ತಾಯಿ ಅಂದ್ರೆ ಆಲೋಚನೆ ಮಾಡೋ ಶೈಲಿ ಬದಲಾಗಬೇಕು ಅಂತ. ನಮ್ಮ ತಾಯಿ ಅಂದ್ರೆ ಆಲೋಚನೆ ಮಾಡುವಾಗ ಶಿವಾಜಿ ಮಹಾರಾಜನ ಆಲೋಚನೆ ಮಾಡಬೇಕು ಅಂತ. ನಮ್ಮ ತಾಯಿ ಅಂದ್ರೆ ಆಲೋಚನೆ ಮಾಡಬೇಕಾದಾಗ ಎಲ್ಲೋ ಖಾರವೇಲನ ಆಲೋಚನೆ ಮಾಡಬೇಕು ಅಂತ. ನಮ್ಮ ತಾಯಿ ಅಂದ್ರೆ ಆಲೋಚನೆ ಮಾಡುವಾಗ ಚಂದ್ರಗುಪ್ತ ಮೌರ್ಯನ ಕಲ್ಪನೆಯನ್ನು ಕಟ್ಟಕೋಬೇಕು ಅಂತ. ಹುಟ್ಟ ಮಕ್ಕಳು ಹಂಗೆ ಬರ್ತವೆ. ಇದು ಭಾರತದ ಕಲ್ಪನೆ ಹೆಂಗಿತ್ತು ಅಂದ್ರೆ, ಇದನ್ನು ಹೇಳ್ತಾರೆ ಬಹಳ ಚೆನ್ನಾಗಿರೋ ಘಟನೆ. ಆ ತಾಯಿ ಯಾವಾಗ್ಲೂ ರವಿಕೆ ಹಾಕ್ತಿರ್ಲಂತೆ. ಈ ಘಟನೆಗಳು ಈ ಜನಪದದ ಮೂಲಕ ಹರಡುವಂತ ಘಟನೆಗಳು. ರವಿಕೆ ಹಾಕ್ತಿರ್ಲಿಲ್ಲ, ಮಗನಿಗೆ ಕೊಡ್ತಿದ್ದಂತ ಸಂದೇಶ ನೋಡಿ ಎಷ್ಟು ಚೆನ್ನಾಗಿದೆ. ಆ ತಾಯಿ ರವಿಕೆ ಹಾಕದೆ ಹೋದಾಗ ಈ ಮಗ ವಯಸ್ಸಿಗೆ ಬಂದನ್ ಕೇಳಿದಂತೆ, ಏನಮ್ಮ ನೀನ್ ರವಿಕೆ ಹಾಕಲ್ಲ, ಯಾಕೆ ಹಿಂಗೆ, ಎಲ್ಲರೂ ಹಾಕ್ತಾರಲ್ಲ ಅಂದ್ರೆ. ಆ ತಾಯಿ ದೂರದಲ್ಲಿ ಕೋಟೆ ಮೇಲೆ ಹಾರತಾ ಇದ್ದಂತ ಮಗದರ ಧ್ವಜವನ್ನು ತೋರಿಸಿ, ನೀನ್ ಯಾವತ್ತು ಆ ಧ್ವಜವನ್ನು ಕಿತ್ಕೊಂಡು ಬರ್ತೀಯಲ್ಲ ಅದರಲ್ಲೂ ಹೊರಿಸ್ಕೊಳ್ತೀನಿ ರವಿಕೆನ ಅಂತ ಹೇಳಿದ್ಲಂತೆ ತಾಯಿ. ಕಲ್ಪನೆ ಕಟ್ಟಿಕೊಡೋದು ಹೆಂಗೆ ನೋಡಿ, ನೀನು ಐಟಿ ಪಾರ್ಕ್ನಲ್ಲಿ ಕೆಲಸ ಮಾಡಿಕೊಂಡು ತಿಂಗಳಿಗೆ 1 ಲಕ್ಷ ಗಳಿಸ್ತೀಯಲ್ಲ ಅವತ್ತು ನನಗೆ ಖುಷಿಯಾಗುತ್ತೆ ಅಂತ ಹೇಳೋಳಲ್ಲ ಅಂತ. ಅವಳ ಕಲ್ಪನೆಯೇ ಬೇರೆ ಅಂತ. ಅವಳ ಕಲ್ಪನೆ ಇದ್ದಿದ್ದು ಕಳೆದು ಹೋಗಿದ್ದ ಭಾರತದ ಗೌರವವನ್ನು ವಾಪಸ್ ಪ್ರಖರವಾಗಿ ನಿಲ್ಲಿಸಬೇಕು. ಅದು ಸಾಧ್ಯನ ನಿನ್ನ ಹತ್ರ
ಅವತ್ತು ನಿಮ್ಮ ಅಮ್ಮನಿಗೆ ಬಂದು ಹೇಳೋ, ಅವತ್ತು ಓಕೆ ಹೊಲಿಸ್ಕೊಳ್ತೀನಿ. ಇದು ಇದು ಘಟನೆಯ ಬಗ್ಗೆ ಬಿಡಿ, ಆದರೆ ಘಟನೆಯೇ ಎಷ್ಟು ಸುಂದರ ಅಂತಂದರೆ, ಒಂದ್ಸಲ ನರನಾಡಿಗಳನ್ನು ಬೆಚ್ಚಗಾಗಿಸುವಂಥ ಘಟನೆ. ಒಂದು ಸಲ ಮರಾಠರು ಬಂದ್ರಲ್ಲ, ಮರಾಠರು ಯಾವ ಥರ ಎದ್ದು ನಿಂತು ಅಂದರೆ ಬಹಳ ಸಂತೋಷ ಏನು ಅಂತಂದರೆ, ಅಂಥದ್ದೊಂದು ಶ್ರೇಷ್ಠ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂಥ ಪ್ರೇರಣೆ ಅವರಿಗೆ ಸಿಕ್ಕಿದ್ದು ಇದೇ ವಿಜಯನಗರ ಸಾಮ್ರಾಜ್ಯದಿಂದ ಅಂತ. ವಿಜಯನಗರ ಸಾಮ್ರಾಜ್ಯ ಧ್ವಂಸವಾಗಿತ್ತು ನಿಜ, ಆದರೆ ವಿಜಯನಗರ ಸಾಮ್ರಾಜ್ಯದ ಪ್ರೇರಣೆ ಎಷ್ಟರ ಮಟ್ಟಿಗೆ ಶಿವಾಜಿ ಮಹಾರಾಜರಿಗೆ ಸಿಕ್ಕಿತ್ತು ಅಂತಂದರೆ, ಮಾವಳಿ ಪೋರಗಳನ್ನು ಕರ್ಕೊಂಡು ದೊಡ್ಡ ಮೊಘಲರ ಸೇನೆ ಬಂದಾಗ ಅವ್ರಿಗೆ ಆ ಕಡೆ ಈ ಕಡೆ ಅವರಿಗೆ ಗೊತ್ತಾಗದಂತೆ ದಾಳಿ ಮಾಡಿ 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 ಹೈರಾಣ್ ಮಾಡಿ ಓಡಿಸ್ಬಿಡ್ತಿದ್ರು. ಅಷ್ಟೇ ಅಲ್ಲ, ಎಂಥ ಡಿಪ್ಲೊಮೆಟ್ ಅಂತಂದರೆ, ಯಾವುದಾದ್ರೂ ರಜಪೂತ ರಾಜ ಇವ್ರ ಹತ್ರ ಬಂದರೆ ಆ ರಾಜನನ್ನು ಇವರು ಒಲಿಸ್ಕೊಂಡು ನೀನು ನಾನು ಒಂದೇ, ಬೇಕಿದ್ರೆ ನಿನ್ನ ಸೇವೆ ಮಾಡು ಅಂತ ಮಾಡ್ತೀನಿ. ಅವನ್ದು ಯಾಕೆ ಮಾಡಿಸ್ಬೇಕು? ಇವನಿಗೆ ಅನಿಸಿತು ಕರೆಕ್ಟ್ ಅಲ್ಲ, ಎಷ್ಟು ಒಳ್ಳೆಯವನು ಶಿವ, ಹೋಗಿಬಿಡು ಅಂತ ಒಂದು ಎರಡು ಮೂರು ತಿಂಗಳವನ ಆತಿಥ್ಯದಲ್ಲಿದ್ದು ವಾಪಸ್ ಹೋಗ್ತಿದ್ದ ಶಿವಾಜಿ ಮಹಾರಾಜನ್ ಗೆಲ್ಲಕ್ಕಾಗಲ್ಲ ಅಂತ. ಶಿವಾಜಿ ಮಹಾರಾಜರು ಹೆಂಗಿದ್ರು ಅಂತಂದ್ರೆ, ಔರಂಗಜೇಬ ಯಾರಾದರೂ ಮುಸ್ಲಿಂ ರಾಜನನ್ನೇ ಕಳಿಸಿದ್ರೂ ಕೂಡ ಅವನ ಜೊತೆ ಡಿಪ್ಲೊಮಸಿಯಿಂದ ಒಲಿಸಿಕೊಂಡು ಅವನನ್ನು ಕೂಡ ತನ್ನ ತೆಕ್ಕೆಗೆ ಹಾಕ್ಕೊಂಡು ಅವನಿಗೆ ಬೇಕಾದಂತ ಆತಿಥ್ಯ ಕೊಟ್ಟು ಓಡಿಸ್ಬಿಡ್ತಿದ್ರು. ಹೆಂಗಾಗಿತ್ತು ಅಂತ, ಶಿವಾಜಿ ಮಹಾರಾಜರನ್ನ ಗೆಲ್ಲೋದು ಹೆಚ್ಚು ಕಡಿಮೆ ಅಸಾಧ್ಯ ಅಂತ ಔರಂಗಜೇಬನಿಗೆ ಅನಿಸ್ಬಿಟ್ಟಿತ್ತು. ಹಂಗೆ ಶಿವಾಜಿ ಮಹಾರಾಜರು ಮಾಡ್ಕೊಂಡಿದ್ರು. ಶಿವಾಜಿ ಮಹಾರಾಜರನ್ನ ಕೊನೆ ಕೊನೆಗೆ ಅವನಿಗೆ ತಲೆ ಶೂಲೆ ಆಗ್ಬಿಟ್ಟಿತ್ತು. ನನ್ನ ದಕ್ಷಿಣಕ್ಕೆ ಕಾಲ ಇಡಲ್ಲ ಅಂತಿದ್ದ ಅವನು. ಅಕ್ಬರ ಹೇಳ್ತಿದ್ದ, ನೀವು ನನಗೆ ಚಕ್ರವರ್ತಿ ಅಕ್ಬರ ಅಂತ ಕರಿಬೇಡಿ, ಯಾಕೆಂದ್ರೆ ಎಲ್ಲಿವರೆಗೂ ಮಹಾರಾಣಾ ಪ್ರತಾಪ ಬದುಕಿರ್ತಾನೋ ಅಲ್ಲಿವರೆಗೂ ಅಕ್ಬರ್ ಚಕ್ರವರ್ತಿ ಆಗೋದು ಸಾಧ್ಯ ಇಲ್ಲ ಅಂತ. ಹಂಗೆ ಔರಂಗಜೇಬ ಹೆಂಗಾಗೋಗಿದ್ದ ಅಂತಂದ್ರೆ, ಶಿವಾಜಿ ಎಲ್ಲಿಂದ ಎದ್ದು ಬರ್ತಾನೋ ಅಂತ ಕಾಯ್ಕೊಂಡು ಕೂತಿರ್ತಿದ್ದ. ಶಿವಾಜಿ ಮಹಾರಾಜರನ್ನ ರಜಪೂತ ರಾಜರನ್ನ ಕಳಿಸಿ ಬಂಧಿಸ್ಕೊಂಡು ಕರ್ಕೊಂಡು ಬಂದಲ್ಲ, ತಾನು ಕೂಡ ಹಾಕಿದ್ನಲ್ಲ. ಶಿವಾಜಿ ಮಹಾರಾಜರ ನಾಪತ್ತೆ ಆದ ಕಥೆ ಶ್ರೇಷ್ಠವಾದ್ದು. ನಾಪತ್ತೆ ಆದ್ಮೇಲೆ ಗಾಬರಿ ಆಗಿತ್ತಂತೆ ಅವನಿಗೆ, ಎಲ್ಲೋ ಭೂಮಿಯೊಳಗೆ ಹೂತೋಗಿದ್ದಾನೆ, ಮತ್ತೆಲ್ಲಿ ನಾವು ಎದ್ದು ಬಂದು ನನ್ನ ಕೊಂದು ಬಿಡ್ತಾನೆ ಅಂತ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಅಂತ ಔರಂಗಜೇಬನಿಗೆ. ಅದು ಶಿವಾಜಿ ಮಹಾರಾಜರ ಶೈಲಿ. ಶಿವಾಜಿ ಮಹಾರಾಜರು ಹೋದ ಮೇಲೆ ನಾವು ಅನ್ಕೊಳ್ತೀವಿ ಮುಗ್ದೇ ಹೋಯ್ತು ಮರಾಠರು ಅಂತ, ಆದರೆ ವಾಸ್ತವವಾಗಿ ನನಗೂ ಕೂಡ ನಾನು ಹಾಗೆ ಅನ್ಕೊಂಡಿದ್ದೆ. ನಮ್ಮ ಇತಿಹಾಸದ ಪಠ್ಯ ಓದಿದ್ರೆ ಹಂಗೆ ಅನಿಸ್ಬಿಡುತ್ತೆ. ಆದರೆ ಸಾವರ್ಕರ ಹಿಂದೂ ಪದಪಾದಶಾಹಿ ಓದಿದ ಮೇಲೆ ನನಗೆ ಗೊತ್ತಾಯಿತು, ಶಿವಾಜಿ ಮುಗಿದ ನಂತರ ನಿಜವಾದ ಹಿಂದೂ ಸಾಮ್ರಾಜ್ಯದ ಪರಿಕಲ್ಪನೆ ನಾವು ನಂತರದವರು ಕೊಟ್ಟರು. ಪೇಶ್ವೆಗಳ ಆಡಳಿತ ಶುರುವಾಯ್ತಲ್ಲ, ಪೇಶ್ವೆಗಳು ಎಲ್ಲಿವರೆಗೂ ಬೆಳೆದು ನಿಂತು ಅಂತಂದ್ರೆ, ಅವರು ಯಾವ ಯುದ್ಧವನ್ನು ಮುಟ್ತಿದ್ರು ಗೆಲ್ತಿದ್ರು, ಕೊನೆಗೆ ಪೋರ್ಚುಗೀಸರನ್ನು ಸೋಲುತ್ತಿದ್ರು, ಹೆಚ್ಚು ಕಡಿಮೆ ಮೊಘಲ್ ರಾಷ್ಟ್ರದಿಗೆ ಹೈರಾಣಾಗಿ ಹೋಗಿದ್ರು. ಔರಂಗಜೇಬನ ನಂತರ ಹೈರಾಣಾಗಿ ಹೋಗಿದ್ರು. ಮತ್ತೆ ನೆನ್ಪಿಟ್ಕೊಳ್ಳಿ, ಅಕ್ಬರ ಒಂದು ಬುದ್ಧಿವಂತಿಕೆಯಿಂದ ಈ ದೇಶದ ಹಿಂದೂಗಳನ್ನ ಮೆಚ್ಚಿಸ್ಕೊಂಡಿದ್ಬಿಟ್ಟ. ಔರಂಗಜೇಬ ಹಂಗ್ ಮಾಡದೆ ಈ ದೇಶದ ಹಿಂದೂಗಳನ್ನು ಮಟ್ಟ ಹಾಕಬೇಕು ಅಂತಿದ್ನಲ್ಲ, ಅದು ಹೆಂಗೆ ರಿವೋಲ್ಟ್ ಆಯಿತು ಅಂತಂದ್ರೆ, ಮರಾಠರಿಗೆ ಪೂರ್ಣ ಪ್ರಮಾಣದ ಬೆಂಬಲ ಎಲ್ಲ ಕಡೆ ಸಿಕ್ತು. ಮರಾಠರು ಪೂರ್ಣ ಪ್ರಮಾಣದಲ್ಲಿ ಅವರನ್ನ ಸೋತು ಸುಣ್ಣವಾಗಿಸಿ ನಿಲ್ಲಿಸಿಬಿಟ್ರು. ಎಲ್ಲಿವರೆಗೂ ಅಂದ್ರೆ 1758 ಇಸ್ವಿನಲ್ಲಿ 1001 ಶುರುವಾಗಿತ್ತು. 1001 ಆ ಸುಮಾರಿಗೆ ನಾವು ಸಿಂಧ್ ಪ್ರಾಂತ್ಯದ ಅಟಕ್ನ ಕಳ್ಕೊಂಡಿದ್ವಿ. 1758 ಇದೇ ಪೇಶ್ವೆ ಸಂತತಿಯವರು ಅದೇ ಅಟಕ್ನಲ್ಲಿ ಹಿಂದೂ ಧ್ವಜವನ್ನು ಹಾರಿಸಿ ಅಟಕ್ನಿಂದ ಕಟಕ್ಕನ್ನು ಪೂರ್ಣಗೊಳಿಸಿದ್ರು. ಮತ್ತೆ ಭಾರತ ಕಟಕ್ನವರೆಗೆ ಬಂದಿತ್ತು, ಮತ್ತೆ ಪರಿಪೂರ್ಣಗೊಂಡಿತ್ತು ಈ ಭಾರತ. ಆ ಹೊತ್ತಿಗೇನು ಪರಿಪೂರ್ಣಗೊಂಡಿತ್ತಲ್ಲ, ಇದು ಬಹಳ ಹೆಮ್ಮೆ ಪಡುವಂಥ ಸಂಗತಿ, ಬಹಳ ಖುಷಿ ಕೊಡುವಂಥ, ಬಹಳ ಆನಂದ ತರುವಂಥ ಸಂಗತಿ. ಎಲ್ಲ ರೀತಿಯಲ್ಲೂ ಕೂಡ ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದರೂ ಕೂಡ ಇವರನ್ನ ಅಸಿಮ್ಯುಲೇಟ್ ಮಾಡ್ಕೊಳ್ಳೋದ್ರಲ್ಲಿ ನಾವೇನು ಸೋತು ಬಿಟ್ವಲ್ಲ, ಇದು ತುಂಬ ದೊಡ್ಡ ಸಂಗತಿ. ಬಹುಶಃ ಗೊತ್ತಿಲ್ಲ ನನಗೆ, ಇತಿಹಾಸವನ್ನು ನಾವು ಸರಿಯಾಗಿ ಕೂತ್ಕೊಂಡು ಅಭ್ಯಾಸ ಮಾಡಿದರೆ, ಪ್ರತಿಯೊಬ್ಬರು ಯೋಚನೆ ಮಾಡಿದರೆ ಗೊತ್ತಾಗ್ಬೋದು, ಏನೋ ಮುಸಲ್ಮಾನರು ಒಳಗೆ ಸೇರಿಬಿಡ್ತಿದ್ರೇನೋ, ನಮ್ಮೊಳಗೆ ಒಂದಾಗುವಂಥ ಎಲ್ಲ ಸಾಧ್ಯತೆಗಳು ಇರ್ತಿದ್ವು. ಭಾರತಕ್ಕೆ ದುರ್ದೈವ ಇನ್ನೊಂದು ರೂಪದಲ್ಲಿ ಕ್ರಿಶ್ಚಿಯನ್ರಾಗಿ ಬಂತು. ಇವರಂತೂ ಎಂಥ ಘೋರ ಅಂದರೆ, ನಾನು ನಿಮ್ಮ ಜೊತೆ ನಾಳೆ ಹಂಚ್ಕೊಳ್ತೀನಿ, ಭಾಳ ಭಾಳ ನಮ್ಗನ್ಸುತ್ತೆ ಮೇಲ್ನೋಟಕ್ಕೆ ಮುಸ್ಲಿಮರು ಏನೋ ಮಾಡಿದ್ರು ಅಂತಂದ, ಮುಸ್ಲಿಮರು ಮಾಡಿದ್ದನ್ನೆಲ್ಲ ವಾಪಸ್ ಗಳಿಸ್ಕೊಂಡ್ಬಿಟ್ವಿ ನಾವು, ನಮಗೇನು ಸಮಸ್ಯೆ ಆಗಲಿಲ್ಲ. ಸಮಸ್ಯೆ ಆಯಿತು, ಒಂದು ಹೊಡೆತ ಬಿತ್ತು, ಡೆಂಟ್ ಬಿತ್ತು, ಸರಿ ಹೋಯ್ತು. ಆದರೆ ಕ್ರಿಶ್ಚಿಯನ್ರು ನಮ್ಮ ತಲೆನೇ ಆಕ್ರಮಣ ಮಾಡಿಬಿಟ್ರು. ಹೆಂಗೆ ಆಕ್ರಮಣ ಮಾಡಿಬಿಟ್ರು ಅಂತಂದರೆ, ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಭಾರತವನ್ನು ಬೈತೀವಲ್ಲ, ಇವತ್ತಿಗೂ ನಮ್ಮ ಪಠ್ಯಪುಸ್ತಕಗಳು ಪೂರ್ತಿ ವಿರೂಪಗೊಂಡಿವೆಯಲ್ಲ, ಇವತ್ತಿಗೂ ಭಾರತದ ಇತಿಹಾಸವನ್ನು ವಿಕೃತಗೊಳಿಸಿ ಈ ಇತಿಹಾಸವನ್ನು ಹೇಳಿದರೆ ನನ್ನನ್ನು ಕೋಮುವಾದಿ ಅಂತ ಕರೀತಾರಲ್ಲ, ಈ ಮೈಂಡ್ಸೆಟ್ ಯಾಕೆ ಬಂತು ಅಂತಂದರೆ, ಅದೆಲ್ಲವೂ ಬ್ರಿಟಿಷರು ಹುಟ್ಟಿಹಾಕದಂಥ ಮೈಂಡ್ಸೆಟ್ಟು ಅಂತ. ಮೆಕಾಲೆ ಈ ದೇಶಕ್ಕೆ ಬಂದವನು, ಈ ದೇಶದಲ್ಲಿ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡ್ದ. ಚೇಂಜ್ ಮಾಡಿದ ನಂತರ ಒಂದು ಪತ್ರ ಬರೀತಾನೆ, ಬಹುಶಃ 1836 ಪತ್ರ, ತುಂಬ ಫೇಮಸ್ ಪತ್ರ. ಆ ಪತ್ರದಲ್ಲಿ ಮೆಕಾಲೆ ಹೇಳ್ತಾನೆ, ನಾನು ಈ ದೇಶಕ್ಕೆ ಎಜುಕೇಷನ್ ಸಿಸ್ಟಮ್ ಬದಲಾಯಿಸ್ತಾ ಇದ್ದೀನಿ. ಈ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಈ ದೇಶದ ಹೆಂಗೆ ಮಾಡ್ತಿದ್ದೀನಿ ಅಂತಂದರೆ, ಈ ಎಜುಕೇಷನ್ ಸಿಸ್ಟಮ್ ಮೂಲಕ ಹಾದು ಬರುವಂಥ ಪ್ರತಿಯೊಬ್ಬರು
ಸರಿಯಾಗಿ ಕೇಳಿ. ಈ ಎಜುಕೇಷನ್ ಸಿಸ್ಟಮ್ ನಿಂದ ಹಾದು ಬರುವಂತ ಪ್ರತಿಯೊಬ್ಬರು ನಮ್ಮ ತರ ಬಟ್ಟೆ ಹಾಕ್ಲಿಕ್ಕೆ ಖುಷಿ ಪಡ್ತಾರೆ, ನಮ್ಮ ತರ ಮಾತಾಡ್ಲಿಕ್ಕೆ ಖುಷಿ ಪಡ್ತಾರೆ, ನಮ್ಮ ತರ ಊಟ ಮಾಡ್ಲಿಕ್ಕೆ ಖುಷಿ ಪಡ್ತಾರೆ. ಬಹುಶಃ ಬೆಂಟಿಂಗ್ ಒಂದ್ ಮಾತು ಮುಂದಕ್ಕೆ ಹೋಗಿ ಹೇಳ್ತಾನೆ, ನಮ್ಮ ತರ ಪಾರ್ಟಿಗೆ ಹಣ ಖರ್ಚು ಮಾಡ್ಲಿಕ್ಕೂ ಖುಷಿ ಪಡ್ತಾರೆ. ಕೊನೆಗೆ ಒಂದ್ ಮಾತು ಇವನು ಹೇಳ್ತಾನೆ, ನಾನು ಭಾರತದಲ್ಲಿ ಕರಿ ಚರ್ಮದ ಆಂಗ್ಲರನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ. ಅವ್ರು ಯಾವಾಗ್ಲೂ ಕ್ಲರ್ಕ್ಸ್ ಆಗಿರಬೇಕು, ನಂಬರ್ ಟೂ ಸಿಟಿಜನ್ಸ್ ಆಗಿರಬೇಕು, ಯಾವಾಗ್ಲೂ ನಂಬರ್ ಒನ್ ಆಗಬಾರ್ದು, ಸದಾ ಕಾಲ ಭಾರತವನ್ನ ಬೈಕೋತಾ ಇರಬೇಕು, ಅಂಥ ಜನಾಂಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಅವನ ಹೇಳಿ, ತನಗೂ ಬೇಕಾದಂತೆ ಮ್ಯಾಕ್ಸ್ ಮುಲ್ಲರ್ ಅನ್ನ ಅವನ ಚಿಂತನೆಗಳನ್ನ ಬಳಸಿಕೊಂಡು ಈ ದೇಶದಲ್ಲಿ ತಿರುಗಾಡಿದ ವಿಲಿಯಂ ಜೋನ್ಸನ್ ಇಂದ ಹಿಡಿದು ವಿಲಿಯಂ ವಿಲ್ಬರ್ ಫೋರ್ಸ್ ಈ ದೇಶದಲ್ಲಿ ಈ ದೇಶದ ಕುರಿತಂತೆ ಲಂಡನ್ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಗಂಭೀರವಾದ ಚರ್ಚೆಗಳಲ್ಲಿ ಮಗ್ನರಾಗಿ ಭಾರತ ಅಂದ್ರೆ ಅನಾಗರಿಕರ ನಾಡು ಅಂತ ಹೇಳ್ತಾ ಹೇಳ್ತಾ ಅದನ್ನ ಇಡೀ ಜಗತ್ತಿಗೆ ನಂಬಿಸ ಹೊರಟು ಬಿಟ್ರಲ್ಲ, ಅದಂತೂ ಭಯಾನಕವಾದ ಇತಿಹಾಸ. ನಾವು ಮುಸಲ್ಮಾನರ ಅಗ್ರೆಸಿವ್ ಮುಸ್ಲಿಮರನ್ನ ತಡೆದು ಬಿಟ್ವಿ, ಮತ್ತೊಂದು ಹಿಂದೂ ಸಾಮ್ರಾಜ್ಯವನ್ನು ಪ್ರಖರವಾಗಿ ನಿರ್ಮಿಸೋದ್ರಲ್ಲಿ ಸಶಕ್ತರಾದ್ವಿ. ಆದರೆ ಈ ಕ್ರಿಶ್ಚಿಯನ್ ಮೈಂಡ್ ಸೆಟ್ ಅಥವಾ ಬ್ರಿಟಿಷ್ ಕಾಲೋನಿಯಲ್ ಮೈಂಡ್ ಸೆಟ್ ನಿಂದ ಹೊರಗೆ ಬರಲಿಕ್ಕೆ 2015ರಲ್ಲೂ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಅದನ್ನ ನಿಮ್ ಜೊತೆ ಹಂಚಿಕೊಳ್ಬೇಕು. ಈ ಭವ್ಯ ಭಾರತವನ್ನ ಕಟ್ಟಬೇಕು ಅಂತಂದ್ರೆ ಈ ಮೈಂಡ್ ಸೆಟ್ ನಿಂದ ಹೊರಗೆ ಬರಬೇಕಾದ್ರೆ ಏನೇನ್ ಮಾಡಬೇಕು ಅನ್ನೋದ್ರ ಪರಿಕಲ್ಪನೆಯನ್ನ ನಾಳಿನ ಸಮಯ ಮಿತಿ ಇಟ್ಟುಕೊಂಡು ನಾವು ಆಲೋಚನೆ ಮಾಡೋಣ. ಅಲ್ಲಿವರೆಗೂ ವಂದನೆಗಳು. ವಂದೇ ಮಾತರಂ. ಜೈ ಹಿಂದ್.